ಜಾಗಿಂಗ್ ಮಾಡಿದ್ರೆ ಗುಣ ಆರೋಗ್ಯ ಸರಿಯಾಗಿರೋದು. ಆ ಜಗತ್ತಿನಲ್ಲಿ ಹಾರ್ಡ್ ವರ್ಕರ್ಸ್ ಅಂದ್ರೆ ನಾವೇ, ಏನಂತೀಯ? ಏಯ್, ನಾವೆಲ್ಲೋ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ಬಿಪಿನು ಶುಗರ್ನು ಹಾಕೊಂಡು ನಮ್ಮನ್ನ ಎಕ್ಕದೇ ಇರ್ಲಿಂತ ಬೆಂಡ್ ತೆಗಿತಾ ಇದೀವಿ ಅಷ್ಟೇ. 30 ವರ್ಷದ ಕೆಳಗೆ ಈ ಕೆಲಸ ನಾವು ಮಾಡ್ತಾ ಇದ್ವ. ಆಗ ನಮಗೆ ಎಲ್ಲೋ ಟೈಮ್ ಇತ್ತು, ಬರೀ ಸಿನಿಮಾ ನೋಡೇ ಕಾಲ ಕಳೀತಾ ಇದ್ವಿ. ನೀವೇನೆ ಹೇಳ್ರ, ಸಿಲ್ಕ್ ಸ್ಮಿತ್ ಹೋದ್ಮೇಲೆ ಸಿನಿಮಾ ನೋಡಕ್ಕೆ ಬೇಜಾರ ಕಂಡ ನೋಡ್ದ? ಅವಳು ನೆನಪಲ್ಲೇ ಕೊರಗಿ ಕೊರಗಿ ಎಷ್ಟು ಸಣಕಾಗ್ಬಿಟ್ಟಿದಾನೆ. ಲೋ ವೇಣು, ನಾವ್ ಎಷ್ಟೇ ಪೋಲಿ ಅಲ್ಲದ್ರು, ಎಷ್ಟೇ ಸಿನಿಮಾ ನೋಡಿದ್ರು, ನಮಗೇಂತ ಒಂದ್ ನೆಲೆ ಮಾಡ್ಕೊಂಡ್ವಿ. ಆದ್ರೆ ನಮ್ ಮಕ್ಕಳು? ಹೌದು ಕಣ, ಅವ್ರನ್ನ ಹೇಗೋ ಸರಿದಾರಿ ತರೋದು. ಹಲೋ ಸರ್. ಓ ಹಲೋ, ನನ್ನ ಹೆಸರು ವೆಂಕಟರಮಣ ಶಾಸ್ತ್ರಿ ಅಂತ. ಒಳ್ಳೆ ಅಷ್ಟ್ರ ಯಾವ್ಯಾವ ಹುಡುಗ ಯಾವ್ಯಾವ ಹುಡುಗಿರ ಲೈನ್ ಹೊಡಿತ ಕರೆಕ್ಟ್ ಹೇಳ್ತೀನಿ ಸರ್. ಈಗ ಹೇಳ ಸರ್, ನನ್ನ ಹೆಂಡತಿಯ ಐಶ್ವರ್ಯ ರಾಯ ಹೋಗಯ್ಯ ನಿಂತ್ಕೊಳ್ಳಿ ಸರ್. ಕರೆಕ್ಟ್ ಆಗಿ ಹೇಳ್ತಿದ್ದೆ. ಯು ಆರ್ ಬ್ಯಾಡ್ ಲಕ್. ಅಲ್ಲೋಣ ಚಂದ್ರು, ಜ್ಯೋತಿಷದವನು ಬೇಡ, ಅವನ್ ದಿನ ಇಲ್ಲೇ ಸುತ್ತ ಇರ್ತಾರೆ. ಅಲ್ಲಕ್ಕಣ, ಅವನ ಹತ್ರ ಮಕ್ಕಳ ಭವಿಷ್ಯ ಕೇಳೋಣ. ಅವ್ರ ಭವಿಷ್ಯ ಅವನಿಗೆ ಗೊತ್ತಿಲ್ಲ, ಇನ್ ನಮ್ಮ ಮಕ್ಕಳ ಭವಿಷ್ಯ ಹೇಳ್ತಾನ? ಅಲ್ಲ ಕಣ್ರ, ಯಾವ್ದು ಸರ್ ಕೇಳೋಣ ಕಣ್ರ. ಯಾವನೇ ಅವನು ಒಳ್ಳೆ ಸಿನಿಮಾದವ್ರ ತರ, ರಾಜಕೀಯದವ್ರ ತರ ಭವಿಷ್ಯ ಭವಿಷ್ಯ ಅಂತ ಬರ್ಬೇಕಾನೆ ಕಣ. ಏ ಭವಿಷ್ಯ ಮರೆಯಲಿ. ಅದು ಮಿಕಾ ಸಿಕ್ತು. ಬಂದೆ ಬಂದೆ ಸರ್. ಏನ್ ನಿನ್ ಹೆಸರು? ನನ್ನ ಹೆಸರು ವೆಂಕಟರಮಣ ಶಾಸ್ತ್ರಿ ಅಂತ. ಕೊಳ್ಳೇಗಾಲ ನಮ್ಮೂರು. 20 ವರ್ಷದಿಂದ ಭವಿಷ್ಯ ಹೇಳ್ತಾ ಇದ್ದೀನಿ ಸರ್. ರಜನಿಕಾಂತ್ ಗೆ ನಾನ್ ಭವಿಷ್ಯ ಹೇಳಿದ್ಮೇಲೆ ಸೂಪರ್ ಸ್ಟಾರ್ ಆಗಿದ್ದು. ಅಮಿತಾಬ್ ಬಚ್ಚನ್ ಗೆ ಕೌನ್ ಮೇಲೆ ಕ್ರೋರ್ಪತಿ ಸಿಕ್ಕಿ ಮತ್ತೆ ಕೋಟ್ಯಾಧಿಪತಿ ಆಗಿದ್ದು ನಾನ್ ಭವಿಷ್ಯ ಹೇಳಿದ್ಮೇಲೆ ಸರ್. ಜೊತೆ ನಾನೇ ಪ್ರೀತಿ ಮಾಡ್ಕೊಂಡ್ರೆ ಸರ್. ಈಗ ನಿಮ್ಮಲ್ಲಿ ಯಾರಂತಿ ಸರ್? ರಾಮ ನಿಮ್ ಗಿಣಿ ಹೆಸರು ಸರ್. ನನ್ನ ಹೆಸರು ವೆಂಕಟರಮಣ ಶಾಸ್ತ್ರಿ ಅಂತ. ಹೆಸರು ಕೇಳಿದ್ರೆ ಪುರಾಣನೇ ಓದ್ತಾ ಇದೆಯಲ್ಲ. ಮೊದಲು ನಮ್ಮ ಮಕ್ಕಳು ಭವಿಷ್ಯ ಹೇಳು. ಅವ್ರ ಹೆಸರೇನ್ ಸರ್? ನನ್ನ ಮಗನ ಹೆಸರು ಗೋಪಿ. ಶ್ಯಾಮ ಕೃಷ್ಣ ಗೋಶಾಕಿ 1, 2, 3 ರಾಹು ಕೇತು ಶುಕ್ರ ಶನಿ ಗುರು. ಅಯ್ಯಯ್ಯ ಶಂಶಿ ಸರ್, ಈ ಹೆಸರಿರೋರ್ಗೆ ತುಂಬಾ ಶನಿ ಗಾಢ ಸರ್. ಅದೇ ಈ ಜನ ಕೆಟ್ಟ ಕೆಟ್ಟದಾಗ ಏನು ಬೈದಿರ್ತಾರಲ್ಲ, ಅದೇ ಸರ್. ಲೋಫರ್, ಸ್ಟುಪಿಡ್, ಇಡಿಯಟ್, ಲುಚ್ಚ, ಕತ್ತೆ, ಲಫಂಗ, ಪಟಿಂಗ. ಬೈತಾರೆ 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 ಎಲ್ರು, ಬೈತಾರೆ 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 ಸುಮ್ಮನೆ ಬೈತಾರೆ 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 ಬೈತಾರೆ.
ಬೈತಾರೆ ಬೈತಾರೆ ಎಲ್ರೂ ಬೈತಾರೆ 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 ದಮ್ ಹೊಡೆದ್ರು ಬೈತಾರೆ ನಾವು ಎಣ್ಣೆ ಹೊಡೆದ್ರು ಬೈತಾರೆ ದಮ್ ಹೊಡೆದ್ರು ಬೈತಾರೆ ನಾವು ಸೈಟ್ ಹೊಡೆದ್ರು ಬೈತಾರೆ ಸುಮ್ಮನೆ ಇದ್ರು ಬೈತಾರೆ ನಿಮ್ ತಮ್ಮಿ ಅಂತ ಬೈತಾರೆ ದಾಜಿ ಮಮ್ಮಿ ಬೈತಾರೆ ಬಿಟಿಎಸ್ಎಲ್ ಬೈತಾರೆ 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 ಎಲ್ರೂ ಬೈತಾರೆ 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 ಸುಮ್ಮನೆ ಬೈತಾರೆ 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 ಎಲ್ರು ಬೈತಾರೆ 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 ಲೋಫರ್ ನನ್ನ ಮಕ್ಕಳ ಎತ್ತಡ್ರ ಮೇಲೆ 8 ಗಂಟೆ ಆದ್ರೂ ಬಿದ್ದ್ಕೊಂಡಿದ್ದೀರಾ ನನ್ನ ನೋಡಿ ಕಲ್ತ್ಕೊಳ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸಮುದ್ರದಲ್ಲಿ ಮಿಂದು 6 ಗಂಟೆಗೆ ಸರಿಯಾಗಿ ಕೆಲಸಕ್ಕೆ ಹಾಜರಾಗಿದ್ದೀನಿ ಎತ್ತಡ್ರ ಮೇಲೆ ಚಿಲ್ರೆ ಆಮೇಲೆ ಬರೆಯ ಬೆಳಕೊಡೋ ನನ್ನನ್ನ ಇಚ್ಛುಕ ಅಂತೀಯ ನಿನಗೆ ಕುತ್ತಿಗೆ ಮಾಡ್ದಾಗ ಮಾಡ್ಬಿಡ್ತೀನಿ ಕನಸ ಏಯ್ ನೈ ಇದ್ರ ಅಯ್ಯೋ ಅಯ್ಯೋ ಅಪ್ಪ ಬಂದ್ಬಿಟ್ರ ಅಪ್ಪ ಬರಲ್ಲ ಕಣ ಸಣ್ಣ ಬೈತಾ ಇದ್ದ ಅದಕ್ಕೆ ಅಪಿಸ್ತಾ ಏನೋ
ಮದುವೆನೇ ಆಗದೆ ಮಗು ಹುಟ್ಟಿಸ್ಬಿಟ್ಟ. ಏಯ್ ಎಸ್ ಓ ಎನ್ ಸನ್ ಅಲ್ಲ ಕಣ, ಎಸ್ ಯು ಎನ್ ಸನ್, ಸೂರ್ಯ ಸೂರ್ಯ. ಅಷ್ಟೇನಾ, ಎಂತ ಒಳ್ಳೆ ಡ್ರೀಮ್ ಮಾಡ್ಬಿಟ್ಯ. ಅಶೋಕ ಹೋಟ್ಲಲ್ಲಿ ಒಬ್ರನ್ನೊಬ್ರು ಹಾಗೆ ತಗೊಂಡು ತುಟಿಗೆ ಅದು ಸಾಧ್ಯ ಇಲ್ಲ ಬಿಡ. ಯಾಕೆ? ಯಾಕಂದ್ರೆ ಅವಳು ರಾತ್ರಿ ನನ್ನ ಜೊತೆಲಿ ಇದ್ಲಲ್ಲ. ಒಳ್ಳೆ ಬಿಡ, ನಾಳೆ ಒಂದು ದಿವಸದ ಮಟ್ಟಿಗೆ ನಿನಗೆ ಎಂತ ಬಿಟ್ಕೊಡ್ತೀನಿ. ಟೈಮ್ ಹಚ್ಚಾಯ್ತಾ? ನಾನು ವಾಚ್ ಕಟ್ಟಿಲ್ಲಪ್ಪ. ಏಯ್ ಫಸ್ಟ್ ಆ ಡೆಡ್ ಬಾಡಿಗೆ ಜೀವ ಕೊಡು. ಏಯ್ ಎಮ್ಮೆ, ಎಮ್ಮೆ ಸ್ತ್ರೀಲಿಂಗ, ನಾನು ಪುಲ್ಲಿಂಗ. ಕೋಣ ಕೋಣ ಕೋಣ. ಆಯ್ತು ಮಿಸ್ಟರ್ ಕೋಣ, ದಯವಿಟ್ಟು ತಮ್ಮ ವಾಚಲ್ಲಿ ಟೈಮ್ ವೇಸ್ಟ್ ಆಯ್ತು ಹೇಳಿ. ಒಂಬತ್ತೂವರೆ. ಹತ್ತು ಗಂಟೆಗಿಂತ ಹತ್ತು ನಿಮಿಷ ಆಯ್ತಪ್ಪ. ಅದು ನಿನ್ ವಾಚಲ್ಲಿ, ನನ್ನ ವಾಚಲ್ಲಿ ಹತ್ತು ಗಂಟೆ. ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಸ್ನಾನ ಪೂಜೆ ಮುಗಿಸಿ ಬೇಗ ತಿಂಡಿ ತಿಂದು ರೆಡಿ ಆಗುಂತ ಎಷ್ಟು ಸಲ ಹೇಳಿಲ್ಲ? ದಿನ ಇದೆ ರಾಮಾಯಣ ಆಗೋ ತಿಂದು. ಪಾಪ ಇವತ್ತು ಒಂದ್ ದಿವಸಪ್ಪ, ನಾಳೆಯಿಂದ ಐದು ಗಂಟೆಗೆ ಎದ್ಬಿಡ್ತೀನಪ್ಪ. ಹೋಗ್ಲಿ ಬಿಡ್ರಿ, ಇವತ್ತು ಒಂದ್ ದಿವಸ ಅಂತಾನೆ. ಯಾಕೆ ನೀನು ಟಿಫನ್ ಬೇಡವಾ? ತಿನ್ನ ಊಟ ಕಿತ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಊಟ ಸಿಗಲ್ವಂತೆ. ಇವಾಗ ನೀನು ಬರ್ಲಿಲ್ಲ ಅಂತಂದ್ರೆ ರಾತ್ರಿ ಊಟನೂ ನೀನು ಸಿಗಲ್ಲ. ಎಮ್ಮೆ ಅಪ್ಪ, ಎಮ್ಮೆ ಸ್ತ್ರೀಲಿಂಗ, ನಾನು ಪುಲ್ಲಿಂಗ. ಕೋಣ ಕೋಣ ಕೋಣ. ಓ ನೀನು ಕೋಣ. ನಿನಗೆ ಬಾ 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 ಬಾ. ಏ ಶ್ಯಾಮ್ ತಗೋ 10 ರೂಪಾಯಿ, ಮಧ್ಯಾಹ್ನ ಕ್ಯಾಂಟೀನ್ ಅಲ್ಲಿ ಏನಾದ್ರೂ ತಿನ್ಕೋ. ಸ್ವೀಟ್ ಮಮ್ಮಿ. ನೀನು ಏನು ಯೋಚನೆ ಮಾಡ್ಬೇಡ, ನಿಮ್ಮ ಅಪ್ಪನ. ರೀ ಏನ್ರಿ ಇದು, ಈ ಡಬ್ಬ ಗಡಿ ಬಿಟ್ಟು ಒಂದ್ ಹೊಸ ಹೀರೋ ಹೊಂಡ ತಗೋಬಾರ್ದ? ಓಲ್ಡ್ ಈಸ್ ಗೋಲ್ಡ್. ಏನ ನೋಡ್ತಾ ಇದ್ಯಾ? ಏರ್ಸ ಕುದುರೆ ಕರ್ನಾಟಕ ಏರ್ಸ. ಅಪ್ಪ ನಾವೀಗ ಮೊದ್ಲಿನ ತರ ಇಲ್ಲ, ನಾವು ತುಂಬಾ ಒಳ್ಳೆಯವರಾಗ್ಬಿಟ್ಟಿದ್ವಿ. ಅಪ್ಪ ನಾವ್ ಯಾವ ಹುಡುಗಿರ್ನು ಕಣ್ಣೆತ್ತು ನೋಡಲ್ಲ. ಇಷ್ಟೊತ್ತು ಏನ್ ನೋಡ್ತಿದ್ರೆ ಅಂತ ನಮಗೆ ಗೊತ್ತು. ಹಾಕೊಂಡ್ರೆ ಕನಕನ. ಡ್ಯಾಡಿ ಇನ್ಸಲ್ಟ್, ನಾವೆಲ್ಲ ಈಗ ದೊಡ್ಡವರಾಗಿದ್ದೀವಿ. ಹೌದಾ? ಹಾಗಾದ್ರೆ ಸಾಯಂಕಾಲ ನಿನ್ನ ಚಾಪೆ ಮೇಲೆ ಕೂರಿಸಿ ನಿಮ್ಮ ಅಮ್ಮನ ಕೈಯಿಂದ ಹೊಸಿಗೆ ಶಾಸ್ತ್ರ ಮುಗಿಸ್ಬಿಡ್ತೀನಿ. ಎಲ್ಲಾ ಮಕ್ಕಳು ದುಡಿದು ಅವ್ರ ಅಪ್ಪ ಅಮ್ಮನ ಸಾಕ್ತಾರೆ, ನೀವು ಇದ್ದೀರಾ ದಾಂಡಿಗ ಮುಂಡೇವಾ. ಶುರು ಆಯ್ತು ನಮ್ಮ ಅಪ್ಪನ ಪುರಾಣ. ಹೋಗ್ಲಿ ಬಿಡ್ರಿ, ಏನೋ ಪಾಪ ಮಗು. ಇವನು ಮಗುನ, ನಾವ್ ಸುಮ್ನೆ ಇದ್ರೆ ನಮ್ ಕೈಗೆ ಅವನು ಮಗು ಕೊಟ್ಟು ಬಿಡ್ತಾನೆ. ಛತ್ರಿ ನನ್ ಮಗ. ಏನೇ ರಾತ್ರಿ ನಮ್ಮಿಬ್ಬರು ಮಾತ್ರ ಅಡಿಗೆ ಮಾಡು. ಕನ್ನಡಕ ಕನ್ನಡಕ ಹಾಕೊಳ್ಳೋ ಅಕ್ಕ. ಅಪ್ಪ ಓಕೆನಾ? ಅಮ್ಮ ಬಾಯ್. ಬಂಡೆ ತರ ತಲೆ ಮಾತ್ರ ಕಾಣ್ತಾ ಇಲ್ಲ, ಬೇರೇನು ಕಾಣ್ತಾ ಇಲ್ಲ. ನೋಡ್ಕೊಳ ಮಗನೇ, ಚೆನ್ನಾಗಿ ನೋಡ್ಕೋ, ರಾತ್ರಿಗೆ ಊಟ ಉಳಿಯುತ್ತೆ. ಇಲ್ಲಪ್ಪ ನಾನು ಯಾಕೆ ನೋಡ್ತಾ ಇಲ್ಲ. ಏ ಪರವಾಗಿಲ್ಲ ಪರವಾಗಿಲ್ಲ, ನೋಡು ನೋಡು ನೋಡು. ಎಲ್ ಕೆ ಜಿ ಹುಡುಗರ ತರ ತಲೆನ ಬಗ್ಗಿಸ್ಕೊಂಡು ಹೋಗ್ಬೇಕು. ಪ್ರೈಮರಿ ಹುಡುಗರ ತರ ಪಾಠ ಚೆನ್ನಾಗಿ ಕೇಳಬೇಕು. ಹೈಸ್ಕೂಲ್ ಹುಡುಗರ ತರ ಕ್ಲಾಸ್ ಮುಗಿದ ತಕ್ಷಣ ಸೀದಾ ಮನೆಗೆ ಬರಬೇಕು. ಕಾಲೇಜ್ ಹುಡುಗರ ತರ ಆ ಕಡೆ ಈ ಕಡೆ ಕಣ್ಣನೇನಾರ ಆರ್ಸಿದ್ರು ಎಕ್ಕ ಬಿಡ್ತೀನಿ. ಗೊತ್ತೈತಲ್ಲ ಟ್ರೀಟ್ಮೆಂಟ್ ರೂಮ್. ಬಹದ್ದೂರ್ ಸಿಂಗ್ ಸಲಾಮ್ ಶಾಪ್. ಕೊನೆ ಪಿರಿಯಡ್ ಬೆಲ್ ಹೊಡಿಯೋವರೆಗೂ ಹುಡುಗರು ಆಚೆ ಈಚೆ ಹೋಗ್ಕೊಡುದು. ಶಾಪ್ ಇಸ್ ಮೈನೇಕ ವಾಟರ್ ಬಿಲ್. ವಾಟರ್ ಮೈನೇಕ ವಾಟರ್ ಬಿಲ್. ವಾಟರ್ ಕ್ವಾರ್ಟರ್ ಎರಡಕ್ಕೂ ಸೇರಿಸಿ. ಇವನ್ ಮೇಲೆ ಇಟ್ಟಿರೋ ಪ್ರೀತಿ ನಮ್ಮ ಮೇಲೆ ಇಟ್ಟಿಲ್ವಲ್ಲ.
ಇವನೇ ಗ್ರೇಟ್ ಮ್ಯಾನ್. ನೈ ನೈ ಮೈ ವಾಚ್ ಮ್ಯಾನ್. ಆಯ್ತಾ, ನೀನಂದ್ರೆ ನಿಮ್ಮ ಅಪ್ಪ ಅವನು. ಏಯ್ ಬರಲ್ಲ, ಶುಕ್ರಿಯಾ. ಹಾಯ್ ರಿತಿಕಾ, ಕುಡಿಬೇಕು. ಏನಿದು ಚೆನ್ನಾಗಿ ಅಪ್ಪಣ್ಣ, ಏನಾಯ್ತು? ನಾನಂತ ಕೇಳಿದೆ. ಟಿಫನ್ಗೆ ಹೋಗೋಣ. ಸಾರಿ, ಆಲ್ರೆಡಿ ಎಂಗೇಜ್. ನೀವು ಡೈವರ್ಸ್ ಕೊಟ್ರೆ ನೋಡೋಣ. ಡೈವರ್ಸ್? ನಾನೇನ್ ಬೇವರ್ಸ್ ಅನ್ಕೊಂಡ್ಲ. ಆಯ್ತಾ, ಅಲ್ಲಿ ನೋಡು ಬುಲ್ಡೋಸರು. ಫಿಗರ್ ಮ್ಯೂಸಿಕ್ ಎಲ್ಲ ಕೇಳ್ದಂಗಿದೆ ಅಲ್ವಾ? ಯಾವ್ದಿರ್ಬೋದು? ಏ ಕೃತೆ, ನಮ್ಮ ನಮಸ್ಕಾರ. ಈ ಸ್ಟೈಲ್ ವಾಟ್ ಇಸ್ ಯುವರ್ ನೇಮ್? ಶ್ರೀಮದ್ ರಮಣ ರಮಣ ಗೋವಿಂದ. ಸರಿ, ಅದೇನದ್ ನಾಮ? ಇದು ನಾಮ ಅಲ್ಲ ಸಾರ್, ವಿಕೆಟ್ಸ್. ನೀವು ಹಂಗೆ ತಿಳ್ಕೊಂಬಿಟ್ರ, ನಾನು ಸಚಿನ್ ತೆಂಡೂಲ್ಕರ್ ಆಗಕ್ಕಿದ್ದೆ, ಮಿಸ್ ಆಗಿ ಗುಂಡಲ್ಕರ್ ಆಗ್ಬಿಟ್ಟೆ. ಏನಮ್ಮ, ನ್ಯೂ ಅಡ್ಮಿಷನ್? ಹೌದು. ಏನಿಲ್ಲ, ಸುಮ್ನೆ ಹಂಗ್ ಕೇಳ್ದೆ ಅಷ್ಟೇ. ಯಾವ ಇಯರ್? ಫೈನಲ್ ಇಯರ್, ಫಿಫ್ತ್ ಟೂರಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ನಮಗ ಪಾರ್ಟಿ ಡೇಂಜರ್ ಅನ್ಸುತ್ತೆ, ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ಬೋದು. ಅಲ್ಲಿ ನೋಡೋ ನಮ್ ಪ್ರಕಾಶ. ಮಿಸ್ಟರ್ ಗೋವಿಂದ ತೆಂಡೂಲ್ಕರ್. ಎಸ್ ಸರ್. ಅಲ್ಲಿ ಬರ್ತಾ ಇದಾರಲ್ಲ, ಇಮಿಡಿಯೇಟ್ ಆಗಿ ಹೋಗಿ ನಮಸ್ಕಾರ ಮಾಡಿ. ಓಕೆ ಸರ್. ಮಾರ್ನಿಂಗ್ ಸರ್. ಗೋವಿಂದ ಸರ್. ಹಲೋ, ಏನ ನೀವ್ ಅಡ್ಮಿಷನ್? ಏನ್ ರಾಗಿಂಗ? ಹೋಗಲ್ಲೋ. ಎಕ್ಸ್ಕ್ಯೂಸ್ ಮೇಡಮ್, ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾ ಇದಾರೆ, ದಯವಿಟ್ಟು ನನಗೋಸ್ಕರ ಒಂದೇ ಒಂದ್ಸಲ ರ್ಯಾಗ್ ಮಾಡ್ಸ್ಕೊಂಬಿಡಿ, ಬೇಕಾದ್ರೆ ಆಮೇಲೆ ಕ್ಲಾಸ್ ರೂಮ್ ಅಲ್ಲಿ ಬಂದು ನಿಮ್ಮ ಕಾಲಿಗೆ ಬಿಟ್ಬಿಡ್ತೀನಿ. ಏ ಹೋಗ. ಏನ ಇಷ್ಟೊಂದು ಮುಲಾಮ ಹಚ್ಚಬೇಕ? ಮುಲಾಮಲ್ಲ, ಸಲಾಮ್ ಹೊಡೆದ್ರು ಸಿಗೋದಿಲ್ಲ ಈ ಗುಲಾಬಿ. ಸೇರಿಕೊಂಡು ಬಿಟ್ಟೆ
ಗುಡಿಯೋ ಪವರ್ ಇದು ಭಾರಿ ಭಾರಿ ಪವರ್ ಇದು ತೌಸಂಡ್ ಪರ್ಸೆಂಟ್ ಮಿಂಟಿ ಮಿಂಟಿ ಗುಡುಕೋಸಿದು ಸಿಕ್ಸ್ಟೀನ್ ಬಯಸಿದು ಹುಡುಗರು ಮೆಂಟ್ಲು ಮಾಡೋ ತುಂಟಿ ತುಂಟಿ ಜ್ಯೂಸು ನೀನೇ ಕಾಮದೇವ ತಂದು ಬಿಟ್ಟಿ ಸಲಾಮ್ ಗುಲಾಬಿ ಗುಲಾಬಿ ಸಲಾಮ್ ಗುಲಾಬಿ ನಿನ್ನ ಬ್ಯೂಟಿಫುಲ್ ಸ್ಮೈಲಿಗೊಂದು ಸಲಾಮ್ ಗುಲಾಬಿ ನೋಡಿದಾಗ ನಿನ್ನ ಮೈನ ಈ ಹಾಟು ಬಾಗೆ ಬಂದು ಬಿಟ್ಟು ನೈನ ಮೈನ ನಮ್ಮ ಕಾಮ ಸ್ವರಕ್ಕೆ ಜಾಪ್ಟು ನೀನೇ ಸ್ವೀಟಿ ಸ್ವೀಟಿ ಒಂದ್ ಕಿತ್ತು ಕೊಟ್ಟು ಬಾಸಿ ಮಾಡೆ ಬ್ಯೂಟಿ ಬ್ಯೂಟಿ ಮನಸ್ಸು ಮಲಗಿದೆ ದಿನ ನಿನ್ನೆ ನೆನೆದಿದೆ ನೀನು ಬುಗುರಿಯಾದ್ರೆ ನಾವೇ ಚಾಟಿ ಒಗರು ಬೆಳೆದಿದೆ ಭಯ ಭೀತಿ ಕಳೆದಿದೆ ಹುಟ್ಟುಕರ ಪಟಾಯಿಸ ಚೂಟಿ ಚೂಟಿ ಹಾಗೆ ಮಾಡುತ್ತೀಯ ನರಳಿ ನರಳಿ ಮ್ಯಾಜಿಕ್ಸ್ ಮಾಡಿ ನೋಡಿ ದವಳಿ ದವಳಿ ಸಲಾಂ ಗುಲಾಬಿ ಗುಲಾಬಿ ಸಲಾಂ ಗುಲಾಬಿ ಇನ್ನ ಬ್ಯೂಟಿಫುಲ್ ಸ್ಮೈಲಿಗೊಂದು ಸಲಾಂ ಗುಲಾಬಿ ಸಲಾಂ ಗುಲಾಬಿ ಗುಲಾಬಿ ಸಲಾಂ ಗುಲಾಬಿ ಇನ್ನ ಬ್ಯೂಟಿಫುಲ್ ಸ್ಮೈಲಿಗೊಂದು ಸಲಾಂ ಗುಲಾಬಿ ನಿನ್ನ ಅಮ್ಮನಿಗೊಂದು ಅಪ್ಪನಿಗೊಂದು ಸಲಾಂ ಗುಲಾಬಿ ನಿನ್ನ ಭೂಮಿಗೆ ತಂದ ಬ್ರಹ್ಮನಿಗೊಂದು ಸಲಾಂ ಗುಲಾಬಿ ಈ ಶಾಲು ತೊಳುವ ಗಿಂಗಿಗೆ ಸಲಾಂ ಗುಲಾಬಿ ಇನ್ನು ಚಿನ್ನ ಕುಳಿತ ಗಿಂಗಿಗೆ ಸಲಾಂ ಗುಲಾಬಿ ಇವರಿಬ್ರು ಜೋಡಿ ಆಗ್ಬಿಟ್ರ ಹೋಗ್ರ ನನ್ನ ಮಕ್ಕಳ ತಲೆ ತಿನ್ಬೇಡ್ರಿ ಇಲ್ಲೇನೇನ ಸ್ವಲ್ಪ ಕಾಣಿಸ್ತಿಲ್ಲ ಸೈಲೆನ್ಸ್ ಈಗ ನಿಮಗೆ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಕೊಡ್ತೀನಿ ಅದಕ್ಕೂ ಮುಂಚೆ ಲೈಫಲ್ಲಿ ಓದ್ದೆ ಹೋದ್ರೆ ಏನಾಗ್ತೀರಾ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಹೇಯ್ ಬರ್ರೋ ಈ ಮೂರು ಜನ 20 ವರ್ಷಕ್ಕೆ ಮುಂಚೆ ನನ್ನ ಕ್ಲಾಸ್ಮೇಟ್ಸು ಸರಿಯಾಗಿ ಓದಿದ್ರೆ ಇವ್ರು ಈ ಥರ ಆಗ್ತಿರಲಿಲ್ಲ ಇವನು ಟಾಯ್ಲೆಟ್ ಕ್ಲೀನ್ ಮಾಡ್ತಾನೆ ಅವನು ಆಫೀಸ್ ಬಾಯಿ ಅವನು ವಾಚ್ಮೆನ್ನು ಸರಿಯಾಗಿ ಓದಿದ್ರೆ ಜಾಲಿಯಾಗಿ ನನ್ನ ಥರ ಲೆಕ್ಚರರ್ ಆಗ್ಬೋದಾಗಿತ್ತು ಅಟ್ಲೀಸ್ಟ್ ಇಂಜಿನಿಯರ್ ಪೈಲಟ್ ಇಲ್ಲ ಡಾಕ್ಟರ್ ಆಗ್ಬೋದಾಗಿತ್ತು ಎಲ್ರು ಡಾಕ್ಟರ್ ಆದ್ರೆ ಪೇಷಂಟ್ ಎಲ್ಲಿಂದ ತರೋದು ಸೈಲೆನ್ಸ್ ಸೈಲೆನ್ಸ್ ಈಗ ನೀವೇನ್ ಆಗ್ತೀರಾ ಅಂತ ನೋಡೋಣ ಇದು ಹೆಚ್ಚು ಬ್ರಹ್ಮಾನಂದೊಂದು ಏಯ್ ಕುಳ ನಿನಗ್ ನಾಚಿಕೆ ಆಗಲ್ವೇನ ಸರ್ ಕುಳ್ಳ ಗುಡ್ಸಿದ್ ನಮ್ಮಪ್ಪ ಅವನಿಗೆ ನಾಚ್ಕೋಬೇಕು ನನಗೆ ಯಾಕೆ ಅದಲ್ಲ ನಾನು ಹೇಳಿದ್ದು ನಿನ್ ಮಾರ್ಕ್ಸ್ ನೋಡು ಕನ್ನಡ 8 ಇಂಗ್ಲಿಷ್ 4 ಹಿಸ್ಟ್ರಿ 3 ಎಕನಾಮಿಕ್ಸ್ 2 ಪೊಲಿಟಿಕಲ್ ಸೈನ್ಸ್ 5 ಟೋಟಲ್ ಆಗಿ 22 ಬ್ರಹ್ಮಾನಂದ ಅಂತ ಹೆಸರಿಟ್ಕೊಂಡಿದೀಯ ನಾಚಿಕೆ ಆಗಲ್ವಾ ನಿನಗೆ ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀರಲ್ಲ ಸರ್ ಆ ಹೆಸರು ಇಟ್ಟಿದ್ ನಮ್ಮಪ್ಪನೇ ನಿಮಗ್ ಬೇಜಾರಾದ್ರೆ ಹೇಳಿ ಬ್ರಹ್ಮಾನಂದನ ಭವಾನಂದೇನ್ ಕಮ್ಮಿಲ್ಲ ಕುತ್ಲ ಈಗ ವಿ ಸರಸ್ವತಿ ಟೋಟಲ್ 86% ಸರಸ್ವತಿ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ತು ನೀವೆಲ್ಲ ಒಂದ್ಸಾರಿ ಆವಾಗಾದ್ರೂ ಬುದ್ಧಿ ಬರುತ್ತೇನೋ ನೋಡೋಣ ಯಾಕ್ರೋ ಎಲ್ರು ಎದ್ ನಿಂತ್ಕೊಂಡ್ಬಿಟ್ರಿ ಸಾರ್ ನೀವು ಹೂವನ್ನೇ ನುಗ್ಬಿಡ್ತೀವಿ ನಾನ್ ಫಸ್ಟ್ ಹುದಡ್ರ
ನೀವೆಲ್ಲ ಹೋಗ್ತಾ ಇದ್ದೀರಾ ಸರ್? ಅದು ನಾವು ರ್ಯಾಂಕ್ ಬಂದಿರೋದು ಗ್ಯಾರಂಟಿ ಅಲ್ವಾ ಸರ್? ಆದ್ರೆ ಪಾಪ ನಮ್ ಫ್ರೆಂಡ್ಸ್ ಎಲ್ಲರೂ ಫೇಲ್ ಆಗಿರ್ತಾರೆ, ಅದು ನೋಡ್ಕೊಂಡಿರಕ್ ನಮ್ ಕೈಲಿ ಆಗಲ್ಲ ಸರ್. ನಾವು ಆಚೆ ಇರ್ತೀವಿ, ಸರಿಸ್ಕೊಂಡ್ರು. ಸ್ವಿಸ್ ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ಬೇಕು, ಅಷ್ಟು ಮಾರ್ಕ್ಸ್ ತೆಗ್ದಿದ್ಯಾ. ಟೋಟಲ್ ಆಗಿ 28. ಸಾಕಾ? ಸಾಕು ಸರ್, ಜಾಸ್ತಿ ತೆಗೆದ್ರೆ ನೀವು ಬೇಜಾರಾಗುತ್ತಲ್ವಾ? ಬೇಕಾದ್ರೆ ಇದ್ದು ನೀವೇ ಇಟ್ಕೊಳ್ಳಿ. ಏಯ್ ಕೆಂಚ ಸರ್, ನಿಂದು 36. ಥ್ಯಾಂಕ್ ಯು ಸರ್. ಟೋಟಲ್ ಆಗಿ 36 ನಂದು. ಏಯ್ ಇನ್ನು ತಮ್ಗೆ ನಮ್ ಕೈಲಿ ಮಾರ್ಕ್ಸ್ ಹಾಕಕ್ಕೆ ಸಾಧ್ಯ ಇಲ್ಲ. ಮಾರ್ಕ್ಸ್ ಹಾಕಕ್ಕೆ ಸಾಧ್ಯ ಇಲ್ವಾ? ಯಾಕೆ ಸರ್ ಸಾಧ್ಯ ಇಲ್ಲ? ನಾನು ಇದೇ ಕಾಲೇಜ್ ಸ್ಟೂಡೆಂಟ್, ಇದೇ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರ್ದಿದ್ದೀನಿ. ನೀವು ಮಾರ್ಕ್ಸ್ ಹಾಕ್ಲಿಲ್ಲ ಅಂತಂದ್ರೆ ನಾನು ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ, ಸ್ಟೂಡೆಂಟ್ಸ್ ನೆಲ್ಲ ಸೇರಿಸಿ ಸ್ಟ್ರೈಕ್ ಮಾಡಿಸ್ತೀನಿ, ಗಲಾಟೆ ಮಾಡಿಸ್ತೀನಿ. ಯಾಕೆ ಸರ್ ಹಾಕಲ್ಲ ನೀವು? ಯಾಕಂದ್ರೆ ಆನ್ಸರ್ ಪೇಪರ್ ನ ನೀನ್ ತಗೊಂಡೋಗಿ ಕ್ವಶನ್ ಪೇಪರ್ ನ ತಗೊಂಬಂದ್ ನಮ್ ಕೈ ಕೊಟ್ಟಿದ್ದೀಯಾ. ಅದಕ್ಕೆ ಎಕ್ಸ್ಕ್ಯೂಸ್ ಮೀ, ನಿಮ್ ಮಾರ್ಕ್ಸ್ ಕಾರ್ಡ್ ಬಂತಾ? ಫಸ್ಟ್ ಕ್ಲಾಸ್. ಅದಕ್ಕೆ ನೋಡಿ, ಆರಾಮಾಗಿ ಡೋಗುಳ ಜೊತೆ ಓಡಾಡ್ಕೊಂಡಿದ್ದಾರೆ. ನಾವು ಇದೀವಿ, ದೇವ್ರೇ ಕಾಪಾಡ್ಬೇಕು. ಅಲ್ಲ ಕಣ, ಈ ಮಾರ್ಕ್ಸ್ ಕಾರ್ಡ್ ತಗೊಂಡು ನಾವೇನಾದ್ರೂ ಮನೆಗೆ ಹೋದ್ರೆ ಏನಿಲ್ಲ, ಎಲ್ಲ ಸರಿಯಾಗಿದೆ. ಲೋ ಮಗ, ಈ ಮಾರ್ಕ್ಸ್ ಕಾರ್ಡ್ ಮನೇಲಿ ತೋರ್ಸೋದು ಬೇಡ ಕಣೋ. ಸರಿ, ಈಗ ಏನ್ ಮಾಡೋದು ಅಂತೀಯ? ಏನ್ ಮಾಡೋದು, ಸುಟ್ಟಾಕ್ಬಿಡೋದು ಅಷ್ಟೇ. ಮನೇಲಿ ನಮ್ಮನ್ನ ಸುಟ್ಟಾಕ್ಬಿಡ್ತಾರ ಆಮೇಲೆ ಮತ್ತಿನ್ನೇನ್ ಮಾಡೋ ಅಂತೀಯ? ಮಗ, ಎಕ್ಸಾಮ್ ಬರ್ದಿ ನಾವ್ ತಾನೆ, ಮಾರ್ಕ್ಸ್ ಕಾರ್ಡ್ ನಾವೇ ಬರ್ದ್ಬಿಡೋಣ. ಸೂಪರ್ ಐಡಿಯಾ ಮಗ. ಇದೇ ಬುದ್ಧಿ ಎಕ್ಸಾಮ್ ಅಲ್ಲಿ ಉಪಯೋಗಿಸಿದ್ರೆ ಬಡ್ಡಿ ಮನೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಯ್ತಾ ಇದ್ದೆ. ಬೇರೆ ತಾನೆ ಬಂದಿರೋದು, ಮುಂದೆ ಎಷ್ಟು ಪ್ರಕಾರ ಬರ್ಕ. ಕನ್ನಡ 8 ಅಂಕಕ್ಕೆ ಎಷ್ಟು ಹಾಕ್ಲಿ? ಒಂದ್ 8 ಇರ್ಲಿ, ಟೋಟಲ್ 88. ಇಂಗ್ಲಿಷ್ ಅಲ್ಲಿ 9, 5 ಹಾಕ್ಲೋ 6 ಹಾಕ್ಲೋ, 9 ಇರ್ಲಿ ಏನಂತೆ? ನಾನೆಷ್ಟು ಹಾಕ್ಲಿ ಇವನ್ ಕೇಳ ಮೇಡಮ್, ದಡ್ಡ ಅನ್ಕೊಂಡ್ಬಿಡ್ತಾನೆ. ಹಿಂಗೆ ಮಾಡೋಣ, ಎಕ್ಸ್ಟ್ರಾಡಿನರಿ ಆಗಿ ಮುಂದಾಯ್ತು. ಬೇಷ್ ಮಗನೇ, ನಿನ್ ಉಡ್ಸಿದಕ್ಕೂ ಸಾರ್ಥಕ ಆಯ್ತು, ಅದರಲ್ಲೂ ಕನ್ನಡದಲ್ಲಿ 88. ಬಹಳ ಕಷ್ಟಪಟ್ಟು ಓದಿದ್ದೀನಪ್ಪ. ಅಯ್ಯೋ ಮಗನೇ, ಏನೋ ಇದು, ಇಂಗ್ಲಿಷ್ ನಲ್ಲಿ 99, ಇನ್ನು ಒಂದು ಮಾರ್ಕ್ ಮಿಸ್ ಆಗೋಯ್ತಪ್ಪ. ಅಯ್ಯೋ ಬಿಡಲೋ, ನಿಮ್ಮ ಅಪ್ಪನಿಗೆ ಈ ಮಾರ್ಕ್ ಸಾಕು ಕಣೋ. ಬರೋಕಂದ ಬರೋಕಂದ ಬರೋ ಬರೋ. ಓಹೋ, ಎಷ್ಟ್ರಿಲಿ 95. ಅಷ್ಟ್ ಬರಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಪ್ಪ. ವೆರಿ ಗುಡ್. ಲೇ ಸ್ವೀಟ್ ತಗೊಂಬಾರೆ. ಲೋ ಏನೋ ಇದು, ಎಕನಾಮಿಕ್ಸ್ ನಲ್ಲಿ 208. ಅದು 24 ಗಂಟೆನೂ ಅದೇ ಓದ್ತಿದ್ನಪ್ಪ, ಅದಕ್ಕೆ 208. ಲೋ ಎಷ್ಟೇ ಬರೆದ್ರು 100 ಮೇಲೆ ಕೊಡಲ್ವಲ್ಲೋ. ಅದು ಬರೀ 3 ಉತ್ತರಿಸಿ ಅಂತಿತ್ತು, ನಾನ್ 6 ಸೇರ್ಸಿ ಉತ್ತರಿಸ್ಬಿಟ್ಟೆ, ಅದಕ್ಕೆ ಅಷ್ಟೊಂದ್ ಬಂದಿದೆ. ಏನೇ ಆದ್ರು ಅಷ್ಟೊಂದ್ ಕೊಡಲ್ವಲ್ಲೋ. ಲೋ ಏನೋ ಇದು, ಪೊಲಿಟಿಕಲ್ ಸೈನ್ಸ್ ನಲ್ಲಿ 160. ಅದು ಎಕ್ಸ್ಟ್ರಾ ಹಾರ್ಡ್ ವರ್ಕರ್ ಅಂತ ಅಷ್ಟು ಕೊಟ್ಟಿದಾರಪ್ಪ, ಇನ್ನೂ 10 ಮಾರ್ಕ್ ಕೊಡ್ಬೇಕಾಗಿತ್ತು. ಆದ್ರೆ ಯೂನಿವರ್ಸಿಟಿ ರೂಲ್ಸ್ ಅಲ್ಲಿ ಅದಿಲ್ಲ ಅನ್ಬಿಟ್ಟು ಬರೀ ಅಷ್ಟೇ ಅಷ್ಟು ಕೊಟ್ಟಿದಾರಷ್ಟೇ. ಲೇ ಬಟ ನೋಡು ಇಲ್ಲಿ, ನನ್ನ ಮಗ 99% ತಗೊಂಡಿದ್ದಾನೆ. ನಿನ್ನ ಮಗ ಏನ್ 99% ತಗೊಂಡಿರೋದು, ನನ್ನ ಮಗ 190% ತಗೊಂಡಿದ್ದಾನೆ. 190% ನೋಡು. 420 ಗಳ ಮಾರ್ಕ್ಸ್ ಕಾರ್ಡ್ ತಿದ್ದು ಬಿಟ್ಟಿದ್ದೀರಾ ನಿಮ್ಮ? ಅಪ್ಪ ನಮ್ಮಪ್ಪಗೆ ನಾಯಕ, ಮಂಗನಿಂದ ಮಾನವ ಅಂತಾರೆ, ಆದ್ರೆ ನಮ್ಮಪ್ಪ ಇದೇ ರೀತಿ ಹೊಡಿತಾ ಇದ್ರೆ ನಾನು ಮಾನವನಿಂದ ಮತ್ತೆ ಮಂಗ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನೀನು ಹೆಂಗಾದ್ರೂ ಮಾಡಿ ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಆದ್ರೂ ಪಾಸ್ ಆಗಂಗ್ ಮಾಡಪ್ಪ. ಡಾಕ್ಟರ್ ಮಾಡು, ಇಲ್ಲ ಅಂದ್ರೆ ಇಂಜಿನಿಯರ್ ಮಾಡು ಅಂತ ನಾನು ಕೇಳ್ಕೊಳ್ಳದೇ ಇಲ್ಲ, ಯಾಕಂದ್ರೆ ಅದ್ ನನ್ ಕೈಲಾಗಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ನಾನು ಕ್ವಶನ್ ಪೇಪರೇ ಕೊಡ್ಲಿ, ಆನ್ಸರ್ ಪೇಪರೇ ಕೊಡ್ಲಿ,
ದಯವಿಟ್ಟು ಪಾಸ್ ಆಗೋಗ ಮಾತ್ರ ಮಾಡಪ್ಪ. ಮೈ ಡಿಯರ್ ಮದರ್, ಹುಡುಗಿಯರು ಮೋಸ ಮಾಡಿದ್ರೆ ಫ್ರೆಂಡ್ಸ್ ಹತ್ರ ಹೇಳ್ಕೋಬಹುದು, ಫ್ರೆಂಡ್ಸ್ ಮೋಸ ಮಾಡಿದ್ರೆ ದೇವ್ರ ಹತ್ರ ಹೇಳ್ಕೋಬಹುದು, ದೇವ್ರಾಗ ನೀನೇ ಮೋಸ ಮಾಡ್ಬಿಟ್ರೆ ನಾನು ಯಾರ ಹತ್ರ ಹೇಳ್ಕೋಬೇಕು? ನನ್ನನ್ ದಡ್ಡ ಮಾಡಿದೆ ಓಕೆ, ಆದ್ರೆ ಆ ಲೆಕ್ಚರ್ ಅನ್ನ ಯಾಕೆ ದಡ್ಡ ಮಾಡಿದೆ? ಅವನಿಗೆ ಬೇಗ ಬುದ್ಧಿ ಕೊಟ್ಟು ನನ್ನ ಪಾಸ್ ಮಾಡೋಕ್ ಮಾಡ್ತಾಯಿ, ಅಲ್ಲಿವರೆಗೂ ನಾ ನಿನ್ ಪಾದ ಬಿಡೋದಿಲ್ಲ. ನಾವು ಗಂಡ ದೇವ್ರ ಹತ್ರ ಬೇಡ್ಕೊಂಡ್ರೆ ಈ ಬಡ್ಡಿ ಮಗ ಹೆಣ ದೇವ್ರ ಹತ್ರ ಬೇಡ್ಕತ್ತವನೆ. ಮಗ, ಹೆಣ್ ದೇವ್ರ ಹತ್ರ ಸೆಂಟಿಮೆಂಟ್ ಬೇಗ ವರ್ಕೌಟ್ ಆಗುತ್ತೆ. ಈ ನನ್ ಮಗ ನಮ್ಗಿಂತ ಮೊದ್ಲೇ ನಾನು ಪಾಸ್ ಆಗ್ಬಿಡ್ತಾನ? ನಾನು ಅದಕ್ಕೆ ಬಿಡ್ತೀನಾ? ಅಲ್ನೋಡಿ ಸರ್, ಡೇ ಟೈಮಲ್ಲಿ ವಿಗ್ರಹ ಕಳ್ತನ ಮಾಡ್ತಾ ಇದ್ದಾನೆ. ನನ್ನ ಪಾಸ್ ಮಾಡು ಅಂದ್ರೆ ಜೊತೆಲೇ ಬರ್ತೀನಿ ಅಂತೀಯ? ಬಾ ತಾಯಿ ಹೋಗೋಣ ಬಾ ತಾಯಿ. ಸರ್ ಏನ್ ಶೋ ನೋಡ್ತಾ ಇದ್ರೆ ಹಾಕೊಂಡ್ ತಿಳಿಸಿ. ಮಗ ನನ್ ಡೌ ಮೂಗ್ ನೋಡು, ಸೇಮ್ ಸ್ಟೆಪ್ನಿಗ್ರಾಫ್. ನನ್ ಮಗನೇ ಸ್ಟೆಪ್ನಿಗ್ರಾಫ್ ಅಲ್ವೋ ಸ್ಟೆಫಿಗ್ರಾಫ್? ಯಾವ್ದೋ ಒಂದು ಗ್ರಾಫು. ಮಗ ನನ್ನ ತುಟಿ ನೋಡು, ಸೇಮ್ ಪೆಲಿ ತುಟಿ ಇದ್ದಂಗಿಲ್ಲ. ನನ್ನ ಹುಡುಗಿ ನೋಡ, ಸೇಮ್ ಚಿನಾಲಿ ಕೆಮನ್. ಚಿನಾಲಿ ಕೆಮನ್ ಫ್ರೆಂಚ್ ಆಕ್ಟ್ರೆಸ್. ಚಿನಾಲಿ ಕೆಮನ್ ಫ್ರೆಂಚ್ ಪಿಕ್ಚರ್ ನೋಡಲ್ಲ ಅಂತವಲ್ಲ, ತೆಗಿತೋಳಲ್ಲೋ ಹ್ಯಾಂಗ್ ಬಿಸ್ಕೆಟಾ ಇಂಪ್ರೆಸ್ ಆಗ್ಬಿಟ್ಟಿರ್ಬೇಕು, ಅದಕ್ಕೆ ರೋಸ್ ತೆಗಿತಾ ಇರ್ಬೋದು. ಮೊಬೈಲ್ ಕಣೋ, ಮೊಬೈಲ್. ಹಲೋ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್, ಇನ್ಸ್ಪೆಕ್ಟರ್ ಸಿಂಹ ಅಂಕಲ್, ನಾನು ಭಾಮ. 63 ಬಸ್ ಸ್ಟಾಪ್ ಅಲ್ಲಿ ಮೂರ್ ಜನ ಪೊರಕೆಗಳು ನಮ್ಮನ್ನ ರೇಗಿಸ್ತಾ ಇದಾರೆ. ಓಕೆ ಅಂಕಲ್. ನಮ್ಮಗ ಇರೋ ಎಂಟ್ರಿ ಕೊಡ್ತಾನೆ ಕಣೋ. ಮತ್ ನಾವೇನಾ, ನಾವು ಇರಗಳೇ. ಮತ್ತೀಗ ಬರ್ತಾ ಇರೋನು ವಿಲನ್, ಹಾಗಾದ್ರೆ ನೆಕ್ಸ್ಟ್ ಫೈಟಾ? ನನ್ನ ಮಗನೇ ಈಗ ಕೊಟ್ಕೊಳ್ಳಿಲ್ಲ ಅಂತಂದ್ರೆ ಮುಂದಕ್ಕೆ ನಮ್ದು ಯಾವ್ದಕ್ಕೂ ರೆಡಿ ಆಗ್ದಾರೆ ಮಾಡ್ತಾರೆ. ಬೇಗ ನಡೀರಪ್ಪ, ಕೊಟ್ಕೊಳ್ಳೋಣ. ಇರೋದು ಆಟಾಡ್ತೀರಾ? ಆಟೋ ಆಟೋ ಹಲೋ ಕ್ಯಾಚ್. ಏನ ಕಾಲ್ ಕಿಸ್ಕೊಂಡು ಹಿಂಗೆ ಬಿಟ್ಲು? ಇವಳೇನ್ ಧೀರುಬಾಯಿ ಅಂಬಾನಿ ಮೊಮ್ಮಗಳ? ದಮ್ಮಿ ಅಂಬಾನಿ ಕೃಷ್ಣ ಬಾರಲ್ಲ ಗೊಬ್ಬೆ, ನಮ್ ಪುಲ್ಲಿಂಗಕ್ಕೆ ಅವಮಾನ ಮಾಡ್ಬಿಟ್ರಲ್ಲ, ಏನ ಮಾಡೋದು? ಸಿಕ್ತಾರ ಬಿಡ, ಎಲ್ಲ ಹೋಗ್ತಾರ. ಕಷ್ಟ ನನ್ನ ತಾನೇ ದುಬಾಯಿಂದ ಬಂದೆ, ಸಿಕ್ಕಾಪಟ್ಟೆ ಬಿಸಿಲು, ಸ್ವಲ್ಪ ಕಪ್ಕಾಕ್ಬಿಟ್ಟಿದ್ದೀನಲ್ವಾ. ಕಾಶ್ಮೀರ್ ಹೋಗಿ ಸೆಟ್ಲ್ ಆಗ್ಬಿಡು, ಅದೇ ನಿನ್ ಕೂಲೆಸ್ಟ್ ಪ್ಲೇಸ್. ಅಲ್ಲಿ ಹ್ಯೂಮನ್ಸ್ ಬದಲು ಗನ್ಸ್ ಮಾತಾಡುತ್ತೆ. ಇಲ್ಲೇ ಊಟಿಗೆ ಹೋಗ. ಊಟಿನ ಒನ್ ಮಂತ್ ಅಲ್ಲೇ ಇದ್ದೆ. ಅಟ್ಲೀಸ್ಟ್ ನಂದಿ ಹಿಲ್ಸ್ ಹೋಗಮ್ಮ. ನಂದಿ ಹಿಲ್ಸ್ ಡೈಲಿ ಜಾಗಿಂಗ್ ಅಲ್ಲೇ ಮಾಡೋದು? ಟೆಲ್ ಮಿ ಸಮ್ ಡಿಫ್ರೆಂಟ್ ಪ್ಲೇಸ್. ಯಾ ಮಗ, ಇದು ನೀನೇ ಡೀಲ್ ಮಾಡ್ಬೇಕು. ಒಂದು ಕೂಲೆಸ್ಟ್ ಪ್ಲೇಸ್ ಇದೆ, ನ್ಯೂಜಿಲೆಂಡ್ ಸ್ವಿಟ್ಜರ್ಲೆಂಡ್. ಇದು ಎಂಡೋರ್ ಫಸ್ಟ್ ಕಾಣ್ಕತ್ತೀನಿ. ಇಲ್ಲಿಂದ ಕೆಳಗಿಳಿದ ಸ್ಟ್ರೇಟ್ ಆಗಿ ಹೋದ್ರೆ ಗೇಟ್ ಇದೆ, ಅಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೇಟ್ ಆಗಿ ಹೋಗು. ಗರ್ಲ್ಸ್ ಹಾಸ್ಟೆಲ್ ಒಳಗೋಗ್ಬಿಡ್ಲ? ಅಷ್ಟೆಲ್ಲ ಸೀನ್ ಇಲ್ಲ, ಅಲ್ಲಿಂದ ರೈಟ್ ತಗೊಂಡು ಲೆಫ್ಟ್ ಹೋಗು. ವೃದ್ಧಾಶ್ರಮ ಅಲ್ಲಿ ಎಡಕ್ಕೆ ಚಲಿಸಿ ಅಂತ ಒಂದು ಬೋರ್ಡ್ ಇದೆ, ಅಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೇಟ್ ಆಗಿ ಹೋಗು. ಕೆಸಿ ಜನರಲ್ ಹಾಸ್ಪಿಟಲ್. ಹಾಸ್ಪಿಟಲ್ ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡ್ ರಿಸೆಪ್ಷನ್ ಇದೆ, ಲೆಫ್ಟ್ ಅಲ್ಲಿ ಲಿಫ್ಟ್ ಇದೆ, ಅದ್ಕೊಂಡ್ ಮೇಲೆ ಹೋಗ್ಬಿಡ್ಲ? ಬೇಡ, ಅದ್ರ ಪಕ್ಕದಲ್ಲಿ ಅಂಡರ್ಗ್ರೌಂಡ್ ಹೋಗಕ್ಕೆ ಸ್ಟೆಪ್ಸ್ ಇದೆ.
ಹಂಗೆ ಆ ಸ್ಟೆಪ್ಸ್ ಹಿಡ್ಕೊಂಡು ಕೆಳಗಡೆ ಹೋಗ್ತಿದ್ದಂಗೆ ನಿನಗೆ ಸಿಗುತ್ತೆ ಒಂದು ಕೂಲೆಸ್ಟ್ ಪ್ಲೇಸ್. ಏನದು? ಮಾರ್ಚರಿ ಶವದ ಮನೆ. ಸೈಲೆನ್ಸ್ ಸೈಲೆನ್ಸ್. ಇವತ್ತೊಂದು ಒಳ್ಳೆ ಪಾಠ ಮಾಡ್ತೀನಿ. ಅಂದ್ರೆ ಇಷ್ಟು ಸಾಕೆಟ್ ಪಾಠ ಮಾಡ್ತಾ ಇದ್ರಾ? ಸೈಲೆನ್ಸ್. ಪಾಠದ ಹೆಸರು ಶವದ ಮನೆ. ಶವದ ಮನೆನ? ಈ ಕಾಡು ಪ್ರಾಣಿ ವರ್ಷಕ್ಕೊಂದ್ಸಲಿ ಬರ್ತಿದ್ದವನು ಪರ್ಮನೆಂಟ್ ಆಗಿ ಶವದ ಮನೆಗೆ ಹೊಂಟೋದ್ನ. ಅವನ ಆ ಕಡೆ ಹೋಗ್ಲಿ, ನೀವ್ ಈ ಕಡೆ ಬನ್ನಿ. ಮನುಷ್ಯನಿಗೆ ನೋಡೋದಿಕ್ಕೆ ಒಂದು ಮುಖ, ಆದ್ರೆ ಒಳಗೆ ನೂರಾರು ಮುಖ ಇರುತ್ತೆ. ಈ ಕಥೆಯಲ್ಲಿ ಒಬ್ಬ ಮನುಷ್ಯ ದೇವುಗಳ ಹತ್ರ ಮಾತಾಡ್ತಾ ಮಾತಾಡ್ತಾ ಮನುಷ್ಯರ್ಗಿಂತ ದೇವುಗಳೇ ವಾಸಿ ಅಂತ ವಾಸಿ ಅಂತ ಕಮೆಂಟ್. ಇದು ಫಸ್ಟ್ ಇಯರ್ ಅಲ್ವಲ್ಲ? ನಾವು ಫೈನಲ್ ಇಯರ್ ಸರ್. ಇದಕ್ಕೂ ಮುಂಚೆ ನಾನು ನೋಡಿಲ್ವಲ್ಲ. ಮಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದೀವಿ ಸರ್. ತಗೊಂಡು ಅಡ್ಮಿಷನ್ ಟಿಕೆಟ್. ಟೇಕ್ ಯುವರ್ ಸೀಟ್ಸ್. ಮಗ ಮೊಬೈಲು ಬಿಸ್ಕೆಟು ಸುಮ್ಮನೆ ಇರೋ ಪ್ರಕಾಶ್, ಅವನ್ ಆಮೇಲೆ ನೋಡ್ಕೊಳ್ಳೋಣ. ಐ ಬೆಲ್ ಹೊಡಿತು ಬೆಲ್ ಹೊಡಿತು ಬೆಲ್ ಹೊಡಿತು ಬೆಲ್ ಹೊಡಿತು. ಮಿಸ್ ಆಗ್ಬಿಟ್ರಲ್ಲ ಎಲ್ಲ ಹೋಗ್ತಾರ ಬರಲ್ಲ. ಕಾಲೇಜಿಗೆ ಬಂದವರು ಬಸ್ ಸ್ಟಾಪ್ ಬರ್ದೇ ಇರ್ತಾರ. ಇದೆಲ್ಲ ಕೇಳ್ದಾಗಿದೆಯಲ್ಲ, ಅವನಡೆ ಪಿಚ್ಚರ್ ಹತ್ಕೊಂಡ್ ಬರಪ್ಪ. ಕೃತಿಕಾ ಬಾಯ್. ಟೆಲಿಫೋನ್ ಕಣ. ಏನ್ರ ನಮ್ ಕಿವಿಗೆ ಜುಮ್ಕಿನ? ನಾವ್ಯಾರು ಗೊತ್ತಾ? ಈ ಕಾಲೇಜ್ಗೆ ಡಾನ್ಗಳಮ್ಮ. ಅಲ್ಲ, ಡೂಪ್ಲಿಕೇಟ್ ಮೊಬೈಲ್ ಅಲ್ಲಿ ಡೂಪ್ಲಿಕೇಟ್ ಪೊಲೀಸರಿಗೆ ಫೋನ್ ಮಾಡ್ತೀರಾ? ಅದೇನೋ ಸಿಂಹ ಅಂತ ಏನ್? ಯಾಕೆ ನಾಯಿ ನರಿ ಅಂದಿ ಕೋಳಿ ಏನ್ ಸಿಗ್ಲಿಲ್ವಾ? ಹಾಲ್ ಕುಡಿಯೋ ನಿಮ್ಗೆ ಇಷ್ಟು ಪೊಗರಿರ್ಬೇಕಾದ್ರೆ ಇನ್ ಮಿಲ್ಕ್ ಕುಡಿಯೋ ನಮ್ಗೆ. ನೀವ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ನಾಳೆಯಿಂದ ನಮ್ಮನ್ನ ಒರಿಜಿನಲ್ ಆಗಿ ಲವ್ ಮಾಡ್ಬೇಕು. ಹೆಂಗಂದ್ರೆ ನೀವ್ ಮೂರ್ ಜನ, ನಾವ್ ಮೂರ್ ಜನ. 3+3 6 ಅಲ್ಲ, 3×3 9 ಆಗೋತರ. ಬೆಳಗ್ಗೆ ಇವಳು, ಈಗ ನೀನಾ? ಚೆನ್ನಾಗಿದೆ ಕಣ. ಆಮೇಲೆ ಹಲೋ. ಆಮೇಲೆ ಹಲೋ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್, ಇನ್ಸ್ಪೆಕ್ಟರ್ ಆರ್ತಿ ಇದ್ದಾರಾ? ಇನ್ಸ್ಪೆಕ್ಟರ್ ಬೇಡ, ಕಮಿಷನರ್ ಮಾಡು, ಸ್ವಲ್ಪ ಚೇಂಜ್ ಇರ್ಲಿ. ಬಸ್ ಸ್ಟಾಪ್ನಲ್ಲಿ ಮೂರ್ ಜನ ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಓಕೆ ಓಕೆ ಆಂಟಿ. ಆಂಟಿ ಮಾಮ, ಈ ಮೂರ್ ಜನಕ್ಕೆ ನಾವ್ ಮೂರ್ ಜನ ಜೋಡಿ ಏನೋ ಓಕೆ, ಆದ್ರೆ ಈಗ ಬರ್ತಾಳಲ್ಲ ಲೇಡಿ ಪೊಲೀಸ್, ಅವಳ ಕತೆ ಹೆಂಗ? ಮನೆಯಲ್ಲಿ ನಮ್ಮ ಅಪ್ಪನ ತರ್ಸ ತಡೆಯಕ್ ಆಗ್ತಾ ಕಣ, ಅವ್ನ ಅವಳಿಗೆ ಗಂಟಾಕ್ಬಿಡಣ. ಹೆಂಗೆ ನನ್ ಪರ್ಸನಾಲಿಟಿಗೆ ನಿಮ್ಮ ಅಪ್ಪ ಜೋಡಿ ಆಗಲ್ಲ ಕಣ್ರು, ನೀವು ಜೋಡಿ ಆಗ್ತೀರಾ. ತಗೊಳ್ರಿ. ಎಲೆನೋ ಇಲ್ಲ ಸಿಲುಕೆನೇನೋ. ನಿಮ್ದು ಯಾವಾಗ್ಲೂ ತಮಾಷೆನೆ ಆಗೋಯ್ತು. ಮಕ್ಕಳದ ಭವಿಷ್ಯದ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಅವ್ರು ಏನ್ ಮಾಡ್ತಾ ಇದಾರೆ, ಹೇಗ್ ಓದ್ತಾ ಇದಾರೆ ಅಂತನಾದ್ರೂ ಗೊತ್ತಿದ್ಯೇನ್ರಿ ನಿಮ್ಗೆ? ಅಲ್ಲ ರೀ, ಇರೋ ಒಬ್ ಮಗ ನಾಳೆ ಅವ್ನ್ ಪೋಲಿ ಆದ್ರೆ ಹೇಗಪ್ಪ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಅಯ್ಯ, ಅವ್ರೆಲ್ಲಿ ಯೋಚನೆ ಮಾಡ್ತಾರೆ. ತಿಂತಾ ಇರೋದ್ ನೋಡು, ಬೆಳಗ್ಗೆ ಜಾಗಿಂಗು, ಆಮೇಲೆ ವರ್ಕಿಂಗು, ಸಾಯಂಕಾಲ ವಾಕಿಂಗು, ನೈಟ್ ಸ್ಲೀಪಿಂಗ್. ಸ್ವಲ್ಪ ಸುಮ್ಮನೆ. ಪ್ರತಿಯೊಬ್ಬ ಮನುಷ್ಯ ತಾನು ಸತ್ರುನು ಒಂದು ಗುರುತು ಉಳಿಸೇ ಇರ್ತಾನೆ. ಆ ಗುರುತೇ ಅವನ ಮಕ್ಕಳು. ಯಾವ ತಂದೆನೂ ಅವನ ಮಕ್ಕಳು ಕೆಟ್ಟೋದ್ರೆ ನೋಡ್ತಾ ಸುಮ್ಮನೆ ಕೂತಿರಲ್ಲ. ಲಾಸ್ಟ್ ವೀಕ್ ನಮ್ ಕಮಿಷನರ್ ಹತ್ರ ಮಾತಾಡಿದ್ದೇವೆ, ಯಾಗೂ ನಮ್ಮ ಹುಡುಗರು ಫೈನಲ್ ಡಿಗ್ರಿ ಪಾಸ್ ಆದ್ರೆ ಆಫೀಸರ್ ಆಗ್ತಾರೆ, ನಮ್ ಮೇಲೇನೆ ಬಾಸ್ ಆಗ್ತಾರೆ. ಒಂದ್ ವೇಳೆ ಪಾಸ್ ಆಗ್ಲಿಲ್ಲ ಅಂದ್ರೆ ನಮ್ ಕೈ ಕೆಳಗೆ ಪ್ಯೂನ್ ಆಗ್ತಾರೆ. ಲೈ, ನೀನ್ ಅವನ್ ತಾಯಿ ಅಂತ ಗೊತ್ತು ಕಣೆ, ಹಂಗೆ ನಾನು ಅವನ್ ತಂದೆನನ್ನ ಮರಿಬೇಡ. ಅವನ್ ಬಗ್ಗೆ ನನ್ಗೂ ಕಾಳಜಿ ಇದೆ ಕಣೆ. ಲೇ ಪದ್ದು, ಈ ವಿಷಯ ನಿನ್ನ ಮಗನಿಗೆ ಹೇಳ್ಬೇಡ. ಹೌದು, ನಿನ್ನ ಸುಪುತ್ರ ಏನ್ ಮಾಡ್ತಿದ್ದಾನೆ?
ಟೆರೆಸ್ ಮೇಲೆ ಓದ್ತಾ ಇದ್ದಾನೆ. ಅವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಆ ಲೇಡಿ ಪೊಲೀಸ್ ಅಜ್ಜಿ ಪಿಂಡ ಕಾಗೆತ್ತಿನ ಯಾವ ಸ್ಪಾಟ್ ಅಂತ ನೋಡಿದ್ ಎಲ್ಲಾ ಕಡೆ ಹೊಡೆದ್ಬಿಟ್ಲು. ಇನ್ಸ್ಪೆಕ್ಟರ್ ಸಾರ್ಸುವಾಗ ಬರ. ಆ ಪೊಲೀಸ್ರು ಎಷ್ಟೇ ಹೊಡೆದ್ರು ಆ ಪೆಲಿ ತುಟಿನ್ ಮಾತ್ರ ಮರೆಯಕ್ ಆಗ್ತಾ ಇಲ್ಲ. ಮರೆಯದ? ಮುಯಿಗೆ ಮುಯಿ, ಸೇಡಿಗೆ ಸೇಡು. ಲೋ ಬೇಡ ಕಣ್ರೋ, ಅವ್ರ ಫೋನ್ಗೆ ಪೊಲೀಸ್ನವ್ರು ಬಂದ್ರು ಅಂದ್ಮೇಲೆ ಅವರಪ್ಪ ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ಲೇಬೇಕು. ಅವರಪ್ಪ ದೊಡ್ಡ ಆಫೀಸರ್ ಆಗ್ಬಿಟ್ರೆ ಸುಮ್ನೆ ಬಿಡ್ಬೇಕ? ಅಪ್ಪು ಪಿಕ್ಚರ್ ನೋಡಿಲ್ವಾ? ಆರ್ಡಿನರಿ ಪಿಸಿ ಮಗ, ಕಮಿಷನರ್ ಮಗಳನ್ನ ಡೌಡಿ ಅಲ್ವಾ? ಅದು ಪಿಕ್ಚರ್, ಇದು ಲೈಫ್. ಎಲ್ಲ ಒಂದೇ. ಸೇಡಿಗೆ ಸೇಡು, ಮುಯಿಗೆ ಮೈ, ಮುಯಿ. ಕ್ಲಾಸ್ ಅಲ್ಲಿ ಮಾಡ್ತಿದ್ದಪ್ಪ. ಮಾಮ ಸ್ಟಾಪ್ ಆಲ್ ಶೂರ್ಪಣಕ್ಕೆ ಸರ್ ಕಮಿಂಗ್. ಈ ಅಜ್ಜಿನ ಕಣ್ಣಿಂದ ತೆಪ್ಪಿಸ್ಕೊಂಡು ಎಲ್ಲಿ ಹೋಯ್ತಾಗಿನಿ ಮರಿ? ಸುತ್ತಲೂ ನಂದೇ ಸಾಮ್ರಾಜ್ಯ. ಅದಲ್ಲ ಸುತ್ತಳ ರಸದಳ ಪಾತಾಳಕ್ಕೆ ಹೋದ್ರು ನಾನ್ ನಿನ್ನ ಬುಡಕ್ಕಿಲ್ಲ. ಮರುವಾದಾಗಿ ನನ್ ಜೊತೆ ಬಂದ್ರೆ ಸುರಿ, ಇಲ್ಲ ಅಂದ್ರೆ ಆ ದುಶ್ಯಾಸನ ದ್ರೌಪದಿ ಸಿರ ಎಳ್ದಂಗೆ ನಾನ್ ನಿನ್ ಸಿರ ಎಳ್ದ್ ಬಿಚ್ಚ ಹಾಕ್ಬಿಡ್ತೀನಿ. ಸರವೇ ನಿನ್ನ ಸರಗ. ಫೆಲಿತುಟಿ, ನಾನ್ ಬಹಳ ಕೆಟ್ಟವನು. ಈ ಟೈಗರ್ ನ ಎದುರಾಕೊಂಡು ಅವ್ರು ಯಾರು ಉಳಿದಿಲ್ಲ. ಅನ್ಯಾಯವಾಗಿ ನನ್ನ ಪೊಲೀಸ್ ನೇರ್ಕಲ್ಲಿ ಹೊಡೆಸ್ಬಿಟ್ಟೆ ಅಲ್ಲ. ನಿನ್ನ ಹೀಗೆ ಬಿಟ್ರೆ ಈ ಗಂಡ ಟೈಗರ್ಗೆ ಅವಮಾನ. ನನ್ನ ಎದುರಾಕೊಂಡವ್ರ ಗತಿ ಏನಾಗುತ್ತೆ ಗೊತ್ತಾ? ಪೊಲೀಸರು ಹೊಡೆದೇಟು ನನಗೆ ಏಟೇ ಅಲ್ಲ. ಆದ್ರೆ ನಿನ್ನ ಈ ಚಿಣಕ ಮಿಣಕ ನಗು ಮಲಗಿರೋ ಈ ಸರ್ಪನ ಎಬ್ಬಿಸ್ಬಿಟ್ಟಿದೆ. ಅದೀಗ ಕೆರಳಿದ ಸರ್ಪ ಆಗಿದೆ, ಮದಿಸಿದ ಆನೆ ಆಗಿದೆ. ಆ ಆನೆ ಮದನ ಇಳಿಸ್ಬೇಕು ಅಂದ್ರೆ ಇನ್ನೊಂದಾನೆ ಜೊತೆ ಸೇರ್ಲೇಬೇಕು. ಈ ವಿಲನ್ ಕೈಯಿಂದ ನಿನ್ ಕಾಪಾಡೋದಕ್ಕೆ ಅದ್ಯಾವ ದೇವ್ರು ಬರ್ತಾನೋ ನಾನು ನೋಡ್ತೀನಿ. ಚಿನ್ನ ಚಿನ್ನ ಚಿನ್ನ. ನನ್ನ ಹೆಸರು ಗೊತ್ತಾ? ಗೋಪಿ ಹೆಸರು ಗೊತ್ತು. ಇನ್ನು ಏನೇನು ಗೊತ್ತು? ನೀವು ಬಾರಿ ಒಳ್ಳೆಯವರು, ನೋಡೋಕೆ ಹೀರೋ ತರ ಇದ್ದೀರಾ. ನನ್ನ ಹೆಸರು ಹೇಳ್ತಾರಲ್ಲಪ್ಪ. ಆದ್ರೆ ವಾಯ್ಸ್ ವಿಲನಿಗಳ ತರ ಇದೆ. ಅಷ್ಟೇ ತಾನೇ? ಈಗ ನೋಡಿ ಲೋಮಗ, ಬಿಟ್ಬಿಡು ಆ ಹೆಣ್ಮಗಳ. ಹೆಣ್ಮಕ್ಕಳನ್ನ ಗೋಳಿ ಕೊಡೋದು ಒಳ್ಳೇದಲ್ಲ, ಅದನ್ನ ಭಗವಂತನ ಮೆಚ್ಚೋದಿಲ್ಲಪ್ಪ. ಮೇಲಾಗಿ ನಾವೆಲ್ಲ ಕ್ಲಾಸ್ಮೇಟ್ಸ್, ಒಳ್ಳೆ ಫ್ರೆಂಡ್ಸ್. ಹೇಳಲ್ಲ ಈಗ ನೀವು ರಿಯಲ್ ಹೀರೋಸ್. ಇಲ್ಲ ಇಲ್ಲ, ನಾನ್ ಬಿಡೋದಿಲ್ಲ. ಇವನ್ ಯಾಕೆ ಹಿಂಗಾಡ್ತಾನೆ? ಇಟ್ಸ್ ಓಕೆ ಓಕೆ. ಇಷ್ಟು ಇದಕ್ಕೆ ಕಾಯ್ತಿದ್ದೆ. ಎಲ್ಲ ಹೋಗ್ತಿದ್ದೀರಾ ಅನ್ಸುತ್ತೆ. ಪ್ಲೀಸ್ ಕ್ಯಾರಿ ಕ್ಯಾರಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಮ್ಮ ಆಂಟಿ ಮನೆಯಲ್ಲಿ ಷಷ್ಠಿ ಪೂರ್ತಿ ಸಮಾರಂಭ ಇದೆ, ನೀವು ಬನ್ನಿ. ಏನು ಬರಿಕೆನಲ್ಲೇ ಬರ್ತೀರಾ? ಊಟಕ್ಕೆ ತಟ್ಟೆ ಲೋಟ ಏನಾದ್ರು ತರಬೇಕಾಗಿತ್ತ? ಅಯ್ಯೋ ಬೊಕೆನೋ ರೋಸೋ ಏನಾದ್ರೂ ತನ್ನಿ. ಒಂದೈದು ನಿಮಿಷದಲ್ಲಿ ಹೋಗಿ ಬಂದ್ಬಿಡ್ತೀವಿ. ನಾವ್ ಹೋಗ್ತಿರ್ತೀವಿ, ಆ ಪೆಂಡಲ್ ಹಾಕಿದಾರಲ್ಲ ಅದೇ ಮನೆ, ಬನ್ರಿ. ಬೇಗ ಬಂದ್ರೆ ಯಾಕೆ ಇಷ್ಟೊತ್ತು? ಅದು ಗಿಫ್ಟ್ಸ್ ಸ್ವಲ್ಪ ಲೇಟ್ ಆಗೋಯ್ತು. ಈಗ್ಲೇ ಲೇಟ್ ಆಯ್ತು, ಜಲ್ದಿ ಹೋಗಿ ಕೊಟ್ಬಿಟ್ಟು ಬನ್ನಿ. ಮತ್ ನೀವು? ನಿಮ್ಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀವಿ, ನೀವು ಹೋಗಿ ಕೊಟ್ಬಿಟ್ಟು ಬನ್ನಿ. ಹೋಗಿ ಬೇಗ ಹೋಗಿ. ಎಷ್ಟು ಪೂರ್ತಿ ಷಷ್ಠಿ ಪೂರ್ತಿ ಅಂತ ಗಾಬರಿ ಆಗ್ಬೇಡಿ. ಯಾಕೆ ಮಂಕಾಗಿದ್ದೀರಾ? ಅಂಕಲ್ಲು ತಂಡ ಹೊಡೆದ್ಬಿಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ನಿಮ್ಗೆ ಏನು ತೊಂದರೆ ಕೊಡಲ್ಲ ಬಿಡಿ. ಅಂಟಿ ಷಷ್ಠಿ ಪೂರ್ತಿ ಸಮಾರಂಭ ಇದ್ರೆ ಒಂಥರ ಸೆಕೆಂಡ್ ಟೈಮ್ ಫಸ್ಟ್ ನೈಟ್ ಇದ್ದಂಗೆ ಚೀರ. ಅಯ್ಯೋ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ?
ಏನು ಯೋಚನೆ ಮಾಡಬೇಡಿ, ನಿಮಗೂ ಆದಷ್ಟು ಬೇಗ ಈ ಫಂಕ್ಷನ್ ಬಂದೇ ಬರುತ್ತೆ, ಅದ್ರ ತನಕ ಸ್ವಲ್ಪ ತಡ್ಕೊಳ್ಳಿ. ಅಯ್ಯೋ ನಿಮಗೆ ಬಂದೇ ಬರುತ್ತೆ, ತಡ್ಕೊಳ್ಳಿ. ಆಂಟಿ ಒಂದ್ ಹೇಳಿ ಕೇಳಿ, ಏನು ಫ್ಲವರ್ಸ್ ತಗೊಂಡು ಅಂಕಲ್ ರೂಮ್ಗೆ ಎಂಟ್ರಿ ಕೊಡಿ ಅಂಕಲ್, ಅದನ್ನ ನೋಡ್ತಾ ಇದ್ದಂಗೆ ಇನ್ನೊಂದ್ಸತಿ ಎದ್ದೇಳ್ಲೇ ಬಾರ್ದು. ಏನೋ ಒಂದ್ ನಿಮಿಷ. ಅಂಕಲ್ ಹೋಗಿ ಹಚ್ಬಿಡ್ರಿ, ಅದೊಂದು ಮಾತಾಡ್ರು ಹೇಳ್ಬಾರ್ದಾಗಿತ್ತ. ಅಯ್ಯಯ್ಯೋ ಅಯ್ಯಯ್ಯೋ, ಇದ್ರೊಳಗೆ ಯಾರ್ರಿ ನನ್ ಮಗ? ಬಿಡದೆ ಒಳ್ಳೆ ಇಲ್ಲಿ ಬಿದ್ಕೊಂಡಿದಾನಲ್ಲ, 100% ಹೇಳ್ತೀನಿ, ಇವನೇ ನಿನ್ನ ಮಗ. ಅಯ್ಯೋ ಏನೋ ಮಗನೇ, ಏನಾಯ್ತು ಏನೋ ನಿನ್ ಪರಿಸ್ಥಿತಿ? ಏನೋ ಮಗನೇ, ನಿನ್ನ ಫ್ಯಾನ್ಸಿ ಡ್ರೆಸ್ಸು ನೋಡಿದ್ರೆ ಯಾರೋ ಹಿಡ್ಕೊಂಡು ಚೆನ್ನಾಗಿ ಒದ್ದಂಗಿದೆ. ಮಾತ್ ಸಾಕು, ಮೊದ್ಲು ಬ್ಯಾಗ್ ಕೊಡ್ರಿ. ತಗ ಶಾಮು ಸ್ವಲ್ಪ ಜ್ಯೂಸ್ ಕುಡಿಯಪ್ಪ. ಎಲ್ಲಿದೆ ಬಾಯಿ? ನಿಧಾನ ಕಣೋ. ಇನ್ನು ಹಸು ಆಗ್ತಾ ಇದೇನೋ ರೀ, ಇವತ್ತು ಆಫೀಸಿಗೆ ರಜೆ ಹಾಕ್ಬಿಡಿ. ಯಾಕೆ? ಏನ್ರಿ ಯಾಕೆ ಅಂತಿದ್ದೀರಾ? ಮಗನ್ ನೋಡಿ ಯಾವ ಸ್ಥಿತಿನಲ್ಲಿದ್ದಾನೆ, ಅವನಿಗೆ ಊಟ ತರಬಾರ್ದಾ? ಯಾಕೆ ಹಂಗೆ ತಂದು ತಿನ್ಸ್ಬಿಡ್ತೀನಿ ತಗೋ. ಅಷ್ಟು ಗೊತ್ತಾಗಲ್ವಾ ನಿನಗೆ, ತಾಯಿ ಕರುಳುಗಳು ಕುಕ್ಕೋತಾ ಇವೆ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ ಪಾಪ, ಅವನ್ ಕೈ ಹೇಗಾಗಿದೆ. ಡಿಸ್ಟರ್ಬ್ ಮಾಡ್ಬೇಡಿ, ಎಲ್ಲ ಬೇಗ ಹೊರಡಿ. ಲೇ ಬಾಬಾ ಅದನ್ನ ಅಲ್ಲೇಡು, ಬಾ ಬರ್ತೀನಿ ಕಣ. ಬರ್ಲೇನೋ ಅಲ್ಲ ಅಪ್ಪ, ಬಾ. ಎರಡ್ ದಿನದಿಂದ ಅವ್ರು ಯಾರು ಕಾಣ್ತಾನೆ ಇಲ್ಲ. ಅವ್ರು ರೇಗಿಸಿದ್ರಲ್ಲೋ ಒಂಥರ ಮಜಾ ಇರ್ತಿತ್ತು ಕಣೆ, ಅವ್ರನ್ನ ನೋಡ್ತಿದ್ರೆ ಮನ್ಸಿಗೆ ಒಂಥರ ಆಗುತ್ತೆ. ಏ ಅಲ್ಲಿ ನೋಡಿ ಸತೀಶ್, ಸತೀಶ್. ಓಕೆ ಅಮ್ಮ ಬಾಯ್. ಎಕನಾಮಿಕ್ಸ್ ನೋಟ್ಸ್ ಬೇಕಾಗಿತ್ತು. ಹೌದು, ನಿಮ್ ಫ್ರೆಂಡ್ಸ್ ಗೋಪಿ, ಶ್ಯಾಮ್, ಕೃಷ್ಣ ಯಾರು ಕಾಣಿಸ್ತಾನೆ ಇಲ್ಲ. ನಿಮ್ಗೆಲ್ಲ ಗೊತ್ತಿಲ್ವಾ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ? ಅವತ್ ರಾತ್ರಿನ ಹೇಳ್ದೆ ಹುಡುಗಿಯರಿಂದ ಬಿದ್ರೆ ಏಟೆ ಅಂತ ಕೇಳಿಲ್ಲ ನೀವು? ಕಣೋ ಕಲ್ಲು ಶಿಲೆ ಆಗೋದು, ಹಾಗೆ ನಿಮ್ ಮನಸ್ಸು ಪ್ರೀತಿಗೆ ಬಾಗೋದು. ನನ್ನ ಮಗನೇ, ನಿನ್ಗೆಲ್ಲೋ ಬಿಡ್ಬೇಕಾದ ಜಾಗದಲ್ಲಿ ಸರಿಯಾಗಿ ಬಿದ್ದಿಲ್ಲ, ಬಿದ್ದಿರೋ ನನ್ ಕೇಳು ಹೇಳ್ತೀನಿ, ಕಲ್ಲಂತೆ ಶಿಲೆ ಅಂತೆ, ಆ ಹುಡುಗಿಯರು ಸಿಗ್ಲಿ ಸರಿಯಾಗಿ ಮಾಡ್ತೀನಿ. ಕೃಷ್ಣ, ಶ್ಯಾಮ್, ಸಾರಿ ಕೃಷ್ಣ, ನಾವೇನೋ ತಮಾಷೆ ಮಾಡೋಕ್ ಹೋಗಿ. ಸಾರಿನಾ? ಒಂದ್ಸಲ ಸಾರಿ ಕೇಳ್ಬಿಟ್ಟೆ ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ರಿ, ಇನ್ನು ಈ ಬಾಡಿಲಿ ಏನ್ ಉಳಿದಿದೆ ಅಂತ ಇನ್ನೊಂದ್ಸಲ ಸಾರಿ ಕೇಳ್ತಾ ಇದೀರ? ನೀವ್ ಈ ತರ ಮಾತಾಡಿದ್ರೆ ನಮಗ್ ತುಂಬಾ ನೋವಾಗುತ್ತೆ ಗೋಪಿ. ನಾವಿಷ್ಟ್ ಪ್ರೀತಿಯಿಂದ ಬೊಕೆ ತಂದ್ರೆ ನೀವ್ ಏನೇನೋ ಮಾತಾಡ್ತಾ ಇದೀರಾ? ನಿಜವಾಗ್ಲು ಪ್ರೀತಿಯಿಂದನಾ? ಬಕ್ಕಿಲ್ ಬಾಂಬಿ ಬಿಟ್ಟಿರ್ತಾರೆ ಕಣ. ಹಾಗಾದ್ರೆ ನೀವ್ ನಮ್ನ ಕ್ಷಮಿಸಲ್ವ ಗೋಪಿ? ಏನಾಯ್ತು? ಶಾಕು ಶಾಕ್ ಹೊಡಿತಾ ಇದೆ, ಆದ್ರೂ ಒಂಥರ ಮಜಾ ಇದೆ. ಇನ್ನೊಂದ್ಸಲ ಮುಟ್ಟು. ಆ ಟಚ್ ಅಲ್ಲಿ ಅಷ್ಟೊಂದು ಪವರ್ ಇದೆಯಾ? ಒಂದ್ಸಲ ಮುಟ್ಟು. ಅಯ್ಯೋ ಶಾಕೆ ಇಲ್ವಲ್ಲ.
ಕೆಇಬಿ ಪ್ರಾಬ್ಲಮ್. ಸ್ಟಾಪ್. ನೀನ್ ನನ್ ಪ್ರೀತಿಸೋದ್ ನಿಜಾನ ಆದ್ರೆ ಇಲ್ಲಿ ಒಂದ್ ಕಿಸ್ ಕೊಡು ನೋಡೋಣ. ಬೇಗ ಬೇಗ ಡಾಕ್ಟರ್ ಬಂದ್ಬಿಡ್ತಾರೆ. ಕೊಡೋಕೆಲ್ಲ ಜಾಗನೇ ಇಲ್ವಲ್ಲ. ಇಲ್ಲಿದೆಯಲ್ಲ. ಅಲ್ಲ ಚೆನ್ನಾಗೆ ಇದೆ, ಆದ್ರೆ ನೀನು ಬೆಳಿಗ್ಗೆ ಕೊಟ್ಟಿದ್ದಲ್ಲ ಕಾಫಿ ಆಹಾ ಫಸ್ಟ್ ಕ್ಲಾಸ್ ಆಗಿತ್ತು ಕಣೆ. ಡ್ಯಾಡಿ ಮಮ್ಮಿ ಕೈ ಅಡಿಗೆ ಬಂಬಾಟ್. ಮದುವೆಗೆ ಮುಂಚೆ ಅಯ್ಯೋ ಇವಳನ್ನ ಕಟ್ಕೊಳ್ಳೋಕೋಸ್ಕರ ದೊಡ್ಡ ಯುದ್ಧಾನೇ ಮಾಡಿದೀನಮ್ಮ ನಾನು. ಹೌದಾ? ಎಷ್ಟು ಜನ ಇದ್ರು ಡ್ಯಾಡಿ ಕಾಂಪಿಟೇಟರ್ಸ್? ಇದ್ದದ್ದು ನಾನು ಒಬ್ಬನೇ. ಆದ್ರೆ ಇವಳ ಮದುವೆಗೋಸ್ಕರ ಇವ್ರ ಅಪ್ಪ ಒಂದು ದೊಡ್ಡ ಕಂಡೀಷನ್ ಹಾಕ್ಬಿಟ್ಟ. ಏನದು? ಒಂದು ವಾರ ಇವಳ ಕೈ ಅಡಿಗೆ ತಿಂದು ಬದುಕಿದ್ರೆ ಆಮೇಲೆ ಇವಳ ಜೊತೆಗೆ ಮದುವೆ. ಆಮೇಲೆ ಏನು? ಇವಳ ಕೈ ಅಡಿಗೆ ತಿಂದಿದ್ರೆ ಇಷ್ಟೊತ್ತಿಗೆ ಸ್ವರ್ಗದಲ್ಲಿ ಗ್ರೀನ್ ಫ್ಲಾಗು ರೆಡ್ ಫ್ಲಾಗು ಹಾರಿಸ್ತಾ ಇದ್ದ. ಅದು ಪಾಪ ನಮ್ಮ. ರಾತ್ರಿ ಎಲ್ರು ಮಲಗಿದ ಮೇಲೆ ಊಟ ತಂದು ಕೊಡೋರು. ಅದಕ್ಕೆ ಬದುಕೊಂಡಿದ್ದೀನಿ. ಆಮೇಲೆ ವಿಚಾರಿಸ್ತಾ ಬರ್ತೀನಿ ಮಾ ಡಿಯರ್. ಬಿಸಿ ಬೇಳೆ ನನ್ ಜೊತೆ ಮಾತಾಡ್ಬೇಡಿ. ಈ ಗಂಡಸ್ರೆ ಹೀಗೆ
ಜಗತ್ತಿನ ಶ್ರೇಷ್ಠ ಪ್ರೇಮ ಕಾವ್ಯ ಈ ರೋಮಿಯೋ ಜೂಲಿಯೆಟ್. ಪ್ರೇಮಿಗಳ ಪಾಲಿಗೆ ಬೈಬಲ್ ಇದು. ಈ ಡ್ರಾಮಾದಲ್ಲಿ ಲವ್ ಅಂಡ್ ಅಫೆಕ್ಷನ್ ಅಂತ ಎರಡು ಪದಗಳು ಬರುತ್ತೆ. ಈ ಪದಗಳ ಅರ್ಥದ ಬಗ್ಗೆ ನಿಮ್ಮಲ್ಲಿ ಯಾರಿಗಾದ್ರೂ ಡಿಫ್ರೆನ್ಸ್ ಏನಾದ್ರೂ ಗೊತ್ತಾ? ಸರ್, ನೀವು ನಿಮ್ಮ ಮಗಳ ಮೇಲೆ ಇಟ್ಟಿರೋದು ಅಫೆಕ್ಷನ್, ಅದೇ ನಾನಿಟ್ರೆ ಲವ್. ಸೈಲೆನ್ಸ್, ಕಮ್ ಟು ದ ಮ್ಯಾಟರ್. ಜೂಲಿಯೆಟ್ ರೋಮಿಯೋನ ಪ್ರೀತಿಸಿರ್ತಾಳೆ, ಟೆಬಾಲ್ಟ್ ಜೂಲಿಯೆಟ್ ನ ಪ್ರೀತಿಸಿರ್ತಾನೆ. ಇದೊಂಥರ ನಿಜಕ್ಕೂ ಹಾಗೂ ಭ್ರಮೆಗೂ ಇರೋ ವ್ಯತ್ಯಾಸ ಅಂತ ಹೇಳ್ಬೋದು. ಎಕ್ಸ್ಕ್ಯೂಸ್ ಮೀ ಸರ್, ನಿಜಕ್ಕೂ ಮತ್ತು ಭ್ರಮೆಗೂ ಏನ್ ಡಿಫ್ರೆನ್ಸ್ ಇದೆ? ನೀನು ಈ ರೋಮಿಯೋ ಜೂಲಿಯೆಟ್ ಕತೆಗೆ ಟರ್ನಿಂಗ್ ಪಾಯಿಂಟ್ ಅವಳು ನಿಶ್ಚಿತಾರ್ಥ ಫಿಕ್ಸ್ ಆಗೋದು. ಇವತ್ತು ನಿಶ್ಚಿತಾರ್ಥಕ್ಕೆ ನಿಲ್ಸೋಣ, ನಾಳೆ ಮದುವೆ ಮಾಡೋಣ. ಬಾಯ್. ಹಾಯ್ ಹಾಯ್. ನಮ್ ಜೂಲಿಯೆಟ್ ಸಾಕು ಡಲ್ ಹಾಕೋದಿದಾರಲ್ಲ, ಅದೇ ಬಂದನಿಗೂ ಗೊತ್ತಾಗ್ತಿಲ್ಲ. ಬಾ, ಏನಂತ ವಿಚಾರಿಸೋಣ. ನಡೆ ಏನೋ ಬಹಳ ಫೀಲಿಂಗ್ ಅಲ್ಲಿದ್ದೀರಲ್ಲ. ಏ ಹೌದು, ನಮ್ಮ ವಿಚಾರ ಎಲ್ಲ ಮನೇಲಿ ಗೊತ್ತಾಗೋಯ್ತಾ? ಯಾಕೋ ಏನೋ ರಚಿಕೆ ಮಾಡ್ಕೊಂಡೇನೋ. ಅದೆಲ್ಲ ಕಣ ಲವ್. ಇಲ್ಲ, ನಿಮ್ಗೆ ಗಂಡನಾದ್ರು ಹುಡುಕ್ತವ್ರಾ? ಇಲ್ಲ. ಇಲ್ಲ ಇಲ್ಲ ಅಂದ್ರೆ ನಮ್ಗೆ ಏನ್ ಗೊತ್ತಾಗಬೇಕು? ಜಸ್ಟ್ ಬೋರಿಂಗ್. ಬೋರ್ ಆದ್ರೆ ಲಾಲ್ಬಾಗ್ ಹೋಗೋಣ. ಹೋಗ್ಲಿ, ಝೂಗ್ ಹೋಗಿ ಪ್ರಾಣಿಗಳು ನೋಡೋಣ. ತಮ್ಮ ನೋಡಿದ್ರೆ ಅಲ್ಲಿ ಹೋಗೋದೆ ಬೇಡ. ಯಾವ್ದಾರು ಫಿಲ್ಮ್ ಹೋಗೋಣ. ಫಿಲ್ಮ್ ಬೇಡ, ಯಾರಾದ್ರೂ ಫಿಲ್ಮ್ ಸ್ಟಾರ್ ನೋಡಕ್ ಹೋಗೋಣ. ಅವ್ರೆಲ್ಲ ಹೇಗಿರ್ತಾರೆ ಅಂತ ನಾವ್ ನೋಡ್ಬೇಕು. ಇನ್ನಂಗಿರ್ತಾರೆ, ಅವ್ರಿಗೂ ಎರಡು ಕೈ ಎರಡು ಕಾಲು ಒಂದ್ ತಲೆ ಇರುತ್ತೆ. ಅದ್ ನಮ್ಗೂ ಗೊತ್ತು. ಇದ್ ನಂಗೆ ಬೇಕಾಗಿತ್ತು. ಸರಿ, ಯಾರು ನೋಡ್ಬೇಕು ಹೇಳಿ. ಹೇಳಿ ಹೇಳಿ. ರವಿಚಂದ್ರನ್ ಅಂದ್ರೆ ಪ್ರಾಣ. ರವಿಚಂದ್ರನ್? ಯು ಮೀನ್ ನಮ್ ರವಿ? ನಾನು ಅವನು ಚೆಡ್ಡಿ ದೋಸ್ತು, ಇಬ್ರು ಒಟ್ಟಿಗೆ ಪಕ್ಕದ ಮನೆ ಕಾಪೌಂಡ್ ಆರ್ಬಿಟ್ಟು ಸೀಮೆಂಟ್ ಕದಿತಾ ಇದ್ವಿ ಇಲ್ಲೇ ಸದಾಶಿವ ನಗರದಲ್ಲಿ. ರಾಜಾಜಿ ನಗರದಲ್ಲಿ ಅಲ್ವಾ ಇರೋದು? ಹೌದಾ? ಅವನ ಅಡ್ರೆಸ್ ಏನ್ ಮಾಡಿದ್ ನನಗೆ ಹೇಳಲ್ವಲ್ಲ, ನೆಕ್ಸ್ಟ್ ಟೈಮ್ ಸಿಗ್ಲಿ ಮಾಡ್ತೀನಿ. ಶ್ಯಾಮ್, ನನ್ಗೆ ಉಪೇಂದ್ರ ಅಂದ್ರೆ ತುಂಬಾ ಇಷ್ಟ ಕಣೋ. ಉಪೇಂದ್ರನ? ಓ, ನಮ್ಮ ಉಪ್ಪಿನಾ? ನಾನು ಉಪ್ಪಿ ಗೋಲಿಗಿಲಿ ಫ್ರೆಂಡ್ಸ್. ಉಪೇಂದ್ರ ಪಿಕ್ಚರ್ಗೆ ನೀನೇ ಹೀರೋ ಆಗು ಅಂದ, ಆದ್ರೆ ಪ್ರೊಡ್ಯೂಸರ್ಸ್ ಏ ಫಿಲಂ ಹಿಟ್ ಆಗಿದೆ, ನೀವು ನೆಕ್ಸ್ಟ್ ಪಿಕ್ಚರ್ ಮಾಡಿ, ಇದ್ರಲ್ಲಿ ಉಪೇಂದ್ರನ ಹೀರೋ ಆಗ್ಲಿ ಅಂದ್ರು. ಈಗ ನಾನು ಫೋನ್ ಮಾಡಿದ್ರೆ ಸಾಕು, ಎಲ್ಲಿದೆ ಹೀರೋ ಅಂತ ಓಡ್ದ್ಬಿಡ್ತಾನೆ. ಏನೋಪ್ಪ, ನನಗ್ ಸುದೀಪ್ ಮಾತ್ರ ಕ್ಲೋಸ್. ಕೃಷ್ಣಕ್ಷಣ ಒಂದೇ ಒಂದ್ಸತಿ ಸುದೀಪ್ ನ ನೋಡ್ಬೇಕು. ಅಷ್ಟೇನಾ? ನಾನು ಸುದೀಪ್ ದರ್ಶನ್ ಎಲ್ಲ ಬುಂಡಾ ಬುಂಡಿ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ರು ಒಂದೇ ಚೆಡ್ಡಿ ಹಾಕೊಂಡು ಸ್ವಿಮ್ ಮಾಡ್ತಾ ಇದ್ವಿ. ನೀವು ಅನ್ನು ಅವ್ ನಂಗೆ ಉಚ್ಚ ಕಟ್ಟಪ್ಪಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ನಮ್ ಹೀರೋಗಳ ಮನೆಗೆ. ನಮ್ ಮನೆಗ? ಯಾಕೆ? ರವಿಚಂದ್ರನ್ ಮನೆಗೆ. ಅವನಿಗೆ ಊರಲ್ಲಿಲ್ಲ, ಅಬ್ರಾಡ್ ಶೂಟಿಂಗ್ ಹೋಗಿದ್ದಾನೆ. ಏ, ಯಾರ ಹತ್ರ ಮೊಬೈಲ್ ಇದೀನಪ್ಪ? ಮನೆ ಚಾರ್ಜ್ ಹಾಕಿದ್ದೀನಿ. ಓಕೆ ಓಕೆ, ಕೂಲ್ ಕೂಲ್ ಕೂಲ್. ಈಗ ನಾಳೆ ಕಾಲೇಜಲ್ಲಿ ಫಂಕ್ಷನ್ ಇದೆಯಲ್ಲ, ಕರ್ಸ್ಬಿಡೋಣ. ಅಷ್ಟೊಂದು ಬಂದಿರ್ತಾನೆ. ನಾಳೆ ಅವ್ರನ್ನ ಹೆಂಗೋ ಕರ್ಸೋದು. ನಾನು ಅದನ್ನ ಕಣ ಯೋಚನೆ ಮಾಡ್ತಾ ಇದ್ದೀನಿ. ಏನದೇ ದರ್ಶನ್, ಸುದೀಪ್ ನಿನ್ ಗುಂಡಾ ಗುಂಡಿ ಫ್ರೆಂಡ್ಸ್? ಸುದೀಪನ್ನ ಉಚ್ಚನ ಕೆಟ್ಟಪ್ಪಲ್ಲಿ ಹೇಳ್ಕೊಂಡ್ ಬರ್ತೀಯ? ಲೇ, ಅವ್ರ ಮನೆಗೆ ಹೋಗು. ನಿಮ್ಮಂತವ್ರಿಗೆ ಅಂತ ಹೇಳಿ ಉಚ್ಚನ ಸಾಕವ್ರೆ, ಮಗನ ಬಿಚ್ಚಿ ಬಿಟ್ರು ಅಂದ್ರೆ ಎಲ್ಲಿ ಬೇಕಲ್ಲಿ ಬಾಯ್ ಆಗ್ತಾವ. ಏ, ಸಾಕು ಸುಮ್ಮನೆ ಕಂಡಿದ್ದೀನಿ. ನೀನು ರವಿಚಂದ್ರನ್ ಚಡ್ಡಿ ದೋಸ್ತ? ನೀನ್ ಹಿಂಗ್ ಅಂದೆ ಅಂತ ಅವ್ರಿಗೆ ಗೊತ್ತಾಗ್ಲಿ, ನನ್ನ ಮಗನ ಚಡ್ಡಿ ಬಿಚ್ಚು ಊರೆಲ್ಲ ಓಡಾಡಿಸ್ತಾರೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಓ, ನಮಸ್ಕಾರ, ತಾವು ಉಪೇಂದ್ರ ಅವರು? ನೀವು ಉಪೇಂದ್ರ ಚಡ್ಡಿ ದೋಸ್ತು ಗೋಲಿ ಗಿಲಿ ಫ್ರೆಂಡ್ಸ್? ಹಂಗಂತೇಳಿ ಇಷ್ಟು ಗೋಲಿ ಅವ್ರ ಮನೆ ಮುಂದೆ ತಗೊಂಡೋಗು. ಚೂಬಿಡೆ ಚೂಬಿಡೆ ನನ್ನ ಮಗನಿಗೆ ಎಲ್ಲಂದ್ರೆ ಚೂಬಿಡೆ ಚೂಬಿಡ್ತಾರೆ ನನ್ನ ಮಗನೇ. ಸಾಕು ಸುಮ್ಮನೆಪ್ಪ, ಮೂರು ಜನ ಓಡ್ಬಿಟ್ಟಿದೀವಿ. ಸರಿ, ನಾಳೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಸುಮ್ಮನೆ ಸ್ಕೋಪ್ ತಗೊಳ್ಳ ಅಂತ ಸುಳ್ಳು ಹೇಳಿದ್ರೆ ಒಳ್ಳೆ ಒದ್ದಾಟ ಆಗುತ್ತಲ್ಲ. ಏ, ಏನಾಯ್ತು? ಎಲ್ಲ ಹುಡುಗರು ಐಸ್ ಕ್ರೀಮ್ ಕೊಡಿಸು, ಚಾಕ್ಲೇಟ್ ಕೊಡಿಸು, ಸಿನಿಮಾ ತೋರಿಸು ಅಂದ್ರೆ ನಮ್ಮ ಹುಡುಗರು ಸಿನಿಮಾ ಸ್ಟಾರ್ಗಳನ್ನೇ ತೋರಿಸುವಂತವ್ರಲ್ಲ. ಅವ್ರೇನ್ ಶೋಕೇಸ್ ಅಲ್ಲಿರೋ ಬೊಂಬೆಗಳ? ಯಾವಾಗಂದ್ರೆ ಅವ್ರು ತಗೊಂಬಂದು ತೋರ್ಸಕ್ಕೆ ಅಲ್ವೇನ್ರ?
ಒಂದು ಐಡಿಯಾ. ಏನ? ನಮ್ ನಮ್ ಹೀರೋಗಳ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಫಂಕ್ಷನ್ ಕರೆದ್ಬಿಟ್ಟೆ. ಹೆಂಗೈತೆ ಐಡಿಯಾ? ಡಬ್ಬಾ ತರ ಐತೆ. ಲೇ ನಾಳೆನೆ ಫಂಕ್ಷನ್, ಹ್ಮ್, ಗ್ಯಾರಂಟಿ ಕರ್ಕೊಂಡ್ ಬರ್ತೀವಿ ಅಂತ ಪ್ರಾಮಿಸ್ ಬರೆ ಮಾಡ್ಬಿಟ್ಟಿದೀವಿ. ಏನ ಮಾಡಿದೀಗ? ಸಿಕ್ತು. ಏನ್ ಸಿಕ್ತು? ಒಂದ್ ಸೂಪರ್ ಐಡಿಯಾ. ನಾಳೆ ಅವ್ರ ಫಂಕ್ಷನ್ ಬರ್ತಾರೆ. ಹೆಂಗು? ವೈಟ್ ಅಂಡ್ ಸೀ. ನಮಸ್ಕಾರ ಸರ್. ಸೆಂಟ್ ಆಫ್ ಪಾರ್ಟಿಗೆ ಐಶ್ವರ್ಯ ರೈಯೋ ಸುಸ್ಮಿತಾ ಸೇನ ಕರೆಸಿದ್ರೆ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ಲಾ ಸರ್? ಏಯ್, ಅದ ಅವ್ರಿಗೆಲ್ಲ ಗೊತ್ತು, ಸುಮ್ಮನಿರಪ್ಪ. ಅಲ್ಲ, ನಿಮ್ಮನ್ನ ಅಲ್ಲಿ ಒಂದ್ ಎರಡ್ ಸಲ ನೋಡಿದ್ದೆ. ಸರ್, ನಾನ್ ನಿಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ಆಸೆ ಸರ್. ಒಂದೇ ಒಂದ್ ಚಾನ್ಸ್ ಸರ್. ಓಕೆ ಓಕೆ ಸರ್, ಬನ್ನಿ ಸರ್. ಯಾರೋ ಯಾರೋ ಬೀಚಿ ಹೋದ ಆಳು ಹಣೆಯ ಬರಹ. ಇನ್ನೇನು, ನೀವ್ ಇಷ್ಟಪಟ್ಟಿದ್ ಸ್ಟಾರ್ಸ್ ನ ಕರ್ಸಾಯ್ತಲ್ಲ, ಹೋಗಿ ಆರ್ತಿ ಬೆಳಿಗ್ಗೆ. ಮಗ, ಏನೋ ದೇವ್ರ ದಯದಿಂದ ಇಲ್ಲಿವರೆಗೂ ಪ್ರೋಗ್ರಾಮ್ ಚೆನ್ನಾಗಿ ನಡೀತದೆ. ಹಿಂಗೆ ಆಗೋಗ್ಬಿಟ್ರೆ ಸಾಕಪ್ಪ. ಆಯ್ತು ಬಿಡ. ಅಂತ್ಯ ಮೈ ಡಿಯರ್ ಬ್ರದರ್ಸ್ ಅಂಡ್ ಫ್ರೆಂಡ್ಸ್. ಲೋ ಸಿಸ್ಟರ್ಸ್ ಅಂತ ಹೇಳ. ಓಕೆ ಓಕೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಅವನ್ ಸಿಸ್ಟರ್ಸ್. ನಾನೇನು ಜಾಸ್ತಿ ಮಾತಾಡೋದಿಲ್ಲ, ನಿಮ್ ಫೇವರೇಟ್ ಹೀರೋಸ್ ಬಂದಿದ್ದಾರೆ, ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಕೊಳ್ಳಿ. ರವಿ ಸರ್, ನಿಮ್ ಮೂವಿನಲ್ಲಿ ಸಾಂಗ್ಸ್ ಮಾತ್ರ ಸೂಪರ್ ಹಿಟ್, ಸೊಂಟನ್ ಮಾತ್ರ ಶೃಂಗಾರವಾಗಿ ತೋರಿಸ್ತೀರಲ್ಲ, ಅದ್ ಹೇಗ್ ಸರ್? ಏ ರವಿಚಂದ್ರನ್ ಕೋನಿ ಯಾರ್, ಮುಜೆ ಭೀ ಮಾಲೂಮ್ ನಹೀ ಯಾರ್, ಮುಜೆ ಉಪ್ಪಿ ಉಪ್ಪಿ ಬೋಲ್ ಕೆ ಇತ್ನಾ ಸನ್ಮಾನ್ ಕಿಯಾ. ಶಾಯದ್ ವೋ ಲೋಗ್ ಬಹುತ್ ಬಡೆ ಆದ್ಮಿ ರಹೇಗಾ ನಾ? ಅರೆ ಮೈ ತೋ ರಸ್ತೆ ಪೆ ಜಾ ರಹಾ ಥಾ, ಐಸೇ ಇನ್ ಲೋಗೋ ನೇ ಮುಜೆ ಪಕಡ್ ಕೆ ಲಾಯಾ. ಲೋ ಇವರೆಲ್ಲ ಡೂಪ್ಲಿಕೇಟ್. ನಮ್ ಗುರುಗಳ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದಾರೆ. ನೀ ನನ್ ಮಕ್ಕಳಿಗೆ ಓಡಿರೋ ಓಡಿರೋ. ಗೋಪಿ, ಏನಮ್ಮ ಬಾರು ಇಲ್ಲಿ, ನಿನ್ ಫೇವರೇಟ್ ಹೀರೋ ಪಿಕ್ಚರ್ ಬರ್ತಾ ಇದೆ. ಫೇವರೇಟ್ ಹೀರೋನ? ಯಾರ? ರವಿಚಂದ್ರನ್ ಕಣೋ. ರವಿಚಂದ್ರನ? ಅವ್ನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ. ಇವನೇ ಅವನ್ ಸಹಸನ ಸಾಕು. ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ, ಸೊಂಟಕ್ಕಿಂತ ವಾಸಿಯಾದ ಓಲೆ ಆಡಲ್ಲ, ಆಡ್ಬೇಡಪ್ಪ. ಲೋ, ಇದು ನಿನ್ನ ಫೇವರೇಟ್ ಸಾಂಗ್ ಅಲ್ವೇನೋ? ದಿನಾ ಬೆಳಿಗ್ಗೆ ಸುಪ್ರಭಾತ ತರ ಇದನ್ನೇ ಹಾಡ್ತಾ ಇದ್ದೆ. ಸೊಂಟ ಸುದೀಪು ಅಂತ. ಸುದೀಪ ಯಾರದು? ಎಲ್ಲೋ ಕೇಳ್ದಾಗಿದೆಯಲ್ಲ. ಹಾಗೆ ಸಂಸಾರ ನಡೆಸೋದು ನಮ್ಮ ಹಣೆ ಬರ. ಕೋಣ ಬಾರ ಇಲ್ಲಿ. ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸು?
ಚೆನ್ನಾಗಿ ನಡೀತಿದ್ಯಪ್ಪ. ಈ ಸತಿ ಫಸ್ಟ್ ಕ್ಲಾಸ್ ನಲ್ಲಿ ಬರಬೇಕು. ಸರಿಯಪ್ಪ. ಕಾಲೇಜ್ ನಲ್ಲಿ ಏನಾದ್ರೂ ಲವ್ ಗಿವು ಅಂತ ಕಣ್ಣಿಗೆ ಮಿಟುಕಿಸಿದ್ಯೋ ಗೊತ್ತಿದೆಯಲ್ಲ ಪನಿಶ್ಮೆಂಟ್. ಅವರೆಲ್ಲ ಮೇಲ್ಗಡೆ ಓದ್ಕೋತಾ ಇದ್ದಾರೆ. ಮತ್ತಿಲ್ಲೇನು ಕಿಸಿತಾ ಇದೀಯಾ? ಹೋಗ. ನೋಡ್ದೇನು ನಮ್ಮ ಹುಡುಗರು ಎಷ್ಟು ದೊಡ್ಡವರಾದ್ರೂ ನಮ್ಮನ್ನ ಕಂಡ್ರೆ ಹೇಗೆ ಹೆದರ್ಕೋತಾರೆ. ಹುಡುಗರೇನೋ ಒಳ್ಳೆಯವ್ರೆ, ಆದ್ರೆ ಅವ್ರ ವಯಸ್ಸಿನ ಬಗ್ಗೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ. ಮಗ, ಲವ್ ಮಾಡಿದ್ರೆ ಒದೆಲ್ಲ ತಿನ್ಬೇಕಾಗುತ್ತಾ? ಅಯ್ಯೋ ಸದ್ಯ ನಮ್ದೇ ಎಷ್ಟೋ ವಾಸಿ. ಪಾಪ ರೋಮಿಯೋ ಜೂಲಿಯಟ್ ಲೈಲಾ ಮಂಜುನೆಲ್ಲ ಟಿಕೆಟ್ ತಗೊಂಬಿಟ್ಟವ್ರು ಗೊತ್ತಾ? ಸಾರಿ ಕಣ್ರ, ಜಾಸ್ತಿ ಹೇಳ್ಬಿತ್ತಾ? ಪರವಾಗಿಲ್ಲ ಬಿಡ, ನಾವ್ ಇಷ್ಟೆಲ್ಲ ಮಾಡಿದ್ ನಮ್ಮ ಹುಡುಗರಿಗೋಸ್ಕರ ತಾನೆ. ಸದ್ಯ ಅವ್ರು ನಮ್ಮನ್ನ ಬೈಕೊಳ್ಳಿಲ್ಲ, ಅಷ್ಟು ಸಾಕು. ಪುಣ್ಯಕ್ಕೆ ಅದಂಗ್ ಬೈಕೊಂತಾರ, ಅದಂಗ್ ಬೈಕೊಂತಾರೆ. ಈಗ ನಮ್ಮ ಮಗಳ ದೇಹ ಬೇರೆ ಆದ್ರೂ ಮನಸ್ಸು ಮಾತ್ರ ಒಂದೇ. ಇಷ್ಟೆಲ್ಲ ಕತೆ ಹೇಳ್ತಿರಲ್ಲ, ಈಗ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತ ಸ್ವಲ್ಪ ಹೇಳಿ ನೋಡೋಣ. ಅಷ್ಟೇ ತಾನೆ, ವೆರಿ ಸಿಂಪಲ್. ಈಗ ಅವ್ರು ಮಲ್ಕೊಂಡು ಶಂಕ ಓದ್ತಾ ಇರ್ತಾರೆ. ಸ್ವಲ್ಪ ಹೇಳ್ತಂಗ ಕೇಳಲ್ಲ. ಈಗ ಅವ್ರು ಮಲ್ಕೊಂಡು ನಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಪಾಪ ಕಣೆ, ಅವ್ರು ನಮ್ಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡ್ರು. ನಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ರು. ಏನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡೆ. ಹೇಗೆ ಹೇಳ್ತೀಯಾ, ಈಗ ಅವ್ರ ಮನಸ್ಸು ನಮ್ಮ ಮನಸ್ಸು ಎಕ್ಸ್ಚೇಂಜ್ ಆಗಿದೆ. ಅವ್ರೇನ್ ಮಾಡ್ತಿರ್ತಾರೆ ಅಂತ ನಮಗ್ ಗೊತ್ತಾಗುತ್ತೆ, ನಾವೇನ್ ಮಾಡ್ತಿರ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ಯಾವತ್ತೂ ಅವ್ರಿಗೆ ತೊಂದರೆ ಕೊಡಬಾರ್ದು ಕಣೆ. ನಮ್ಮನ್ನ ಎಷ್ಟೊಂದು ಲವ್ ಮಾಡ್ತಾರೆ, ನಮ್ ಜೋಡಿ ಕೊನೆವರೆಗೂ ಹೀಗೆ ಇರ್ಬೇಕು. ಏ ಗಡವಾ, ಏನ್ ನಿಮ್ ತಾತ ಮೇಲಿಂದ ರಂಬೆನ ಪ್ಯಾಕ್ ಮಾಡಿ ಎಸಿತಾರಂಗ್ ಕೈತಾ ಇದ್ಯಾ? ಇಲ್ಲ ಸರ್, ಕ್ಯಾಚ್ ಪ್ರಾಕ್ಟೀಸ್ ಮಾಡಂಗಿದ್ರೆ ಗ್ರೌಂಡ್ ಹೋಗ. ಸುಮ್ನೆ ಇರಿ ಸರ್, ಡಿಸ್ಟರ್ಬ್ ಮಾಡ್ಬೇಡಿ. ಏಯ್ ಏಯ್, ಅದೇನು ಬಗಳ? ಹತ್ತು ನಿಮಿಷ ಹಿಂದೆ ಮೇಲ್ಗಡೆ ನಿಂತ್ಕೊಂಡಿದ್ದೆ, ಕೈ ಜಾರಿ ವಾಚು ಕೆಳಗ್ ಬಿದ್ದೋಯ್ತು. ಇನ್ನೇನ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ 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 ದದ್ದಿ, ಅದು ಮೇಲಿಂದ ಕೆಳಗ್ ಬರೋದಕ್ಕೆ ಒಂದ್ ಸೆಕೆಂಡ್ ಸಾಕು. ಇಲ್ಲೇ ಇಲ್ಲೋ ಬಿದ್ದಿರ್ಬೇಕು ಹುಡುಕು. ಅಯ್ಯೋ ಸುಮ್ನೆ ಇರಿ ಸರ್, ನನ್ಗೆ ತಲೆ ಇಲ್ವ, ನನ್ ವಾಚು ಹತ್ತು ನಿಮಿಷ ಸ್ಲೋ. ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ, ಬಳಿ ಬಂದರೆ ಸಂಜೆಯಲ್ಲಿ. ನಿಮ್ ಯೋಗ್ಯತೆಗೆ ಕಣ್ ಕಾಣಿಸೋದಿಲ್ವಾ? ಕಣ್ಣು ಒಳಗಡೆ ಅದೇನು? ಒಂದೇ ಒಂದ್ ಪಂಚು, ಒಂದೇ ಒಂದ್ ಡಿಚ್ಚಿ, ಒಂದೇ ಒಂದ್ ಗುಣ ಹೊಡೆದ್ರೆ ಹಂಗೆ ಚಿಂದಿ ಆಗ್ಬಿಡ್ಬೇಕು. ಸಡನ್ ಹೋಗಿ ಏನಾಗಿತ್ತು ನಿಮ್ಗೆ? ಸಾಯಂಗಿದ್ರೆ ಯಾವ್ದಾರು ಸ್ಕೂಟರ್ ಕೆಳಗೆ ಹೋಗ್ಬೇಕಾಯ್ತು, ನಮ್ ಸೈಕಲ್ ಬೇಕಾಯ್ತು ನಿನಗೆ? ಏನ ಅವಾಜ ಜಾಸ್ತಿ ಮಾತಾಡಿದ್ರೆ ನಿನ್ ತಲೆ ತಲೆ ಕೊಡೋ, ನಾನು ಸೈಕಲ್ ಹೆಡ್ಲೈಟ್ ಮಾಡ್ಕೊಂಡ್ಬಿಡ್ತೀನಿ. ನೀನ್ ಹಾರ್ಟ್ ಕಿತ್ತು ಸೈಕಲ್ ಬೆಲ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಹೆಡ್ಲೈಟ್ ಬೆಲ್ ಮಾಡ್ಕೊಂಡ್ರೆ ನಮ್ ಸೈಕಲ್ ನಾನೇ ಹಾಕೊಳ್ಳೋ. ಒಂದ್ ಕೆಲಸ ಮಾಡೋ, ಒಂದ್ ಬೋಟಿ ಇದೆಯಲ್ಲ ಬೋಟಿ, ಒಂದ್ ಬೋಟಿ ಕಿತ್ಬಿಟ್ಟು ಸೈಕಲ್ ಚೇಂಜ್ ಮಾಡ್ಕೊಂಡ್ಬಿಡು. ಕರೆಕ್ಟ್ ಮಗ, ಎಲ್ಲ ಕಿತ್ಕೊಂಡು ಮೂಳೆ ನಾನು ಲೈಬ್ರರಿ ಕಳ್ಸ್ಬಿಡೋಣ. ನಾನ್ ಯಾರು ಗೊತ್ತೇನ್ರ? ಏ ವೈಟ್ ಅಂಡ್ ವೈಟ್ ಹಾಕೊಂಡು ಒಳ್ಳೆ ಪ್ಯೂನ್ ತರ ಇದೆಯಾ? ಹಂಗೆ ಇದ್ಬಿಡ ಅಷ್ಟೇ. ಏ ಹೋಗ್ಲಿ, ಬಿಟ್ ಬಿಡ್ರ ಪಾಪ. ನಮ್ ಹುಡುಗಿ ಹೇಳದಂತ ಬಿಡ್ತಾ ಇದೇನೆ, ಇಲ್ಲಾಂದ್ರ ನೀನು ಮಾಡ್ತೀರಾ? ಏನ್ ನಂಬಿಕೆ ಆಗ್ತಾ ಇದೆಯಾ? ಏ ನಮ್ ವಿಷಯ ನಿನಗೇನು ಗೊತ್ತಿಲ್ಲ. ಇವನ್ ಕಿವಿ ಇವನ್ ಕಿವಿ ಕೇಳ್ತಂಗ ನಾವ್ ಯಾರು ಅಂತ? ಏ ಕಾಲೇಜ್ ಕಾ ಸೀನಿಯರ್ಸ್. ಸರಿ, ಯಾರವನ? ಏ ಕಾಲೇಜ್ ಕಾ ನಯಾ ಪ್ರಿನ್ಸಿಪಲ್. ಆಚಕಾಗಲ್ವ ನಿಮ್ಗೆ? ತಾವು ನನ್ನ ಹೆಡ್ನ ಹೊಡೆದು ಹೆಡ್ಲೈಟ್ ಮಾಡ್ಕೊಳ್ಳೋ ನೀನ್ ತಾನೆ ಸರ್? ಅದು ತಾವು ನನ್ನ ಹಾರ್ಟ್ನ ಕಿತ್ತು ಸೈಕಲ್ ಬೆಲ್ ಮಾಡ್ಕೊಳ್ಳೋ ನೀನ್ ತಾನೆ? ತಾವ್ಯಾಕೆ ಸೈಲೆಂಟ್ ಆಗಿ ನಿಂತು ಬಿಟ್ರಿ? ಕಿತ್ಕೊಡ್ಲ ನನ್ನ ಬೋಟಿನ, ಸೈಕಲ್ ಚೈನ್ ಮಾಡ್ಕೊಂಬಿಡಿ. ಸಾರಿ ಸರ್. ನೋ ಸಾರಿ, ಹೋಗಿ ನೀವು ಅಷ್ಟೇ, ಹೋಗಿ ನಿಮ್ ಪೇರೆಂಟ್ಸ್ ನ ಕರ್ಕೊಂಡು ಬನ್ನಿ. ಔಟ್ ಔಟ್. ಯಾಕೆ ವೈ ಇನ್ನೂ ಇಲ್ಲ ಇದ್ದೀರಾ? ನಮ್ ಪೇರೆಂಟ್ಸ್ ಈ ಊರಲ್ಲಿ ಇಲ್ಲ ಸರ್. ಇನ್ನೆಲ್ಲಿದ್ದಾರೆ? ದುಬೈ. ಓ ದುಬೈ, ಅಲ್ಲೇನ್ ಮಾಡ್ಕೊಂಡಿದ್ದಾರೆ? ಅದು ದುಬೈ ಏರ್ಪೋರ್ಟ್ ಅಲ್ಲಿ ಪೈಲಟ್. ಇಲ್ಲ ಸರ್. ಏರ್ಪೋರ್ಟ್ ಅಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಾರಾ?
ಸರಿ, ನಾನು ಅವ್ರನ್ನ ಕರೆಸ್ಲಾ? ಬೇಡ ಸರ್, ಸುಮ್ನೆ ಫ್ಲೈಟ್ ಚಾರ್ಜ್ ಬೇರೆ ವೇಸ್ಟ್. ಅದು ಅಲ್ದೆ ಅವ್ರ ಬಂದ್ರೆ ಗಬ್ಬು ವಾಸನೆ ಹೊಡಿಯುತ್ತೆ ಸರ್. ಡರ್ಟಿ ಸ್ಮೆಲ್ ಸರ್. ಅಯ್ಯೋ, ದುಬೈಯಿಂದ ಯಾವಾಗ ಬಂದ್ರೆ? ಯಾಕೆ ಸ್ಮೆಲ್ ಇಲ್ಲ ಗೊತ್ತಾಗಿರ್ಬೇಕಲ್ಲ ನಾವು ಯಾವಾಗ ಬಂದ್ವಿ ಅಂತ. ಪ್ಲೀಸ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ನೋಡಿ, ಪೇರೆಂಟ್ಸ್ ಆದವರು ತಮ್ಮ ಕೆಲಸದ ಜೊತೆಗೆ ಮಕ್ಕಳ ಕಡೆಗೂ ಗಮನ ಹರಿಸ್ಬೇಕು. 24 ಗಂಟೆನು ಲೆಕ್ಚರರ್ಸ್ ಅವ್ರು ನೋಡ್ಕೊಳಕ್ ಆಗೋದಿಲ್ಲ. ಮಕ್ಕಳು ಹೇಗಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಹೇಗ್ ನಡೀತಾ ಇದೆ ಅನ್ನೋದನ್ನ ನೀವಲ್ದೆ ಇನ್ಯಾರು ನೋಡ್ಕೋಬೇಕು ಹೇಳಿ? ಮಕ್ಕಳು ಚಿಕ್ಕವರಾಗಿದ್ದಾಗ್ಲೇ ತಿದ್ದಬೇಕು, ದೊಡ್ಡವರಾದ್ಮೇಲೆ ತಿದ್ದೋದು ಕಷ್ಟ. ಕ್ಷಮಿಸಿ ಸರ್, ನಮ್ಮ ಮಕ್ಕಳನ್ನ ನಾವು ದಡ್ರು ಅಂತ ತಿಳ್ಕೊಂಡಿದ್ವಿ ಹೊರತು ಮನೆ ಹಾಳು ಅಂತ ತಿಳ್ಕೊಂಡಿರ್ಲಿಲ್ಲ. ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ನೋಡಿ, ಮಕ್ಕಳು ದೊಡ್ಡವರಾಗಿ ಬೆಳೆದ್ಮೇಲೆ ಅವ್ರನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು. ಅವ್ರನ್ನ ಹೊಡೆಯದೆ ಬೈದೆ ಅವ್ರು ಮಾಡಿರೋ ತಪ್ಪನ್ನ ತಿದ್ದಿ ಹೇಳ್ಬೇಕು. ನೋಡ್ರಯ್ಯ, ಇವ್ರಗಳ ಮುಖ ನೋಡ್ಕೊಂಡು ನಿಮ್ಮನ್ನ ಬಿಡ್ತಾ ಇದ್ದೀನಿ, ಇಲ್ದೇ ಸಸ್ಪೆಂಡ್ ಮಾಡ್ಬಿಡ್ತಾ ಇದ್ದೆ. ನಡೀರಿ, ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡಿ. ಏನ್ರ ನೋಡ್ತಾ ಇದ್ರ ಗೂಬೆಗಳ ನಡೀರ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ, ನಿಮ್ ಹೆಣ್ಮಕ್ಳನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವ್ರ ಕೋಆಪರೇಷನ್ ಇಲ್ದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಓದೋ ವಯಸ್ಸಲ್ಲಿ ಲವ್ ಗಿವು ಅಂತ ಹೋದ್ರೆ ಮುಂದೆ ಇವ್ರ ಫ್ಯೂಚರ್ಗೆ ಪ್ರಾಬ್ಲಮ್. ನಾನು ನಿಮ್ಗೆ ಜಾಸ್ತಿ ಹೇಳೋದಿಲ್ಲ, ಆದ್ರೆ ಹೇಳದಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಟೇಕ್ ಕೇರ್ ಆಫ್ ಯುವರ್ ಗರ್ಲ್ಸ್. ಸಾಯಿ ಸಾಕ್ಬಿಡ್ತೀನಿ ನಿಮ್ಮನ್ನ. ನಮ್ಮಪ್ಪ ತಮಾಷೆ ಮಾಡ್ಕೊಂಡು ಜಾಲಿ ಆಗಿರ್ತಾನಂತ ಏನ್ ಮಾಡಿದ್ರು ಕೇಳಲ್ಲ ಅನ್ಕೊಂಡಿದ್ದೀರಾ? ನಾಳೆಯಿಂದ ಕಾಲೇಜ್ ಹೋಗ್ಬೇಡ ಅಂತ ಹೇಳಲ್ಲ, ಇನ್ನೊಂದ್ ಸಾರಿ ಆ ಪೋನಿಗಳ ಜೊತೆ ಸುತ್ತಾಡ್ ನೋಡಿದ್ರೆ ಒಳ್ಳೆ ಹೂತ ಕೊಡ್ತೀನಿ ನಿಮ್ಮನ್ನ. ಹುಷಾರ್. ಎಷ್ಟಾದ್ರೂ ಮಾಡಲಿ, ತುಟಿ ಪಿಟಿ ಕನ್ನೋದ್ ಬೇಡ. ನಮ್ ಪ್ರೀತಿ ಎಷ್ಟು ಗಟ್ಟಿ ಇದೆ ಅಂತ ಈ ಜಗತ್ತಿಗೆ ತೋರಿಸ್ಲೇಬೇಕು. ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಈ ಜನ್ಮ ಸಾರ್ಥಕವಾಯ್ತು. ನಿಮ್ಮಂತ ಮಕ್ಕಳನ್ನ ಎತ್ತಿದ್ದಕ್ಕೆ ನಮಗ್ ನಾವೇ ಹೊಡ್ಕೋಬೇಕು, ಆದ್ರೆ ಆ ಧೈರ್ಯ ನಮಗಿಲ್ಲ. ತಗೊಳ್ರು, ನೀವೇ ಹೊಡಿರೋ. ನಿಮ್ಮನ್ನ ಸಾಕಿ ಸಲಹಿದ್ದಕ್ಕೆ ಇನ್ನೇನಾಗ್ಬೇಕು? ಹೊಡಿರೋ, ನಿಮ್ ಮನಸ್ಸಿಗೆ ಬಂದ ಹೊಡಿರೋ, 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 ಹೊಡಿರಿ. ಏನದು, ದೊಣ್ಣೆ ಹೊಡಿತಾರೆ ಅನ್ಕೊಂಡ್ರೆ ಸೆಂಟಿಮೆಂಟಲ್ ಹೊಡಿತಾರಲ್ಲೋ. ಚಿಕ್ಕ ವಯಸ್ಸಿಂದ ಹೊಡಿತಾನೆ ಅವ್ರೆ. ಇವತ್ ನಮಗ್ ಚಾನ್ಸ್ ಇದೆ, ಸಕ್ಕತ್ತಾಗಿ ಪಾಡ್ಸ್ಬಿಡು. ಅವ್ರು ಹೊಡೆದ್ರೆ ನಕ್ಕ ಹೊಡಿಯುತ್ತೆ. ಏನ ಡ್ರಾಮ ಮಾಡ್ರು ಅಪ್ಪ ಅಂತ. ನೀವ್ ಯಾಕೆ ಹೊಡ್ತೀರಾ? ನಿಮ್ಮನ್ ಹೆತ್ತ ತಪ್ಪಿಗೆ ನಾವ್ ಹೊಡ್ಬೇಕು. ಅಪ್ಪ ಚಮಸ್ ಬಿಡಪ್ಪ. ಅವ್ರು ನೋಡದಿರ್ಲಿ, ನಾಳೆ ಅವ್ರ ಮನೆ ಹತ್ರ ಹೋಗಲ್ಲ. ಅಯ್ಯೋ, ಯಾಕೆ ಮನೆ ಹತ್ರ ಬರ್ಕೋದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾವು ನಿಮ್ ಜೊತೆ ಮಾತಾಡ್ಬೇಕು.
ನೋ ಗೋಪಿ, ಲೈಲಾ ಮಜ್ನು ನಮ್ ತರನೆ ಲವ್ ಮಾಡಿದ್ರಲ್ಲ, ಅವ್ರ ಹೆಂಗ ಮದುವೆ ಮಾಡ್ಕೊಂಡ್ರು? ಅವ್ರ ಮದುವೆನೇ ಮಾಡ್ಕೊಳ್ಲಿಲ್ಲ. ಮತ್ತೆ ಹುಡುಗಿ ಕಡೆಯವರು ಕಲ್ಲಲ್ಲಿ ಹೊಡೆದು ಸಾಯಿಸಿದ್ರು. ಅಯ್ಯಪ್ಪ, ಈ ಐಡಿಯಾ ಬೇಕಾಗಿಲ್ಲ. ಗುರು, ಪಿಲ್ಲರ್ ದೂರ ಓಡಾಗ್ಬಿಟ್ರೆ ಉಳ್ಕೊಳ್ಳೋದಿಲ್ಲ. ಶಾಜಾನ್ ಕಟ್ಸಿರೋ ಚಾರ್ ಮಿನರ್ ಇಲ್ವಾ? ಲೈ, ಅದನ್ನ ಅವನಲ್ಲ ಕಣ ಕಟ್ಸಿರೋದು. ಮತ್ತೆ ಅವನ ಹೆಸರು ಗೋಲ್ ಗುಂಬಸ್ ಅಂತ. ಮತ್ತೆ ಶಾಜಾನ್ ಕಟ್ಸಿದ್ದು ಶಾದಿ ಮಹಲ್. ನಾವೆಲ್ಗೂ ಬರಲ್ಲ. ಬರಲ್ವಾ? ಮತ್ತೆ ಶಾದಿ ಮಹಲ್ ಚಾರ್ ಮಿನಾರ್ ಕಟ್ಸಿದ್ದೆಲ್ಲ ವೇಸ್ಟ್ ಆಯ್ತಲ್ಲಪ್ಪ. ಮತ್ತೇನೋ ಮಾಡೋದೀಗ? ಎಲ್ಲರೂ ಹೋಗೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಬಿಟ್ರೆ ನಮ್ಮ ಅಪ್ಪ ಅಮ್ಮ ಇಲ್ದೆ ನಾವು ಮದುವೆ ಮಾಡ್ಕೊಳಲ್ಲ. ತಾಳೆ ಕಟ್ಟಕ್ ನಾನು ಇದನ್ನೇ ಕಟ್ಸ್ಕೊಳಕ್ ನೀನ್ ಇದೀಯ. ಮಧ್ಯದಲ್ಲಿ ಫಾದರ್ ಮದರ್ ಕ್ಯಾರೆಕ್ಟರ್ ಬೇರೆ. ಸೂಪರ್ ಹೀರೋಗಳು ಏನು ಮದ್ವೆಗ್ ಮುಂಚೆನೆ ಫಸ್ಟ್ ಡೇಟ್ ಮಾಡ್ಕೊಂಬಿಟ್ರೆ? ಅವ್ರಿಗಿಷ್ಟ ಇಲ್ಲ ಅಂತ ಕಾಣುತ್ತೆ. ನಾವು ಪ್ಲೀಚಸ್ ಜೊತೆ ಮದ್ವೆ ಆಗತ್ತೆ ಅಂದ್ರೆ ಅಂದ್ರೆ ನಾವೇನ್ ಮಾಡಕ್ಕು ರೆಡಿ. ಮೋದಿಸಿಗಳಲ್ಲಿ ಕಲಿಯುವಂತ ಭಾಷೆ ಕಲಿಯಬಹುದು. ಮೋದಿಸಿಗಳಲ್ಲಿ ಕಲಿಯುವಂತ ಭಾಷೆ ಕಲಿಯಬಹುದು. ಏನ್ ಹುಡುಕ್ತಾ ಇದೀಯಾ? ಸ್ವಲ್ಪ ಇರ. ಏನ್ ಹುಡುಕ್ತಾ ಇದೀಯಾ? ಕುಡುಕ್ತಾ ಇದೀರ? ಸರಿ ಸರ್, ಇನ್ನ ತಗೋಬೇಕು. ಮಾಡಕ್ ಜಾಗ ಹುಡುಕು ಅಂತಂದ್ರೆ ಏನನ್ನ ಮಾಡ್ತಾವ? ಇದೇನೋ ಇದು, ಇಡೀ ಬೆಂಗಳೂರು ಸುತ್ತಿದ್ರು ಫಸ್ಟ್ ನೈಟ್ ಮಾಡೋದಕ್ಕೆ ಒಂದ್ ಸೂಟೇಬಲ್ ಜಾಗ ಸಿಕ್ಲಿಲ್ವಲ್ಲ ಮಗ. ಯಾವ್ದಕ್ಕೆ ಅವ್ರಿಗೊಂದ್ಸಲಿ ಫೋನ್ ಹಾಕು. ಹಂಗಂತೀಯ? ಮಾಡಿ ಬಿಡಂತ. ಹಲೋ. ಓ ಹಲೋ, ನೀವಾ? ಸ್ವಲ್ಪ ನಮ್ಮವ್ರು ಕೊಡಿ. ಹಾ ಕೊಟ್ಟೆ, ತಗೋ. ಹಲೋ, ಏನ್ ಮಾಡ್ತಾ ಇದ್ದೀರಾ? ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಜಾಗ ಸಿಕ್ತಾ ಇರುವ ಕೇಳಿ, ಆ ಮುಸುಡಿಗಳಿಗೆ ಸಿಕ್ಕಿರಲ್ಲ ಬಿಡೆ. ಎಲ್ಲೂ ಪ್ಲೇಸ ಸಿಗ್ಲಿಲ್ಲ. ನಮಗ್ ಸಿಕ್ಕಿಲ್ಲ ಅಂತ ನಮಗ್ ಗೊತ್ತು. ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಸಿಕ್ತಾ? ಅಪ್ಪ ಮಹತ. ನಮ್ ಮನೇಲಿ. ನಿಮ್ ಮನೇಲ? ನಿಮ್ಮ ಅಪ್ಪ ಒಪ್ಕೊಂಡ್ಬಿಟ್ಟ? ಇಲ್ಲ, ಮಮ್ಮಿ ಡ್ಯಾಡಿ ಇಬ್ರು ನಾಳೆ ಮದ್ವೆಗ್ ಹೋಗ್ತಾ ಇದಾರೆ. ಸಂಜೆ 6 ಗಂಟೆವರೆಗೂ ಬರಲ್ಲ. ಸರಿ, ಅವ್ರು ಹೊರಗಡೆ ಹೋದ್ರು ಅಂತ ನಮ್ಗೆ ಗೊತ್ತಾಗತ್ತೆ? ಡ್ಯಾಡಿ ಒಳಗಿದ್ರೆ ಮನೆ ಮುಂದೆ ರೆಡ್ ಫ್ಲಾಗ್ ಹಾಕಿರ್ತೀವಿ, ಡ್ಯಾಡಿ ಹೊರಗೆ ಹೋದ್ರೆ ಗ್ರೀನ್ ಫ್ಲಾಗ್ ಹಾಕಿರ್ತೀವಿ. ಅದೇ ನಿಮಗ್ ಸಿಗ್ನಲ್. ಗ್ರೀನ್ ಫ್ಲಾಗು ಗ್ರೀನ್ ಸಿಗ್ನಲ್? ನಾನು ಫಸ್ಟ್ ಡೇಗೆ. ಓಕೆ ಚಿನ್ನ ಚಿನ್ನ. ಇನ್ನು ರೆಡ್ ಫ್ಲಾಗ್ ಆಯ್ತಲ್ಲ. ಸರಿ, ಅವ್ರ ಅಪ್ಪನಿಗೆ ಒಂಚೂರು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲಪ್ಪ, ಬೇಗ ಹೋಗಿ ತೊಲಗಬಾರ್ದ? ಸರಿ, ಅವ್ರ ಅಪ್ಪ ಅಮ್ಮ ಹೋಗೋದ್ರೊಳಗೆ ಎಲ್ಲಾರು ಟೀ ಕುಡ್ಕೊಂಡ್ ಬರೋಣ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಬೇಗ ಬಾರೆ. ಇದೇನ್ ರೆಡ್ ಫ್ಲಾಗ್ ಹಾಕಿದ್ದಾರೆ? ನಾನು ಮನೆಯಲ್ಲೇ ಇದ್ದೀನಿ. ಆಯ್ತೇನೆ, ಬೇಗ ರೆಡಿ ಆಗೆ. ಯಾವ ಫ್ಲಾಗ್ ನೋಡಪ್ಪ ಮಗ? ಗ್ರೀನ್ ಫ್ಲಾಗ್ ಕಣೋ. ಗ್ರೀನ್ ಫ್ಲಾಗ್? ಗಾಡಿ ನಿಲ್ಸಪ್ಪ ಸೈಡ್ಗೆ. ನಮ್ಮ ಶೋಭಾನ ಅಲ್ಲೂರು ಗ್ರೀನ್ ಸಿಗ್ನಲ್ ಬಿದೈತೆ.
ರೈಲು ಗಾಡಿನ ಗೂಡ್ಸ್ ಗಾಡಿನ ಮೈಸೂರಿನಿಂದ ಹೊರಡಲಿರುವ ಟಿಪ್ಪು ಎಕ್ಸ್ಪ್ರೆಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರ್ಮ್ ತಲುಪಲಿದೆ. ಟೇಂಗ್ 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 ಓಕೆನಾ? ಯಸ್. ಏನಾಯ್ತು ನೋಡು, ಎದುರುಗಡೆ ಮತ್ತೆ ಗ್ರೀನ್ ಕಲರ್ ಹಾಕಿದಾರಲ್ಲ, ಅದೇನಪ್ಪ? ಅವರಪ್ಪ ನೀನಾದ್ರೂ ಒಪ್ಪಿಸ್ಬಿಟ್ಟವ್ರ? ಅಲ್ಲ, ಮದುವೆ ಆಗ್ತಾ ಇರೋದು ಆ ಹುಡುಗಿ ನೀನಲ್ಲ. ಎಂಟು ನೆರಿಗೆ ಹಾಕೊಂಡು 80 ಸಾರಿ ನೋಡ್ತಾಳಪ್ಪ ಇವಳು. ಇನ್ನೇನ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಮಗ. ಇಲ್ಲಿ ಇದ್ರೆ ಡೇಂಜರು, ಅವ್ರು ಹೋಗೋರ್ಗು ಒಂದ್ ದಮ್ ಹುಡ್ಕೊಂಡ್ಬಾ. ಏನು ಮಾತಾಡ್ಬೇಡ, ಸೈಲೆಂಟ್ ನಡಿ. ಓಕೆ ಓಕೆ, ಬಾಯ್ ಡ್ಯಾಡಿ. ಬಾಯ್ ಡ್ಯಾಡಿ. ಬಾಯ್ ಡ್ಯಾಡಿ. ಬಾಯ್. ಅಯ್ಯೋ, ಮೊದ್ಲೇ ಮನೆಯಲ್ಲಿ ಎಲಿಗಳ ಕಾಟ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಯಾಕೆ ಕಾಣ್ತಾ ಇದ್ದೀನಿ? ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಕಂಡ ಕಾಣ್ತಾ ಇದ್ದೀಯಾ? ಬೇಗ ಬಾ, ಟೈಮ್ ಆಯ್ತು. ಈಗ ನಾನು ಮನೇಲಿ ಇರಲ್ವಲ್ಲ, ಇದ್ಯಾಕೆ? ಬಡೋಣ ವಾ, ಬನ್ನಿ. ಏ ಆಟೋ, ಇನ್ನೂ ರೆಡ್ ಫ್ಲಾಗ್ ಆಯ್ತಲ್ಲ, ಮುಯ್ ಹಾಕ್ಬೇಕಾಗತ್ತೆ ಅಂತ ಮನೇಲಿ ಉಳ್ಕೊಂಬಿಟ್ನ. ಗ್ರೀನ್ ಸಿಗ್ನಲ್ ಬೀಳ್ತಾ ಇಲ್ಲ. ಈ ಹುಡುಗಿರು ನಮ್ಗೇನಾರು ಆಟ ಆಡಿಸ್ತಾ ಇದಾರ ಅಂತ ನಡ್ಕೊಂಡು ಅವನು ಪಡ್ಕೊಂಡ ಅಂತಾರೆ. ಸ್ವಲ್ಪ ಸುಮ್ಮನೆ ಇರ್ತೀರ? ಇಲ್ಲೇ ಇಲ್ಲೇ ರೈಟ್ ಇತ್ತ. ಮದ್ವೆಲಿ ಆ ಶಾಂತಮ್ಮ ಉಟ್ಕೊಂಡಿದ್ರಲ್ಲ ದೇವದಾಸ್ ಸಾರಿ, ಎಷ್ಟ್ ಚೆನ್ನಾಗಿತ್ತು. ಪರಮೇಶಿಯ ಪ್ರಣಯ ಪ್ರಸಂಗ. ಹೀಗೆ ಪಾರ್ವತಿನೂ ಪರಮೇಶಿಯು ಒಬ್ಬರನ್ನೊಬ್ರು ಸೇರಕ್ ಹಾಕ್ದೆ ಬ್ರಹ್ಮನ ಶಾಪಕ್ಕೆ ಗುರಿಯಾದ ಈ ಪರಮೇಶಿಯು ಭೂಲೋಕದಲ್ಲಿ ಬೇಡುವಂತಾಗಿತ್ತು. ನಿಮ್ ಇಂಟರ್ವ್ಯೂ ನೋಡಿದೆ. ಹೌದಾ? ಎಲ್ಲಿ? ಉದಯ ಟಿವಿಲೋ ಉಷೆ ಟಿವಿಲೋ? ಡಿಸ್ಕವರಿ ಚಾನಲ್. ನಾಳೆ ಕುದುರೆ ಮುಖಕ್ಕೆ ಸ್ಟಡಿ ಟೂರ್ ಫಿಕ್ಸ್ ಮಾಡೋರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಎಲ್ರೂ ಬಂದು ಇಲ್ಲಿರ್ಬೇಕು. ಗೊತ್ತಾಯ್ತಾನೆ ಎಮ್ಮೆ? ಪ್ರಾಣಿಗಳು ಪ್ರವೇಶ ಇಲ್ಲ. ಅರ್ಜೆಂಟ್ ಆಗಿರಂಗಿದೆ. ಸಾರಿ, ನಾವ್ ಈ ಸಲ ಒಳ್ಳೆ ಜಾಗ ಫಿಕ್ಸ್ ಮಾಡಿದೀವಿ. ಆ ಊರಲ್ಲಿ ನಿಮ್ಮಪ್ಪ ಇಲ್ಲ, ನಮ್ಮಪ್ಪ ಇಲ್ಲ, ನಿಮ್ಮಮ್ಮ ಇಲ್ಲ, ನಮ್ಮಮ್ಮ ಇಲ್ಲ, ಗ್ರೀನ್ ಫ್ಲಾಗ್ ಇಲ್ಲ, ರೆಡ್ ಫ್ಲಾಗ್ ಇಲ್ಲ,
ಬ್ಯೂಟಿಫುಲ್ ಪ್ಲೇಸ್, ಸೂಪರ್ ಫಾಲ್ಸ್, ಎಕ್ಸ್ಟ್ರಾಡಿನರಿ ಹನಿಮೂನ್ ವೆದರ್. ಅದೆಲ್ಲಿ? ಕುದುರೆಮುಖ. ಕುದುರೆಮುಖನಾ? ಮತ್ತೆ ಸ್ಟಡಿ ಟೂರ್? ಡಬಲ್ ಸ್ಟಡಿ ಟೂರ್, ಸಕ್ಕತ್ತಾಗಿ ಸ್ಟಡಿ ಮಾಡಬಹುದು. ಅದ್ ಸರಿ, ನಮ್ಮ ಪಪ್ಪನ್ ಕೇಳ್ಬೇಕಲ್ವಾ? ಸ್ಟಾಪ್, ಏನಾದ್ರು ಸುಳ್ಳು ಹೇಳಿ ಬಂದ್ಬಿಡಿ, ಏನಾದ್ರು ಸುಳ್ಳು ಹೇಳಿ ಬಂದ್ಬಿಡಿ, ಏನಾದ್ರು ಸುಳ್ಳು ಹೇಳಿ ಬಂದ್ಬಿಡಿ. ಲೋ, ಅದೇ ನೋಡ್ಲಿ ಕಿತ್ತೋಗಿದ್ರೆ ಕಡತರ ಮೂರ್ ಸಲ ಹೇಳ್ತಾ ಇದ್ಯಾ? ನಾವು ಮೂರ್ ಜನ ಅಲ್ವಾ, ಅದಕ್ಕೆ. ಅಪ್ಪ ಅನ್ಸ್ಕೊಂಡಿರ ನಾನು ಒಬ್ಬ ಇಲ್ಲಿ ಇದ್ದೀನಿ, ನನಗೂ ಹೇಳ್ದಂಗ ಅದ್ ಯಾವ ಟೂರ್ಗ್ ಹೋಗ್ತೀಯೋ? ಅಪ್ಪ, ನಾನು ಹೋಗ್ತಾ ಇರೋದು ಹನಿಮೂನ್ಗಲ್ಲ, ಸ್ಟಡಿ ಟೂರ್ಗೆ. ನೀನ್ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಆಮೇಲೆ ಫಸ್ಟ್ ಕ್ಲಾಸ್ ಬಂದಿಲ್ಲ ಅಂತ ಭಯಬಾರ್ದಷ್ಟೇ. ಏನು ಇಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟಿದ್ಯಾ? ಏನೋ ಓದೋ ವಯಸ್ಸು ಚೆನ್ನಾಗಿ ಓದ್ಬೇಕಪ್ಪ, ಒಂದ್ ಕ್ಲಾಸ್ ಮಿಸ್ ಮಾಡಬಾರ್ದು ಅನ್ಕೊಂಡಿದ್ದೆ. ನೀನ್ ಬೇಡ ಅಂದಿಲ್ಲ, ಬೇಡ ಬಿಡು. ಅಮ್ಮ, ಏನ್ ಪ್ಯಾಕ್ ಮಾಡ್ಬೇಡ ಬಿಡಮ್ಮ. ನಾನಲ್ಲ ಬೇಡ ಅಂದೆ. ಹೋಗ್ಬಿಟ್ಟು ಬಾರೋ, ನಿನ್ ಜೊತೆ ಅವ್ರು ಬರ್ತಿದಾರೆ ತಾನೆ. ಅಯ್ಯೋ, ಅವ್ರ ಯಾರು ಬರ್ತಾ ಇಲ್ಲಪ್ಪ. ಶ್ಯಾಮಕೃಷ್ಣ ಇಬ್ರು ಬರ್ತಾ ಇಲ್ವಾ? ಅವ್ರಾ? ಅವ್ರು ಬರ್ತಾ ಇದಾರೆ. ಮತ್ತಾರೋ ಬರಲ್ಲ ಅಂದೆ. ಅದು ಶಾರುಖ್ ಕಾಜುಲು. ಶಾರುಖ್ ಕಾಜುಲು? ಅವ್ರು ಯಾರಯ್ಯಾ? ಅವರು ನಮ್ ಕ್ಲಾಸ್ ರ್ಯಾಂಕ್ ಸ್ಟೂಡೆಂಟ್. ಹಿಂದೆಲ್ಲ ದಡ್ಡ ಸವಾಸ ಮಾಡಿದ್ದೆ, ಈಗ ಬುದ್ಧಿವಂತ ಸವಾಸ ಮಾಡಿದ್ದೆ. ವೆರಿ ಗುಡ್, ವೆರಿ ಗುಡ್. ಹೋಗ್ಬಿಟ್ಟು ಹೋಗ್ಬಾ, ತಗೋ ಇಟ್ಕೊ. 1000 ರೂಪಾಯಿ ಇದೆ. 1000 ರೂಪಾಯಿನ? ಇಷ್ಟೊಂದು ದುಡ್ಡು ಯಾಕಪ್ಪ? ಹಾಲು ಹಣ್ಣು ತಗೊಳ್ಬೇಕಲ್ಲ, ಎರಡು ದಿವಸ ಇರ್ತೀಯ ತಾನೆ. ಹಾಲು ಹಣ್ಣ ಜೊತೆಗೊಂದು ಮಂಚನ ಕೊಡಿಸ್ಬಿಟ್ರೆ? ಅಯ್ಯೋ, ಹೇಳಿ ಬೇಗ. ಏನಮ್ಮ ಅದು? ಡ್ಯಾಡಿ, ಅದು ನಮ್ ಕಾಲೇಜಲ್ಲಿ ಸ್ಟಡಿ ಟೂರ್ಗ್ ಹೋಗ್ತಿದ್ದಾರೆ. ನೀವ್ ಪರ್ಮಿಷನ್ ಕೊಟ್ರೆ. ಎಲ್ಲಿಗೆ? ಇಲ್ಲೇ ಕುದುರೆಮುಖಕ್ಕೆ. ಡ್ಯಾಡಿ, ಯಾರ್ಯಾರು ಹೋಗ್ತಿದ್ದೀರಿ? ನಮ್ ಕ್ಲಾಸ್ಮೇಟ್ಸ್ ಎಲ್ಲ. ಮಮ್ಮಿ, ಬರೀ ಗರ್ಲ್ಸ್ ಹೋಗ್ತಿದ್ದೀರಾ ಇಲ್ಲ ಬಾಯ್ಸ್? ಇಲ್ಲಪ್ಪ, ಓನ್ಲಿ ಗರ್ಲ್ಸ್. ಇಲ್ಲಪ್ಪ, ಓನ್ಲಿ ಗರ್ಲ್ಸ್. ಇಲ್ಲಪ್ಪ, ಓನ್ಲಿ ಗರ್ಲ್ಸ್. ಯಾಕೆ ಮೂರ್ ಸರಿ ಹೇಳ್ದೆ? ಅದು ನಾವ್ ಮೂರ್ ಜನ ಇದೀವಲ್ಲ, ಅದಕ್ಕೆ. ಓ, ಸರಿ ಸರಿ, ಹೋಗ್ಬಾಮ. ಸರಿ ಹೋಗ್ಬಾಮ, ಸರಿ ಹೋಗ್ಬಾಮ. ಅದ್ ಸರಿ, ನೀವ್ ಯಾಕ್ರಿ ಮೂರ್ ಸಲ ಹೇಳಿದ್ರಿ? ನಿನಗೆ ಒಂದೇ ಸಾರಿ ಚಿನ್ನದಂತ ಮೂರು ಮಕ್ಕಳನ್ನ ಕೊಟ್ಟಿದ್ದೀನಲ್ಲ, ಅದಕ್ಕೆ. ಏನು ಅಷ್ಟು ಈಸಿಯಾಗಿ ಪರ್ಮಿಷನ್ ಕೊಟ್ಬಿಟ್ರಿ? ಪಾಪ ಮಕ್ಕಳು ಟೂರ್ ಹೋಗ್ತೀನಿ ಅಂತಿದ್ದಾರೆ, ಹೋಗ್ಲಿ ಬಿಡೆ. ಆಮೇಲೆ ನಾವಿಬ್ರೆ ಹಮ್ ತುಮ್ ಏಕ ಕಮರೆ ಮೇ ಬಂದು ಅವ್ರ ಚಾವಿ ಖೋ ಜಾಯ್. ನಾವೀಗ ಕುದುರೆ ಮುಖಕ್ಕೆ ಹೋಗ್ತಾ ಇದೀವಲ್ಲ? ಹೌದು. ಕುದುರೆ ಮುಖಕ್ಕೆ ಹೋಗ್ತಾ ಇದೀವಲ್ಲ? ಹೌದು. ಬಸ್ಸಲ್ಲಿ? ಏನು ಬಸ್ಸಲ್ಲಿ? ಏನು ಬಸ್ಸಲ್ಲಿ ಚಿನ್ನ?
ಚಿನ್ನ ಚಿನ್ನ ನಿನ್ನ ಜಡೆಯ ಒಳಗೆ ಚಿನ್ನ ಚಿನ್ನ ನನ್ನ ಮನಸ್ಸು ಬಸುಗೆ ಚಿನ್ನ ಚಿನ್ನ ನಿಂದು ಮಿಂಚು ನಳಿಗೆ ಚಿನ್ನ ಚಿನ್ನ ನೀನೆ ಗುಂಡಿಗೆ ಮಗ ಅವಾಗಿಂದ ನೋಡ್ತಾನೇ ಇದ್ದೀನಿ ಈ ನನ್ ಮಕ್ಕಳು ಏನೋ ಕಿತಾಪತಿ ಮಾಡ್ತಾ ಇದಾರೆ ಏನ್ ಮಾಡ್ತವ್ರು ಅದು ಅಜರುದ್ದೀನ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾ ಇದಾರೆ ಇರೋ ಒಂದ್ ನಿಮಿಷ ಬಂದೆ ಎಲ್ಲೋಗಿದ್ದ ತಿನ್ನಕಿಲ್ಲ ಬೇಗನ ಸರ್ ಪೆಪ್ಸಿ ಸರ್ ಪೆಪ್ಸಿನ ನಾವ್ ಹೇಳಲ್ವಲ್ಲ ನಾನೇ ಹೇಳಿದ್ ಕಣ ಕುಡಿರೋ ನೀನ್ ಹೇಳ ಹಿಂಗಿದ್ರು ನಮ್ಮ ಹುಡುಗಿ ರೆಡಿ ಆಗಿ ಲೇಟ್ ಆಗುತ್ತೆ ಅಲ್ಲಿವರೆಗೂ ಶಿವ ಅನಿಸ್ತಾರೆ ಹ್ಮ್ ತೋಳೆ ಸರ್ ಇದೇನ್ ಪೆಪ್ಸಿ ಒಂಥರ ಇದೆ ಧೈರ್ಯ ಪೆಪ್ಸಿ ಸರ್ ಧೈರ್ಯ ಪೆಪ್ಸಿನ ಈ ಕಂಪನಿಯವ್ರು ಇದೇನ ಹೆಸರು ಇಡ್ತಾರೋ ಏನ ಕತೆನೋ ಶಿವ ಮಗ ಪರಮಾತ್ಮ ಒಳಗೋದ ಈಗ ನೋಡ್ ಸತ್ಯ ಹೊರಗಡೆ ಬರುತ್ತೆ ಏನ್ ಗುರು ಸಮಾಚಾರ ಸಮಾಚಾರ ಏನು ಐ'ಮ್ ಸಾರಿ ಸಮಾಚಾರ ಗೊತ್ತಾಗ್ಲೇಬೇಕಾದ್ರೆ ಮಿನಿಮಮ್ 9 ತಿಂಗಳು ಕಾಯ್ಲೇಬೇಕು ಓಕೆ ಗುಡ್ ನೈಟ್ ಧೂಮಕೇತು ಬಾಯ್ ಗುಡ್ ನೈಟ್ ನೋಡೋಣ ಏನಾಯ್ತು ಕಣ್ಣೆಲ್ಲ ಮಂಜು ಮಂಜು ಆಗ್ತಾ ಇದೆ
ಪಾಪ ಅವಳಿಗೆ ಏನೋ ಗೊತ್ತಿಲ್ಲ, ಅವಳ ದಡ್ಡೆ ಎಲ್ಲ ಕಣಿ ಮಗನೇ ಎಕ್ಸಾಮ್ ಬರೆಯೋದು ಗೊತ್ತಿಲ್ಲ ಅಂತಾನೆ, ಮಾರ್ಕ್ಸ್ ಕಾರ್ಡ್ ತಿದ್ದೋದು ಗೊತ್ತಿಲ್ಲ ಅಂತಾನೆ, ಈಗ ಫಸ್ಟ್ ಏಡ್ ಮಾಡೋದು ಗೊತ್ತಿಲ್ಲ ಅಂತಾನೆ. ವೇಸ್ಟ್ ಬಲ ಓಕೆ ಓಕೆ ಸಾಕ್ಸ್ಮೀರಪ್ಪ ಓಕೆ ಬಾಯ್ಸ್ ಗುಡ್ ನೈಟ್ ಸಾರಿ ಗುಡ್ ಫೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೋ ಗೋಪಿ ಥಮ್ಸ್ ಅಪ್ ಟೇಸ್ಟ್ ಇಟ್ ಥಮ್ಸ್ ಅಪ್ ದಸರಾ ಹಬ್ಬದ ಟೈಮಲ್ಲಿ ಮೈಸೂರು ಅರಮನೆ ತರ ಕಾಣಿಸ್ತಾ ಇದೆಯಲ್ಲಪ್ಪ, ನನಗೋಸ್ಕರ ಕಾಯ್ತಾ ಇದ್ದಾಳೆ. ರಾಣಿ ನಾಚಿಕೆನ ಮುಖ ನೋಡ್ತೀನ, ಮುಖ ನೋಡಿದೆ ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಮಕ್ಕಳೇ ಆಗೋದೆ ಮತ್ತೆ ರಾಧಾ ಬಾಮ ಎಲ್ರು ಆ ಶ್ರೀಮನ್ನಾರಾಯಣನ್ಗೆ ಸೇರ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಫಸ್ಟ್ ನೈಟ್ ಅಬ್ಬಾ ಥ್ಯಾಂಕ್ಸ್ ಗಾಡ್ ನನ್ನ ಚೀಲ ಹಾಳಾಗಿಲ್ಲ. ಹೌದು ನನ್ನ ಡೋಗೇನಾದ್ರೂ ಆ ನನ್ನ ಮಕ್ಕಳು ಅಯ್ಯಯ್ಯೋ ಈ ನನ್ನ ಮಗ ನನ್ನ ಡೌನ್ ಹಾಳು ಮಾಡ್ಬಿಟ್ಟ. ಅಯ್ಯೋ ಭಗವಂತ ಹಂಗಾಗ ನನ್ನ ರಾಧಾ ಶೀಲ ಕಳ್ಕೊಂಡ್ಬಿಟ್ಲಲ್ಲಪ್ಪ, ರಾಧಾನ ಎದುರಿಗೆ ಕಳಂಕ ಬಂದ್ಬಿಡ್ತಲ್ಲಪ್ಪ. ನೀವ ರಾತ್ರಿ ಇಲ್ಲೇನ್ ನಡೀತು ಅಂತಾನೆ ನನಗೆ ಗೊತ್ತಿಲ್ಲ. ಹೌದು ರಾತ್ರಿ ನಾವು ಊಟ ಮಾಡಿ ಪೆಪ್ಸಿ ಕುಡಿದ್ವಿ, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ವೇ. ಹಲೋ ಶಾಮ ನಿನ್ ರೂಮ್ ಅಲ್ಲಿ ಯಾರಿದ್ರು? ರುಕ್ಮಿಣಿ ಇದ್ರು. ಕೃಷ್ಣ ನಾನೇನು ಮಾಡಿಲ್ವೋ? ಥ್ಯಾಂಕ್ಸ್ ಮಗ, ನೀನೇ ಟ್ರೂ ಫ್ರೆಂಡ್. ನನ್ ರಾಧಿಂಗ್ ಏನಾಯ್ತು ಅಂತ ಗೊತ್ತಿಲ್ವಾ? ಆನಂದ್ ಮಗ ಬೇರೆ ಸರಿ ಇಲ್ಲ. ಹೌದು ಅದು ಸರಿ, ಬೇಗ ಬರ ಹೋಗೋಣ. ಲೈಫ್ ಹಾಳಾಗೋಯ್ತು. ಸಮಾಧಾನ ತನ್ಕೋ ಮಗ, ಫಸ್ಟ್ ಮಗಸ್ಗೆ ಏನಾಯ್ತು ನೋಡೋಣ. ಇಲ್ಲ ಅನ್ಕೋ ಸ್ಟಡಿ ಟೂರ್ ಎಲ್ಲ ಚೆನ್ನಾಗ್ ಆಯ್ತಾ? ಏನ್ ಸ್ಟಡಿನೋ ಏನ್ ಟೂರ್, ಏನು ವರ್ಕೌಟ್ ಆಗ್ಲಿಲ್ಲ. ಯಾಕ್ರೋ ಟೈಮೇ ಸಿಗ್ಲಿಲ್ಲ. ಸಿಕ್ಕಿತ್ತು ಆದ್ರೆ ಎಲ್ರದು ಒಂದೇ ಬುಕ್ ಅಲ್ವೇನ್ರು? ಎಲ್ರದು ಒಂದೇ ಬುಕ್ ಅಪ್ಪ, ಅದರ ನೋಟ್ಸ್ ಮಾತ್ರ ಬೇರೆ. ಅಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನಿರು. ಹೋಗ್ಲಿ ಬಿಡಲು, ಅದಕ್ಕೆ ಯಾಕೆ ಸೀರಿಯಸ್ ಆಗ್ತಾನೆ ನೀನು? ಏ ಮುಂದೆ ಚೆನ್ನಾಗಿ ಓದ್ರ ಆಯ್ತು ಬಿಡ್ರ. ಬಹಳ ಸುಸ್ತಾಗಿ ಬಂದಿದ್ದೀರಾ, ಒಳಗಡೆ ಸ್ನಾನ ಮಾಡಿ ತಿಂಡಿ ಗಿಂಡಿ ತಿನ್ ನಡೀರಿ ನಡೀರಿ. ಬೇಗ ನಡೆಯೋ, ನೆಕ್ಸ್ಟ್ ಬೇರೆ ಜಾಗ ಹುಟ್ಬೇಕು. ಯಾಕ್ರೋ? ಅದು ಕುದುರೆ ಮುಖ ಪೀಸ್ಫುಲ್ ಆಗಿತ್ತಲ್ಲ, ಅದೇ ತರ ಪೀಸ್ ಆಗಿರೋ ಪ್ಲೇಸ್ ಹುಡುಕ್ಬೇಕು. ಸ್ಟಡಿ ಮಾಡೋದಕ್ಕೆ ಎಂಥ ಮಕ್ಕಳಯ್ಯ, ಇಂಥ ಮಕ್ಕಳಿಗೆ ಅಪ್ಪಂದ್ರಾಗೋದಕ್ಕೆ
ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾರೆ. ಅವತ್ತು ನಾವು ಸೆಂಟಿಮೆಂಟಲ್ ಹೇಳಿ ಡೈಲಾಗ್ ವರ್ಕೌಟ್ ಆಗ್ಬಿಟ್ಟಿದೆ. ಹೊಣ್ಣೆಗೆ ಬಗ್ದೇ ಇದ್ದವರು ಪ್ರೀತಿಗೆ ಬಗ್ಗಿದ್ದಾರೆ. ಯಾವಾಗ್ಲೂ ಸ್ಟಡಿ ಸ್ಟಡೀಸ್ ಅಂತಿರ್ತಾರೆ. ಒಟ್ನಲ್ಲಿ ನಮ್ಗೆ ಒಳ್ಳೆ ಹೆಸರು ಅಂದ್ರೆ ಅಷ್ಟೇ. ಗಂಟೆ ಎಷ್ಟು? ಹತ್ತು ಗಂಟೆ. ಆಫೀಸ್ ಗೊತ್ತಾಗ್ಲಿಲ್ಲ. ಎರಡು ಗೋಲ್ಡನ್ ಚಾನ್ಸ್ ಮಿಸ್ ಆಗೋಯ್ತಲ್ಲ ಮಗ. ಇದೇ ರೇಂಜಲ್ಲಿ ಹೋದ್ರೆ ನಮ್ ಫಸ್ಟ್ ನೈಟ್ ಆಗುತ್ತೋ ಇಲ್ವೋ ಅಂತ ನಂಗೆ ಡೌಟ್ ಆಗ್ಬಿಟ್ಟಿದೆ ಕಣ. ಲೋ ನನ್ಗೊಂದು ಡೌಟ್. ಏನ? ಅವ್ರ ಅಪ್ಪ ಮಾಟ ಗಿಟ ಏನಾದ್ರು ಮಾಡಿಸ್ಬಿಟ್ಟವನ ಅಂತ. ಏನ್ ಡಬ್ಬ ಥರ ಯೋಚನೆ ಮಾಡ್ತೀಯಲ್ಲ, ಏನಾದ್ರು ಒಳ್ಳೆ ಐಡಿಯಾ ಇದ್ರೆ ಹೇಳು. ಹಾ ಏನೋ ಏನು? ನಾಳೆ ನಮ್ಮ ಫಸ್ಟ್ ನೈಟ್ ಫಿಕ್ಸ್. ಎಲ್ಲಿ? ಅವ್ರ ಮನೆಯಲ್ಲೂ ಅಲ್ಲ, ನಮ್ಮ ಮನೆಯಲ್ಲೂ ಅಲ್ಲ, ಕುದುರೆ ಮುಖದಲ್ಲೂ ಅಲ್ಲ, ಕೋತಿ ಮುಖದಲ್ಲೂ ಅಲ್ಲ. ಮತ್ತೆ ಎರಡು ಸಲ ಹೇಳಿ ಫ್ಲಾಪ್ ಆಗಿದೆ, ಈ ಸಲ ಸರ್. ಏನ್ ಸರ್ ಇದು? ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದಾರಲ್ಲ ಸರ್. ಅಲ್ಲ ಸರ್, ಈ ತಿಂಗಳು ತಲುಪಬೇಕಾಗಿರೋದನ್ನ ತಲುಪಿಸ್ಬಿಟ್ಟಿದೀವಲ್ಲ ಸರ್. ಅಲ್ಲ, ಈ ಮೇಲೆ ನಡೆಯಲ್ಲ. ಯಾಕೆ ಸರ್? ಸ್ಟೇಷನ್ಗೆ ಹೊಸ ಇನ್ಸ್ಪೆಕ್ಟರ್ ಬಂದವರೆ. ಬಿಡಿ ಸರ್, ಇಂಥ ಹೊಸ ಬರ್ನಲ್ಲ ಯಜ್ಜಾನ ನೋಡಿದೀನಿ ನಾನು. ಅವನು ಡಿಪಾರ್ಟ್ಮೆಂಟ್ಗೆ ಕೀಟ ಇದ್ದಂಗೆ ಬಳಸಿತ್ತು. ಸರಿ ಬಿಡ ಸರ್. ಏನ್ ಸರ್ ಅನ್ಯಾಯ ಇದು ಸರ್? ಏನು ಸರ್, ಬೆಳಗ್ಗೆ ಟೈಮ್ ಪೊಲೀಸ್ ರೈಡ್ ಮಾಡಲ್ಲ ಅಂತ ಮ್ಯಾನೇಜರ್ ಹೇಳಿದ್ರು ಸರ್. ಅಂದ್ರೆ ದಿನ ಬೆಳಿಗ್ಗೆ ವರ್ಕ್ ಮಾಡಿದ್ದ? ಅದಕ್ಕೆ ನನ್ನ ಮಗನ ಈ ಫೇಸ್ ಕಂಡು ಇದು ನೋಡಿಲ್ಲ. ಬಾಯಿ ಬಿಟ್ರೆ ಒಬ್ಬ ಬಂದು ಬಾಯಿಗೆ ಬಡಿಗೆ ತುರುಕ್ ಬಿಡ್ತೀನಿ. ಬದ್ಮಾಶ್, ಬಾಯಿ ಬಿಟ್ರೆ ಬಡಿಗೆ ತುರುಕ್ ಬಿಡ್ತೀನಿ. ಹೆಣ್ಣು ಮಕ್ಕಳು ಅಂದ್ರೆ ದೇವ್ರ ಸಮಾನ ಕಂಡ್ರಲ್ಲ. ಅಕ್ಕ ಮಹಾದೇವಿ, ಕಿತ್ತೂರ ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಹುಟ್ಟಿರೋ ಈ ದೇಶದಾಗ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಬಂದು ಈ ತರ ಹಲ್ಕಟ್ ಕೆಲಸ ಮಾಡಿದಿರಲ್ಲ, ಎಲ್ಲಿಂದ ಎತ್ತಾಕೊಂಬಂದ್ರಲ್ಲ? ಲಾಸ್ಟ್ ವೀಕ್ ಆಂಧ್ರ ಕಡಪ ಡಿಸ್ಟ್ರಿಕ್ಟ್ ನಿಂದ ಮೂರ್ ಜನ ಹುಡುಗಿ ಕಿಡ್ನಾಪ್ ಆಗಿತ್ತು ಅಂತ ಮೆಸೇಜ್ ಬಂದಿತ್ತಲ್ಲ, ಇವ್ರೇ ಇರ್ಬೇಕು ಸರ್? ಇದ್ರು ಇರಬಹುದು. ಆಕ್ಚುಲಿ ನಾವೆಲ್ಲ ಸ್ಟೂಡೆಂಟ್ಸ್ ಸರ್. ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂತ ಒಬ್ಬ ಇದನ್ ಗೊತ್ತಾ? ಗೊತ್ತು ಸರ್. ಅವನು ಸಂಬಂಧಿಕರಿದ್ದಂಗೆ ಇದ್ದೀರಾ ನೀವು? ಸುಳ್ಳು ಬಗಳಿದ್ರೆ ನೋಡಿ ಸರ್, ನಮ್ಮ ಐಡಿ ಕಾರ್ಡ್ ಸರ್. ಅಲ್ಲ ಕಂಡ್ರಲ್ಲ, ಸ್ಟೂಡೆಂಟ್ಸ್ ಆಗಿ ಇಂಥ ಹಲ್ಕಟ್ ಕೆಲ್ಸನ ಯಾಕ್ರಲ್ಲ ಮಾಡಿದ್ರ ಸರ್? ಅವರೆಲ್ಲ ನಮ್ ಲವರ್ಸ್ ಸರ್. ಲವರ್ಸ್? ಲವರ್ಸ್ ಅಂದ್ಮೇಲೆ ಒಂದ್ ಪಾರ್ಕಿಗೋ ಇಲ್ಲ ಒಂದು ಹೋಟ್ಲಿಗೋ ಇಲ್ಲ ಒಂದ್ ಥಿಯೇಟರ್ಗೋ ಹೋಗಿ ಮಜಾ ಮಾಡ್ಬೇಕು. ಲಾಡ್ಜ್ಗೆ ಯಾಕೆ ಹೋದ್ರ? ಅದೊಂದ್ ದೊಡ್ಡ ಕತೆ ಸರ್. ಏನು ಅದು? ಅಂತೂ ಇಂತೂ ಒಂದು ದೊಡ್ಡ ಸಿನಿಮಾ ನೋಡ್ದಂಗ ಆಯ್ತು ಕಂಡ್ರಲ್ಲ. ನೀವ್ ಇಲ್ಲೇ ಇರಿ, ಅವರಪ್ಪನ ನಿಮ್ಮಪ್ಪನಿಂದ ಕರೆಸಿ ಬುದ್ಧಿ ಕಳಿಸ್ತೀನಿ ಸರ್. ಹಂಗೆ ಮದುವೆ ಮಾಡಿಸ್ಬಿಡಿ ಸರ್. ಮೊದ್ಲು ನೌಕರಿ ನೋಡ್ಕೊಂಡ್ರಲ್ಲ, ಆಮೇಲೆ ಮದುವೆ ಮುಂಜಿ ಸೋಬ್ನ ಎಲ್ಲ ಇದ್ದಿದ್ದೆ. ಏಯ್ ಇವ್ರನ್ನ ಬಿಡ. ಓಕೆ ಸರ್. ಏ ಕಾಶೆ, ಅವ್ರ ಒಂದ್ ಫೋನ್ ಹಚ್ಚ. ಸರಿ ಸರ್. ಬೇಗ ಸಮಯ ತಿಗ್ರಿ ನಡೆಯು. ಥ್ಯಾಂಕ್ ಯು. ಬನ್ನಿ ಬನ್ನಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಏನ್ ಕ್ಷಮೆ ಕೇಳ್ಬೇಕ್ರಿ? ಕ್ಷಮೆ ಕೇಳಕ್ಕೂ ನಾಚಿಕೆ ಪಡೋ ಹಾಗೆ ಮಾಡಿದಾರೆ ಅವರು. ಹುಡುಗಿ ಕೇಳ್ತಾ ಸ್ವಾಮಿ? ರೇ ಸಾಕ್ ನಿಲ್ಲಿಸ್ರಿ, ಹುಡುಗರು ಏನಾದ್ರು ಮಾಡ್ಕೊಂಡ್ಬಿಟ್ಟಾರು. ಅಯ್ಯೋ ಇಂಥವ್ರು ಬದುಕಿದ್ ಏನ್ ಪ್ರಯೋಜನ? ಸಾಯಿಲಿ ಬಿಡಿ ಸರ್, ಸಾಯಿಲಿ ಅಯೋಗ್ಯ, ಸಾಯಿಲಿ ಸಾಯಿಲಿ ನಿಲ್ಲಿಸಿ, ಸಾಯಿಲಿ ಬಿಡಿ ಸರ್. ಸಾಯೋ ಅಂತ ತಪ್ಪು ನಾವೇನ್ ಮಾಡಿಲ್ಲ, ಪ್ರೀತಿ ಮಾಡಿದೀವಿ ಅಷ್ಟೇ. ಪ್ರೀತಿಸೋ ತಪ್ಪ? ನಾವು ಅವ್ರನ್ನ ಇಷ್ಟ ಪಡ್ತಾ ಇದೀವಿ, ಅವ್ರು ನಮ್ಮನ್ನ ಇಷ್ಟ ಪಡ್ತಾ ಇದಾರೆ. ನಾವು ಪ್ರೀತಿಸೋ ಜೊತೆ ನೀವು ಮದುವೆ ಮಾಡಿಲ್ಲ ಅಂತಾನೆ ನಾವ್ ಈ ತರ ಮಾಡಿದ್ದು. ಹೀಗೂ ಮಾಡ್ತೀರಾ? ನಾವು ಸುಮ್ಮನೆ ಇದ್ಬಿಟ್ರೆ ನಮ್ಗಳ ಕೈ ಒಂದು ಮಗು ಕೊಟ್ಬಿಡ್ತೀರಾ? ಹೆತ್ತವ್ರ ಎದುರುಗಡೆ ಈ ತರ ಮಾತಾಡೋ ಬದಲು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? ಸಾಯ್ದಕ್ ನಾವೇನ್ ಹೇಳಿಗಳಲ್ಲ, ಪ್ರೇಮಿಗಳು. ಓಡೋಗೋ ತರ ಇದ್ದಿದ್ರೆ ಯಾವತ್ತ ಓಡೋಗ್ತಿದ್ವಿ. ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಹೋಗಿಲ್ಲ ನಾವು. ಈಗೇನೋ ಭಾರಿ ಮರ್ಯಾದೆ ಉಳಿಸ್ಬಿಡೋದು ನೀನು. ಸಾಕ್ ನಿಲ್ಸ್ರಿ, ನಡೀರಿಂದೆ ನಡೀರಿ. ಇದೇ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮನೆ ಅಂತ ತಿಳ್ಕೊಂಡಿದ್ದೀರಾ? ಮಕ್ಕಳು ವಯಸ್ಸಿಗೆ ಬಂದವ್ರೆ, ಲಂಗು ಲಗಾಮ್ ಇಲ್ಲ ಅಂದ್ರೆ ಮೂಗ್ ತರ ಇಲ್ಲದ ಓರಿ ತರ ಓಡೋಗ್ತಾರೆ. ಮೊದಲು ಇವ್ರಿಗೊಂದು ಮದುವೆ ಮಾಡೋದು ಕಲ್ತ್ಕೊಳ್ಳಿ. ನೀವೇನಾದ್ರೂ ಕಂಟ್ರೋಲ್ ಮಾಡೋಕೆ ಹೋದ್ರೆ ನಿಮ್ ಕೈಗೆ ಯಾರು ಸಿಕ್ಕಲ್ಲ, ತಿಳಿತಲ್ಲ.
ಇನ್ನು ಏನು ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇದ್ದೀರಾ? ಇವ್ರನ್ನ ಹೀಗೆ ಬಿಟ್ರೆ ಇನ್ನೊಂದು ಲಾಸ್ ನೋಡ್ಕೊಂತಾರೆ. ಮೊದ್ಲು ಇವ್ರು ಮದುವೆ ಮಾಡಿ ಆಶೀರ್ವಾದ ಮಾಡೋದು ಕಲ್ತ್ಕೊಳ್ಳಿ. ಹೋಗಿ ಏನು ಕನಸ್ ಕಾಣ್ತಾ ಇದ್ರಾ? ಅತ್ತೆ ಮಾವ ಎಲ್ಲಿ? ಮಾವನ ಅವರು ಗಾರ್ಡನ್ ನಲ್ಲಿ ಸ್ಪೇಟ್ ಆಡ್ತಾ ಇದ್ದಾರೆ. ಏನಂತ್ರಿ? ಓ ಅರ್ಥ ಆಯ್ತು ಬಿಡಿ. ಏನ್ ಅರ್ಥ ಆಯ್ತು? ಏನು ಅತ್ತೆ ಸ್ಮೈಲ್ ಮಾತ್ರ ಚೆನ್ನಾಗಿದೆ. ಶಿವ ಇವತ್ತಿದೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಕ್ತಿದ್ ನಮ್ಗೆ ಆ ದೇವ್ರು ಫಾಸ್ಟ್ ಆಗಿರೋ ಮಗನೇ ಕೊಟ್ಬಿಟ್ಟಿದ್ದಾನೆ. ಆ ನನ್ ಮಗನೋ ಅಮ್ಮ ನಿನಗ್ ನಾನೊಬ್ನೇ ಯಾಕೆ ಮೊಮ್ಮಗನು ಕೊಡ್ತೀನಿ ಅಂತ ರೆಡಿ ಆಗ್ಬಿಟ್ಟಿದ್ದಾನೆ. ನಿಮ್ಮಿಬ್ಬರದು ದೊಡ್ಡ ಸಾಧನೆನೇ ಸರಿ. ಹೀಗಂದೆ ಅಂತ ಬೇಜಾರು ಮಾಡ್ಕೋಬೇಡ ನೀನು. ನೀವಿಬ್ರು ಗಂಡ ಹೆಂಡತಿ ನಾಳೆ ಕಷ್ಟ ಸುಖನ ಹಂಚ್ಕೊಳ್ಳೋರು, ಅದಕ್ಕೆ ಹಾಗಂದೆ. ಬೇಜಾರು ಮಾಡ್ಕೋಬೇಡ ನೀನು. ನಮ್ಮ ಮಾತ್ರ ದೊಡ್ಡವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಬ್ಬ ಗಂಡಸು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಾದ್ರೆ ಒಂದ್ ಹೆಣ್ಣೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಹಾಗೆ ನೀನು ನನ್ ಮಗನ್ ಜೊತೆಲೇ ಇದ್ಕೊಂಡು ಅವನ ದೊಡ್ಡ ಸಾಧನೆ ಮಾಡೋ ಹಾಗೆ ಮಾಡ್ಬಿಟ್ಟಿಯಮ್ಮ. ನನ್ ಜಾಣ ಮರಿ ಚಿನ್ನ ಮರಿ. ಎಷ್ಟು ವರ್ಷದಿಂದ ಕಾಯ್ತಾ ಇದ್ದ ಇವತ್ ಸಿಕ್ತಲ್ಲಪ್ಪ, ಬೇಷ್. ನಮ್ಮ ಹುಡುಗಿ ಜೊತೆ ನಾನು ಸಂತೋಷವಾಗಿರ್ತೀನಿ. ನನ್ ಮಗ ಏನಾದ್ರೂ ಸಾಧಿಸ್ತಾನೆ ಅಂತ ನಾನು 22 ವರ್ಷದಿಂದ ಕಾದೆ. ಇವತ್ತು ನನಗ್ ಬಹಳ ಸಂತೋಷ ಆಗ್ತಾ ಇದೆ. ಅವನು ಸಾಧಿಸಿದಾನೆ, ಮದ್ವೆ ಮಾಡ್ಕೊಳ್ಳೋದು, ಫಸ್ಟ್ ನೈಟ್ ಮಾಡ್ಕೊಳ್ಳೋದು, ಇದೆಲ್ಲ ಕಮ್ಮಿ ಸಾಧನೆ. ಏನ್ ಫಸ್ಟ್ ನೈಟ್ ಏನ್ ಕತೆನೋ. ಈ ಡೆಕೋರೇಷನ್ ನಮ್ಮ ಅಪ್ಪನ ತಲೆ ಎರಡು ಒಂದೇ ತರ ಇದೆ. ಈ ರೂಮ್ ಗಿಂತ ಔಟ್ ಸೈಡ್ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಹೆತ್ತವ್ರ ಹೊಟ್ಟೆಗೆ ಹಾಲ್ ಕುಡಿಸಿದಾಯ್ತು, ಇನ್ನು ಅವರು ಒಂದ್ ಸ್ವಲ್ಪ ಕುಡಿಲಿ. ತಗೊಳ್ಳಿ ಈ ಹಾಲ್ನ ಅವ್ರಿಗೆ ಕೊಡಿ. ಒಂದ್ ನಿಮಿಷ, ಇದನ್ನ ನಿಮ್ ಅಪ್ಪ ಕೊಟ್ ಗಿಫ್ಟು ಅಂತ ಹೇಳಿ ನಿಮ್ ಗಂಡಂದ್ರು ಕೊಡಿ. ಆಮೇಲೆ ಹಾಲ್ ಕುಡಿಯಕ್ಕೆ ಮುಂಚೆನೆ ಓದೋಕ್ ಹೇಳಿ, ಮರಿಬೇಡಿ ಆಯ್ತಾ? ನಡೀರಿ, ನಿಮ್ ಗಂಡಂದ್ರು ಕಾಯ್ತಾ ಇರ್ತಾರೆ. ಹೌದು ಹೌದು, ಅಳಿಯಂದ್ರು ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ. ಎಷ್ಟು ಅರ್ಜೆಂಟ್ ಅಲ್ಲಿ ಇದಾರೆ ಅಂದ್ರೆ ಅಳಿಯಂದ್ರೆ ರುಕು ಬಿಡಪ್ಪ, ಹೋಗಿ ಹೋಗಿ ಬೇಗ ಹೋಗಿ. ಗೋಪಿ ಗೋಪಿ ನೋ ಗೋಪಿ ರೀ ಅಂತ ಕರಿಬೇಕು. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ಈಗ ನಾನು ನಿನ್ನ ಗಂಡ. ಇದೆಲ್ಲ ಆಮೇಲೆ, ಮೊದಲು ಇದನ್ನ ತಗೊಳ್ಳಿ. ಅಯ್ಯ, ನಿಮ್ಮಪ್ಪ ಹನಿಮೂನ್ ಗೋವಾಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟವನ? ಇದನ್ನ ನಿಮ್ಮಪ್ಪ ಕೊಟ್ಟಿದ್ದು. ನಮ್ಮಪ್ಪನ? ಯು ಮೀನ್ ದಟ್ ಬ್ಲಾಕ್ ಫೆಲೋ ಚಂದ್ರು? ನಮ್ಮಪ್ಪನಿಗೆ ಏನಪ್ಪ ಎಷ್ಟು ಬೇಗ ಧಾರಾಳ ಬುದ್ಧಿ ತಿಳಿಯಿರಂತ? ಹಲೋ, ನನ್ನ ಮಗನೇ ಶ್ಯಾಮ. ನಾನು ನಿಮ್ಮಮ್ಮ 16 ಹರಕೆಗಳನ್ನು ಹೊತ್ತು ನಿನ್ನ ಹೆತ್ತಿರಿ ಕಣೋ. ಚಿಕ್ಕ ವಯಸ್ಸಿಂದಾನೆ ನಿನ್ನ ಒಬ್ಬ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಕಣೋ. ಆದರೆ ನಿನ್ನಂತ ಮಗನ ಹೆತ್ತ ಮೇಲೆ ಅಂತ ಆಸೆಗಳನ್ನೆಲ್ಲ ಇಟ್ಕೋಬಾರ್ದು ಅಂತ ನೀನು ಪ್ರೂವ್ ಮಾಡಿದೆ ಕಣೋ. ನೀನೊಬ್ಬ ಯೂಸ್ಲೆಸ್ ಫೆಲೋ. ಲೋ, ನಾನು ಕನಸು ಕಂಡಂಗೆ ನೀನು ಜೀವನದಲ್ಲಿ ಏನೂ ಆಗ್ಲಿಲ್ಲ, ಆದ್ರೆ ನೀನ್ ಕನಸು ಕಂಡಂಗೆ ಮದುವೆ ಅಂತೂ ಆದೆ. ಲೋ, ನಿನ್ನಿಷ್ಟ ನಿನ್ನ ಮದುವೆ, ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲಪ್ಪ. ಆದ್ರೆ ನಾಳೆ ನಿಂದು ಅಂತ ಒಂದು ಸಂಸಾರ ಇರುತ್ತೆ, ಅದರ ಜವಾಬ್ದಾರಿ ನೀನೇ ಹೊರಬೇಕು. ಗೊತ್ತಾಯ್ತೇನೋ ಮಗನೇ? ನಾನು ಕಟ್ಕೊಂಡ ಹೆಂಡತಿನ ತಾನೇ ಸಾಕೋದು ಪ್ರತಿಯೊಬ್ಬ ಗಂಡನ ಜವಾಬ್ದಾರಿ. ನಾಳೆಯಿಂದ ನಿಮ್ಮ ಹೆಂಡತಿದ್ರನ್ನ ನೀವೇ ಸಾಕ್ಬೇಕು. ನಮ್ಮನೇಲಿ ಇನ್ನು ನಿಮಗೆ ಪ್ರವೇಶ ಇಲ್ಲ. ಸಂಸಾರ ಸಾಕ್ಸಕ್ಕೆ ನಿಂಗೆ ಹೆಲ್ಪ್ ಆಗ್ಲಿ ಅಂತ ನಿಮ್ಮಮ್ಮ
ಎರಡು ತಟ್ಟೆ ಎರಡು ಚೊಂಬು ಒಂದು ಬಕೆಟು ಲೋಟ ಎಲ್ಲ ಕೆಳಗಡೆ ರೆಡಿ ಮಾಡಿ ಇಟ್ಟವಳೆ. ನಿನ್ನ ಆಸೆ ಪಟ್ಟಂಗೆ ಫಸ್ಟ್ ನೈಟ್ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು ಬೇರೆ ಮನೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡು. ಆ ದೇವ್ರು ನಿನ್ ಒಳ್ಳೇದ್ ಮಾಡ್ಲಿ. ಇಂತಿ ಆಶೀರ್ವಾದಗಳೊಂದಿಗೆ ನಿಮ್ಮ ಅಪ್ಪ. ಆಕೆಯ ಏನಿದು ಇದ ಜೋಕು? ಅದಲ್ಲ ಇದು, ಇದಕ್ಕಿದಂಗೆ ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿ ಹೋಗೋದು, ಏನ್ ತಿನ್ನೋದು? ಎಲ್ಗಾರ ಹೋಗು, ಏನಾರ ತಿನ್ಕೋ, ನನಗೇನಾಗ್ಬೇಕು? ಲೋ, ನಿಮ್ಮನ್ನು ಹುಟ್ಟಿಸಿ ತಪ್ಪಿಗೆ ನಿಮಗೆ ಅನ್ನ ಹಾಕಿದ್ವಿ. ನೀವು ಕಟ್ಕೊಂಡಿರೋ ಹೆಂಡತಿ ಅನ್ನ ಹಾಕಕ್ಕೆ ಇದೇನು ಧರ್ಮಸ್ಥಳ ಅಲ್ಲ. ಜೇಬಲ್ ದುಡ್ಡಿಲ್ಲ, ಕೈಯಲ್ಲಿ ಕೆಲಸ ಇಲ್ಲ. ನೋಡೋ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೊದಲು ಮಗುವಾಗಿ ಆಮೇಲೆ ಹುಡುಗನಾಗಿ ಆಮೇಲೆ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಕೊನೆಯದ ಮದುವೆ ಮಾಡ್ಕೋತಾನೆ. ನೀನು ಇದನ್ನೆಲ್ಲ ಓವರ್ಟೇಕ್ ಮಾಡ್ಬಿಟ್ಟು ಬರೀ ಮದುವೆ ಮಾಡ್ಕೊಂಡ್ಬಂದು ನಿಂತಿದೆಯಲ್ಲ, ನನ್ನನ್ನೇನ್ ಕೇಳ್ತೀಯ? ನಿನ್ ಹೆಂಡತಿನ ಕರ್ಕೊಂಡೋಗಿ ಸಂಸಾರ ಮಾಡು. ನಾಳೆಯಿಂದ ಇವ್ ನಮ್ಮನೇಲಿ ಇರಲ್ಲ, ಇದ್ರು ಊಟ ಹಾಕಲ್ಲ, ಹಾಕುದ್ರು ಇಂತಿಂತ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತೀನಿ. ಅದ್ರ ಪ್ರಕಾರ ಈಸ್ಕೋ, ಊಟ ಹಾಕು, ಇದ್ರಿ ಇರ್ಲಿ ಎದ್ರಿ ಹೇಳಿ. ಸರಿ ರೀ, ಇದೇ ಕೊನೆ ಮಾತ? ಹೌದು, ಇದೇ ಕೊನೆ ಮಾತು, ಇದೇ ಲಾಸ್ಟ್ ಮಾತು, ಇದೇ ಆಖರಿ ಬಾತ್. ನಂದು ಇದೇ ರೂಲ್ಸ್, ಇದ್ರೆ ಇರು, ಹೋದ್ರೆ ಹೋಗು. ಸರಿ ಆಗಿದೆ, ನಿಮಗಿರೋ ಸ್ವಾಭಿಮಾನನೇ ನಮಗೂ ಇದೆ, ನಾವೇನು ಅಂತ ಸಾಧಿಸ್ ತೋರಿಸ್ತೀವಿ. ನೀವು ಓಡಿಸ್ಬಿಟ್ರೆ ನಾವು ಬದುಕಕ್ಕಾಗಲ್ಲ ಅನ್ಕೊಂಡ್ಬಿಡ್ತೀರಾ? ಚೆನ್ನಾಗಿ ಬದುಕ್ತೀವಿ, ನಮ್ಮ ಹೆಂಡತಿಯನ್ನು ಚೆನ್ನಾಗಿ ಸಾಕಿ. ಅಲ್ಲ, ಇಷ್ಟೊತ್ತಲ್ಲಿ ಹೋಗಿ ಅಂದ್ರೆ ಆ ಹುಡುಗಿರನ್ನು ಕಟ್ಕೊಂಡು ಎಲ್ಲಿಗೆ ಅಂತ ಹೋಗ್ತಾರೆ ಹೇಳಿ? ಓಹೋ, ಹೆಣ್ಣು ಎತ್ತೋಳು ಅಂತ ಕರ್ಣೆ ತೋರಿಸ್ಬಾರ್ದೆ, ಅದು ಅವ್ರವ್ರ ಕರ್ಮ. ಬೇಕಾದ್ರೆ ಇವರು ಆ ಗಂಡಂದ್ರ ಜೊತೆಗೆ ಹೋಗ್ಲಿ, ಆಗ ಗೊತ್ತಾಗುತ್ತೆ ಈ ಪ್ರೀತಿ ಮದ್ವೆ ಅಂದ್ರೆ ಏನು ಅಂತ. ಆಯ್ತಾ ಮಕ್ಕಕ್ ಮಂಗಳಾರತಿ, ಬೇಗ ನಡೀರಿ. ನೋಡಿ, ಇದು ನಮ್ಮ ಮರ್ಯಾದೆ ಪ್ರಶ್ನೆ, ಸುಮ್ಮನೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀರಾ? ನಿಮ್ಗೇನ್ ಮನೆ ಇದೆಯಾ? ನೀವ್ ಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಲ್ಲೂ ಬಸ್ ಸ್ಟ್ಯಾಂಡ್ ಅಲ್ಲೂ ಮನೆತ್ತೀರಾ, ಆದ್ರೆ ನಮ್ ಗತಿ? ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ, ಈಗ ನಡೀರಿ. ನಾವು ಬರಲ್ಲ. ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು, ಅವಮಾನ ಅನುಭವಿಸಿದ್ದು ಎಲ್ಲ ನಿಮ್ಗೋಸ್ಕರ ತಾನೆ. ಈಗ ನೀವು ಬರೋದಿಲ್ಲ ಅಂತಂದ್ರೆ ನಮ್ ಪ್ರೀತಿಗೆ ಏನ್ ಅರ್ಥ ಇರುತ್ತೆ? ಹೇ ಹೋಗ್ರಿ ಬೇಡ, ನೀನಾ ಕಷ್ಟ ಗಿಂಚ್ಕೊಂತೀಯ? ಇವ್ರಿಗೆ ನಾವು ಬೇಡ ಅಂದ್ಮೇಲೆ ನಮ್ಮ ಇವರು ಬೇಡ. ನಡಿ. ಸುಂದರ, ಅಲ್ಲೇನ್ರೋ ನೋಡ್ತೀರಾ ನಂದು ಶೋ. ನೋ ಗೋಪಿ, ಮದ್ವೆ ಮುಂಚೆನೆ ಫಸ್ಟ್ ನೈಟ್ ಒಪ್ಕೊಂಡವ್ರು ಲೈಸೆನ್ಸ್ ಸಿಕ್ಕಿದ್ಮೇಲೆ ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಹೆಂಡತಿ ಡ್ಯೂಟಿನೇ ಮಾಡ್ತಿದ್ದಾಳ ಅವಳು, ಅವಳಿಗೆ ನಾಳೆನೇ ಡೈವರ್ಸ್ ಕೊಡ್ತೀನಿ. ಇದರಲ್ಲಿ ನಮ್ ಹುಡುಗಿರ್ ತಪ್ಪೇನು ಕಾಣಿಸ್ತಾ ಇಲ್ಲ, ಎಲ್ಲ ಡರ್ಟಿ ಡ್ಯಾಡಿಸ್ ಕುತಂತ್ರನೇ ಇರ್ಬೇಕು. ಕರೆಕ್ಟು ಕಣೋ. ಯಾರ್ ಏನೇ ಮಾಡ್ಲಿ, ನಾಳೆ ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಈಗ ನಮ್ಮಪ್ಪ ನಿಮ್ಮಪ್ಪ ಯಾರು ಇಲ್ಲ, ಅದೇ ಲಾಡ್ಸ್ಕೊಂಡ್ಬಿಟ್ಟು ಫಸ್ಟ್ ಟೈಮ್ ಮಾಡ್ಕೊಂಡ್ ಬಂದ್ಬಿಡೋಣ. ನಾವು ಬರಲ್ಲ. ಡೋಂಟ್ ವರಿ, ನಾವೀಗ ಗಂಡ ಹೆಂಡತಿರು, ನಮ್ತವ ಲೈಸೆನ್ಸ್ ಐತೆ. ಇಷ್ಟೆಲ್ಲ ಆದ್ಮೇಲೆ ನಿಮಗ್ ಬುದ್ಧಿ ಬರ್ಲಿಲ್ವಾ? ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ಸಲ್ವಾ? ಆ ಇನ್ಸ್ಪೆಕ್ಟರ್ ಹೇಳಿದ್ ಮರ್ತ್ಬಿಟ್ರ, ಗಂಡಸಾದೊಂದ್ ಮೊದ್ಲು ಸಂಪಾದನೆ ಮಾಡ್ಬೇಕು. ಯಾವ ಅಪ್ಪ ಅಮ್ಮ ನಿಮ್ಮನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ರು, ಅದೇ ಅಪ್ಪ ಅಮ್ಮ ನಿಮ್ಮನ್ನ ಕಂಡು ಹೆಮ್ಮೆ ಪಡೋ ಹಾಗೆ ನೀವು ಮಾಡ್ಬೇಕು. ಏನ್ ಬೇಕಾದ್ರೂ ಸಾಧಿಸ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲೂ ಇದೆ ಅಂತ ನೀವು ಜಗತ್ಗೆ ತೋರಿಸ್ಬೇಕು. ಆತ್ಮವಿಶ್ವಾಸನ ಎಲ್ಲಿ ಸಿಗ್ತದೆ ಹೇಳು? ಎಷ್ಟಾದ್ರೂ ಆಗ್ಲಿ ತಗೊಂಬಂದ್ಬಿಡ್ತೀರಿ. ಇದೆ ಇದೆ ಬೇಡ ಅಂತ ಹೇಳೋದು, ಲೈಫ್ ನ ಜಸ್ಟ್ ಫನ್ನಿ ಆಗಿ ತಗೊಳ್ದೆ ಸೀರಿಯಸ್ ಆಗಿ ತಗೊಳ್ಳಿ. ನಾವು ಪ್ರತಿ ಕ್ಷಣನು ನಿಮ್ ಜೊತೆನೆ ಇರ್ತೀವಿ, ಏನಾದ್ರೂ ಸಾಧಿಸಿದ ಮೇಲೇನೆ ನಮ್ ಫಸ್ಟ್ ನೈಟ್. ಹೇಳಿ, ಯಾಕೆ ಸುಮ್ನಾದ್ರಿ? ನೀವ್ ಹೇಳಿದ್ದೆ ಸರಿ, ಈಗ ನಾವೇನ್ ಮಾಡ್ಬೇಕು? ಯಾವ್ದಾದ್ರು ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಮಾಡಕ್ಕೆ ಬಂಡವಾಳ ಬೇಡವಾ? ಬುದ್ಧಿವಂತರಿಗೆ ಮಾತೆ ಬಂಡವಾಳ. ಇಷ್ಟೆಲ್ಲ ಮಾತಾಡ್ತಿರಲ್ವಾ, ಬಂಡವಾಳನ ಹೇಗಾದ್ರೂ ಹೊಂದಿಸ್ಬಾರ್ದಾ? ಇಷ್ಟೆಲ್ಲ ಆದ್ಮೇಲೂ ನೀವೇನು ಸಾಧಿಸ್ಲಿಲ್ಲ ಅಂದ್ರೆ ನಮ್ ಪ್ರೀತಿಗೆ ಅರ್ಥನೇ ಇರಲ್ಲ. ನೀವ್ ಗೆದ್ದೆ ಗೆಲ್ತೀರಾ, ಜೀವನದ ಪ್ರತಿ ಕ್ಷಣನು ನಾವ್ ನಿಮ್ ಜೊತೆನೆ ಇರ್ತೀವಿ. ಆಲ್ ದಿ ಬೆಸ್ಟ್.
ಏನಾಯ್ತು? AK-47 ಅಂತ ಬುಲೆಟ್ ಹಾರ್ದಂಗೆ ಪಟ ಪಟ ಅಂತ ಮಾತಾಡ್ಬಿಟ್ಟು ಹೊರಟು ಬಿಟ್ರಲ್ಲ. ಅವ್ರು ಹೇಳಿದ್ ನಿಜ ಕಣ. ಕ್ಷಮ, ಯಾವ್ದಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡಣ. ಏ, ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಬಂಡವಾಳ ಬೇಡವಣ. ಅವ್ರ ಅಪ್ಪನ ತನ್ನ ಡೌರಿ ಕೇಳ್ಬಿಟ್ರೆ ಡೈವರ್ಸ್ ಕೊಡಿಸ್ತಾನೆ. ಲೈ ಪ್ರೀತಿಸ್ ತೋರ್ಸಕ್ರೆ ಅದೇ ಡೌರಿ ಕಣ. ಡೌರಿ ಕೇಳೋನು ಕೈಲಾಗದೇ ಇರೋ ಹೇಳಿ. ಸರಿ ಆಯ್ತಪ್ಪ, ಈಗ ಬಂಡವಾಳಕ್ಕೆ ಎಲ್ಲೇನ್ ತಗೋಣ? ನಮ್ಮನೇಲೆ ಕಳ್ತನ ಮಾಡೋಣ. 3,000 ಸಿಗಲ್ಲ ಪಾಪ, ಅವರೇ ಪ್ರತಿ ವಾರ ಸೂಪರ್ ಲಾಟ ತಗತ್ತ ಅವ್ರೆ. ಏನ್ ಮಾಡೋದು? ಏನ ಯೋಚನೆ ಮಾಡ್ಕೊಂಡು ಹೋಗೋಣ, ಫ್ಲಾಶ್ ಆಗ್ಬೋದು. ಏ ವಾಚ್ಮ್ಯಾನ್, ಆರ್ ಯು ರಿಲ್ಯಾಕ್ಸಿಂಗ್? ನೈ ನೈ, ಮೈ ಬಹದ್ದೂರ್ ಸಿಂಗ್. ನಿನಗೆ ಬೇಕಾಗಿತ್ತ? ಈ ನಿಮ್ ಜೊತೆ ಇಂಗ್ಲಿಷ್ ಮಾತಾಡಿದ್ರೆ ಬೆಂಗಳೂರು ಹುಡುಗಿರ ಜೊತೆ ಕನ್ನಡ ಮಾತಾಡ್ದಂಗಿರುತ್ತೆ. ನಾ ಸುಮ್ನೆ ಅಲ್ರೋ ಡೌ ಹೊಡೆದವ್ರ ಜೊತೆಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಮಚ್ಚಿ, ಯು ಆರ್ ವೆರಿ ಲಕ್ಕಿ ಫೆಲೋಸ್. ಇದು ಅನ್ಯಾಯ ಮಾಮ್. ಊಟ ಹಾಕಿಸ್ಬೇಕು ಅಂತ ನಮ್ಮನ್ನ ಮದುವೆಗೆ ಕರ್ತಿಲ್ಲ, ಇವತ್ತು ಪಾರ್ಟಿ ಕೊಡ್ಲೇಬೇಕು. ಏನಂತೀರಾ ಫ್ರೆಂಡ್ಸ್? ಓಕೆ ಓಕೆ, ನಿಮ್ಮ ಪಾರ್ಟಿ ತಾನೆ, ನೆಕ್ಸ್ಟ್ ವೀಕ್ ಗ್ಯಾರಂಟಿ ಪಾರ್ಟಿ. ಕೊಂಚ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ ಕಣ್ರೋ. ಪಾರ್ಟಿ ಕೊಡ್ಸೋದಿರ್ಲಿ, ನಾವು ಊಟ ಮಾಡೋಕ್ಕೂ ಕಾಸಿಲ್ವಲ್ಲ. ಮಗ, ನಮ್ಮ ಹುಡುಗಿರು ಹೇಳಿ ಸರಿ ಕಣ, ನಾವೇನಾರು ಸಾಧನೆ ಮಾಡಿ ತೋರಿಸ್ಲೇಬೇಕು. ಲೋ, ತುಂಬಾ ಹೊಟ್ಟೆ ಸಿಗ್ತಾ ಇದೆ, ಒಂದ್ ಅರ್ಧ ಕಪ್ ಟೀ ಕುಡಿಯೋಣ ಬನ್ರೋ. ಸರಿ ಬಾ ಬಾ. ಲೋ ಗೋಪಿ, ಓದು ತಲೆ ಹರ್ತಾ ಇಲ್ಲ, ಯಾವ ಬಿಸ್ನೆಸ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಬಿಸಿ ಬಿಸಿ ತಗೊಳ್ಳಿ ಮಾರೇ. ಇದೇನಪ್ಪಣ ನೀನ್ ಕೊಡ್ತಾ ಇದ್ಯಾ ಚಿಲ್ಟು ಇಲ್ವಾ? ಅವನನ್ನು ಬಿಡಿಸಿ ಬಿಟ್ಟೆ. ಯಾಕೆ? ನಿಮಗೆ ಗೊತ್ತಿಲ್ಲವೋ, ನನಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ, ನಾನು ಊರಿಗೆ ಹೋಗ್ಲಿಕ್ಕೆ ಉಂಟು. ಮತ್ತೆ ಕ್ಯಾಂಟೀನ್? ಈ ಗಾಡಿಯನ್ನು ಮಾರಿ ಹಣ ಬಂದ ಕೂಡಲೇ ನಾನು ಊರಿಗೆ ಹೋಗ್ಲಿಕ್ಕಿದೆ. ಗಾಡಿ ಮಾಡ್ತಾ ಇದೀಯಾ? ಹೌದು ಮಾರೇ. 3,00,000 ನಿಮ್ಮಲ್ಲಿ ಯಾರಾದ್ರೂ ಇದ್ದಾರೆ ಹೇಳಿ ಕೊಡುವ. ಇದು ನಾವೇ ಕೊಂಡ್ಕೊಂಡ್ರೆ ಒಳ್ಳೆ ವ್ಯಾಪಾರ, ದುಡ್ಡು ದುಡ್ಡು. ಅದೇನೋ ಸರಿ ಕಣ, ಆದ್ರೆ 3,00,000 ಇಲ್ಲಿಂದ ವಂಚಿಸೋ. ಲೋ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಮೊದ್ಲು ಅವನ್ನ ಮಾತಾಡ್ಸೋಣ. ನಡಿ ಅಪ್ಪಣ, ಈ ಕ್ಯಾಂಟೀನ್ ನಾವೇ ಕೊಂಡ್ಕೊಂತೀವಿ. ಎಂತ ಜೋಕ್ ಮಾಡ್ಲಿಕ್ಕೆ ಉಂಟ? ಜೋಕ್ ಅಲ್ಲಪ್ಪ, ಕಬಾಳಮ್ಮ ನಾಣೆ. ಈ ಕ್ಯಾಂಟೀನ್ ನಾವೇ ಕೊಂಡ್ಕೊಂತೀವಿ. ಹೌದಾ? ನೀವು ತೆಗೆದುಕೊಳ್ಳುವುದಾದ್ರೆ ನನಗೆ ಬಹಳ ಸಂತೋಷ. ಆದ್ರೆ ಹಣದ ವಿಚಾರ ಗೊತ್ತುಂಟಲ್ಲವೋ, 3,00,000 ₹3 ಕಡಿಮೆ ಆದ್ರೆ ನಾವು ಕೊಡಬಹುದಲ್ಲ, ಗೊತ್ತಾ? ಸರಿ ಸರಿ ನೋಡೋ, ಸದ್ಯಕ್ಕೆ ದುಡ್ಡು ಇಟ್ಕೊ. ಇದೆಂತಕ್ಕೆ ಈ ದುಡ್ಡು? ಲೋ, 3,00,000 ಹೆಂಗ ಹಂಚೋದು? ನಮಗ್ 3,00,000 ಕೂಡ ಬಕ್ರ, ಈ ಜಗತ್ತಲ್ಲ ಯಾರು ಇಲ್ಲ ಕಣ. ಬಾರ ಬಕ್ರ, ಬಲೆಗೆ ಬಿತ್ತು ಬಕ್ರ. ಯಾರ ಅಲ್ಲೋಡು? ನಮಸ್ಕಾರ ಕಣ್ರಯ್ಯ, ಹೇಗಿದೆ ಮ್ಯಾರಿಡ್ ಲೈಫ್? ಅನ್ಕೊಂಡಿದ್ದೆಲ್ಲ ಮಾಡಿ ಮುಗಿಸಿದ್ರ? ಅಯ್ಯೋ, ಯಾಕೆ ಹೇಳ್ತೀರಾ ಸರ್, ಅದೆಲ್ಲ ಒಂದ್ ದೊಡ್ಡ ಕತೆ ಸರ್. ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪ್? ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಚಾಪ್ಟರ್ ಅರ್ಥ ಆಗಿಲ್ಲ ಹೇಳಿ, ಇಲ್ಲೇ ಪಾಠ ಶುರು ಮಾಡ್ಬಿಡ್ತೀನಿ. ಬೇಡ ಸರ್. ಅರ್ಥ ಆಯ್ತು ಅರ್ಥ ಆಯ್ತು. ಈಗ ನೀವು ನಿಮ್ ಹೆಂಡ್ತಿರು ಕ್ಲಾಸ್ಗೆ ಬರೋಕ್ ಆಗೋದಿಲ್ಲ, ಆದ್ರೂ ಅಟೆಂಡೆನ್ಸ್ ಕೊಡ್ಬೇಕು. ನೋ ಪ್ರಾಬ್ಲಮ್. ಅದಲ್ಲ ಸರ್, ಎಕ್ಸ್ಟ್ರಾ ಟ್ಯೂಷನ್ ಏನಾದ್ರೂ? ಅಯ್ಯೋ ಬೇಡ ಸರ್, ನಾವೀಗಾಗ್ಲೇ ಸಾರ್ಪ್ ಆಗ್ಬಿಟ್ಟಿದೀವಿ. ನೋಡ್ರಪ್ಪ, ಹೃದಯ ಬೋಟಿ ಎರಡನ್ನು ಬಿಟ್ಟು ಏನ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ಅಯ್ಯೋ ಅವೆಲ್ಲ ಬೇಡ ಸರ್, ಒಂದ್ 3,00,000 ಸಾಲ ಬೇಕು. ಸರ್ ಸರ್, ಏನಾಯ್ತು ಸರ್? ಅಲ್ರಯ್ಯ, ನನ್ನ ಹೃದಯ ಕೇಳ್ಬೇಡಿ ಅಂತಂದ್ರೆ ಅದನ್ನೇ ಸ್ಟಾಪ್ ಮಾಡೋಕ್ ಹೊರಟಿದ್ದೀರಲ್ಲ. ಸರ್ ಪ್ಲೀಸ್ ಸರ್, ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. 3 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀವಿ ಸರ್. 30 ರೂಪಾಯಿ ಕೊಟ್ರೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ, ಇನ್ನು 3,00,000 ರೂಪಾಯಿ ಕೊಟ್ಬಿಟ್ರೆ ಗೋವಿಂದ ಸರ್. ನಾವೀಗ ನಮ್ ತಪ್ಪನ್ನೆಲ್ಲ ತಿದ್ಕೊಂಡು ಬದಲಾಗಿದ್ದೀವಿ ಸರ್. ಸರ್, ನಮ್ ಪ್ರಾಣ ಒತ್ತಾದ್ರೆ ನಿಮ್ ಸಾಲ ವಾಪಸ್ ಕೊಡ್ತೀವಿ ಸರ್. ಪ್ಲೀಸ್ ಸರ್, ಇದೊಂದ್ಸಲ ಹೆಲ್ಪ್ ಮಾಡಿ ಸರ್. ನೀವ್ ಎಂತವ್ರು ಅಂತ ನನಗೆ ಗೊತ್ತಯ್ಯ. ಮದುವೆಗೆ ಮುಂಚೆನೆ ಫಸ್ಟ್ ನೈಟ್, ಈಗ 3,00,000 ತಗೊಂಡು ರೈಟ್ ತೆಗಿರಯ್ಯ. ತೆಗಿರಯ್ಯ ಬಕ್ರ ನೋಡ್ಕೆ ಹೋಗಿ. ಏಯ್ ಬಾಗ್ಲಕ್ಕಯ್ಯ,
ನಾವು ಬದಲಾಗಿದ್ದೀವಿ ಅಂದ್ರೆ ಯಾರು ನಂಬಲ್ಲ ಕಣ. ಅಮ್ಮ ಹೊಟ್ಟೆ ಹಸ್ತದೆ ಬೇಗ ಊಟ ತಗೊಂಬರಮ್ಮ. ಅಮ್ಮ ಹೊಟ್ಟೆ ಹಸ್ತದೆ ಬೇಗ ಊಟ ಹಾಕಮ್ಮ. ಬಂದೇ ಇರೋ ಬೇಗ ಬಾರಮ್ಮ ಬಾರಮ್ಮ. ಅಯ್ಯೋ ಇರೋ ಬಾ. ಅಲ್ಲ ಕಣೋ, ಬೆಳಿಗ್ಗೆಯಿಂದ ಏನು ತಿಂದೆ, ಎಲ್ಲ ಹೋಗಿದ್ದೆ, ಹೊರಗಡೆ ಏನಾದ್ರೂ ತಿಂದೆಯೋ ಇಲ್ವೋ? ಅಯ್ಯೋ ಏನಿಲ್ಲ, ಫಸ್ಟ್ ಅನ್ನಾಕಮ್ಮ. ನಿಧಾನ ಕಣೋ, ಆರಾಮಾಗಿ ಕೂತ್ಕೊಂಡು ತಿನ್ನು, ಬಾ ಎಲ್ಲ ಚಲ್ಕೊಂಡು ಮಜ್ಜಿಗೆ ತರ್ತೀನಿ ನೀರು. ಏನೋ ನನಗೂ ಸ್ವಾಭಿಮಾನ ಐತೆ, ದುಡ್ದು ದುಡ್ಡಿಟ್ಬಿಟ್ಟು ತಿಂತೀನಿ ಅಂತ ಭಾಷಣ ಬಿಗ್ದೆ. ಮಾತಾಡ ಸುಲಭ, ಅದ್ರಂತೆ ನಡ್ಕೋಬೇಕು. ಅಪ್ಪ ಹೊಟ್ಟೆ ತುಂಬಾ ಹಸಿತ ಇದೆಯಪ್ಪ. ಹಸಿಲಿ ಬಿಡು, ಲವ್ ಮಾಡಿದ್ಯಲ್ಲ ಅದ್ರಲ್ಲೇ ಹೋಗಿ ಹೊಟ್ಟೆ ತುಂಬಿಸ್ಕೋ. ಸ್ವಾಭಿಮಾನ ಇರೋ ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ತಿಳ್ಕೋಬೇಕು, ಬೇರೆಯವ್ರ ಕಣನೆ ಬೇಡ ಅಂತಾನು ತಿನ್ನಕ್ ಮುಂಚೆ ದುಡ್ಡಿಟ್ಬಿಟ್ಟು ತಿನ್ಬೇಕಾಗಿತ್ತು. ಅಪ್ಪ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ದುಡ್ಡು ಯಾರ ಬೇಕಾದ್ರೆ ಸಂಪಾದನೆ ಮಾಡಬಹುದು. ಅದೇ ಅದೇ ಕಣ ನಾನು ಹೇಳಿದ್ದು, ತಾಕತ್ ಇದ್ರೆ ಈಗ ಈ ಊಟದ ಬೆಲೆ 20 ರೂಪಾಯಿ ಇಡೋ ನೋಡೋಣ. ದುಡಿಯೋನ್ಗೆ ಕಣ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು? ಅಪ್ಪ ಅಮ್ಮ ದುಡ್ಡಿದ್ರಲ್ಲಿ ತಿನ್ಕೊಂಡು ಲವ್ಗೆ ಅಂತ ಓಡಾಡ್ಬಿಟ್ರೆ ದುಡ್ಡಿನ ಮೇಲೆ ಗೊತ್ತಾಗ್ಬೇಕು. ಸುಮ್ಮನೆ ಇಷ್ಟ ಆದ್ಮೇಲೂ ತಿನ್ನಂಗಿದ್ರೆ ತಿನ್ನು, ಆದ್ರೆ ನನಗೆ ಸ್ವಾಭಿಮಾನ ಅನ್ನೋದು ಇಲ್ಲ, ನನ್ನ ಕೈಲಿ ಏನು ಆಗಲ್ಲ, ನಾನೊಬ್ಬ ಹೇಳಿ ನೀನು ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ತೀನಿ ಅಂತ ಒಪ್ಪಿನ. ಕೈ ತೊಳೆ ಬೇಡ, ಅನ್ನ ಐತೆ, ಅಕ್ಕಿ ಬೆಲೆ ಕೆಜಿಗೆ 20 ರೂಪಾಯಿ. ಬೆಲೆ 20 ರೂಪಾಯಿ ಇಡೋ ನೋಡೋಣ. ಅಪ್ಪ ಅಮ್ಮ ದುಡ್ಡಿದ್ರಲ್ಲಿ ತಿನ್ಕೊಂಡು ಲವ್ಗೆ ಅಂತ ಓಡಾಡ್ಬಿಟ್ರೆ ದುಡ್ಡಿನ ಮೇಲೆ ಹೆಂಗ್ ಗೊತ್ತಾಗ್ಬೇಕು? ಇಷ್ಟ ಆದ್ಮೇಲೂ ತಿನ್ನಂಗಿದ್ರೆ ತಿನ್ನು, ನೀನು ಹೇಳದಂಗೆ ಕೇಳ್ಕೊಂಡ್ಬಿದ್ದಿರ್ತೀನಿ ಅಂತ ಒಪ್ಪ ತಿನ್ನು. ನೀನೇನು? ನಾನು ಇಲ್ಲಿ ಹೊಟ್ಟೆ ಅಂತ ಸಾಯ್ತಾ ಇದ್ರೆ ಕುತ್ತಿಗೆವರೆಗೂ ತಿನ್ಬಿಟ್ಟು ಗೊರಕೆ ಹೊಡಿತಾ ಇದ್ರ? ನಾವು ನಿನ್ನಂಗೇನು ತಿಂದಿಲ್ಲ ಕಣ, ನಮ್ಮಪ್ಪ ತಿನ್ನೋ ಅನ್ನಕ್ಕೆ ದುಡ್ಡು ಕೇಳ್ದ ಗೊತ್ತಾ, ಎಲ್ಲಿಂದ ತರೋಣ? ಅದಕ್ಕೆ ಇರೋ ನೀರೇ ಕುಡಿದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡಿದೀವಿ. ನಾನು ಅಷ್ಟೇ ಕಣ, ಎಚ್ಚರವಾಗಿದ್ರೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ ಅಂತ ಮಲಗಿದ್ದೆ. ಸರಿ ಕಣ, ಸರಿ ಕಣ, ಲೋ 3 ಲಕ್ಷ ಎಲ್ಲೋ ಅಡ್ಜಸ್ಟ್ ಆಗ್ತಿಲ್ವಲ್ಲೋ. ಇದನ್ ಕುಲ ಭವನ್ ಕಾರ್ ಅಲ್ವನ? ಹೌದು ಕಣ, ಅವನೇ ಮೆಂಟಲ್, ಅವನೇ ನಮ್ಗೆ ದೇವರು. ಅವ್ನ ಕಾಲ್ಗಾರು ಬೇಡ, ನಡಿಯಪ್ಪ ಬರಪ್ಪ. ಏನ್ರ ಸೋಮ, ಒಂದ್ 3 ಲಕ್ಷ ಸಾಲ ಇದ್ರಬೇಕಾಯ್ತು ಕಣ. ಏನು 3 ಲಕ್ಷನ? ಹತ್ತೋ 20 ಆಗಿದ್ರೆ ನೋಡ್ತಿದ್ದೆ. ಸಾರಿ, ಡೋಂಟ್ ಡಿಸ್ಟರ್ಬ್, ಐ ಆಮ್ ವೆರಿ ಬಿಜಿ. ಬಂದೆ, ಬಿಸಿ ಬಿಸಿ ಇಡ್ಲಿ ಒಡೆ ತಗೊಳ್ಳಿ ಮರ್ಯಾರೆ, ತಗೊಳ್ಳಿ ತಗೊಳ್ಳಿ ಮರ್ಯಾರೆ. ನಿಮ್ಮನ್ನು ನೋಡಿದ್ರೆ ಏನು ತಿಂದ ಹಾಗೆ ಕಾಣುವುದಿಲ್ಲ, ಮೊದಲು ತಿಂಡಿ ಮಾಡಿ ಆಯ್ತಾ? ನಾವು ದುಡ್ಡು ತಂದಿದೀವಿ ಅಂತ ಅನ್ಕೊಂಡಿದ್ದಾನೋ? ನಿಜ ಹೇಳ್ಬಿಡು. ಕುಡಿಲಿಕ್ಕೆ ನೀರು ಅಪ್ಪಣ, ಅದು ನಾವು ದುಡ್ಡು ತರೋದಕ್ಕೆ. ಮೊದಲು ನೀವು ತಿಂಡಿ ಮಾಡಿ, ಆಮೇಲೆ ನೋಡುವ. ಯಾರು ಬಂದೆ?
ತುಂಬಾ ಹೊಟ್ಟೆ ಹಸಿತಾಯ್ತು ಕಣ್ರು. ತಿನ್ನಿ ಮಾರಾಯ್ರೆ, ಎಂತ ಗುಣಾಚಿಕೆ ತೆಗೆದುಕೊಳ್ಳಿ, ನಿಧಾನ ತಿನ್ನಿ ಮಾರಾಯ್ರೆ, ಚಟ್ನಿ ಬೇಕಾದ್ರೆ ಕೇಳಿ ಆಯ್ತಾ, ತಗೊಳ್ಳಿ ಇಡಿದಿ ಮಾರಾಯ್ರೆ. ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀವಿ ಅಣ್ಣವ. ಅಪ್ಪಣ್ಣ ಆಗಲ್ಲಂತ ಮಾತ್ರ ಹೇಳ್ಬೇಡ ಅಪ್ಪಣ್ಣ, ದಯವಿಟ್ಟು ಅಪ್ಪಣ. ಎಂತದು, ನನ್ನ ಗಾಡಿ ಹಣ ಬಂದಾಯ್ತು, ಈಗ ಈ ಗಾಡಿ ನಿಮ್ಮದೇ. ನಿಮ್ಮ ಪ್ರಿನ್ಸಿಪಾಲ್ ಸಾಹೇಬರು ನನಗೆ ಹಣ ಕೊಟ್ಟಾಯ್ತು, ಅದ ನೋಡಿ ಅಲ್ಲೇ ಕುಳಿತಿದ್ದಾರೆ. ಏನ್ ಮಾಡ್ತಾ ಇದೀರ, ಎದ್ದೇಳಿ ಎದ್ದೇಳಿ. ಯಾಕ್ರಪ್ಪ ಸಣ್ಣ ಮಕ್ಳು ತಗೊಳ್ತಾ ಇದ್ದೀರಾ ಸರ್? ಜೀವನ ಅಂದ್ರೆ ಏನು ಅಂತ ನಮ್ಗೆ ಈಗ ಅರ್ಥ ಆಯ್ತು ಸರ್. ಸರ್ ನಿಮ್ಮ ಉಪ್ಪಾರ ನಾವ್ ಯಾವತ್ತೂ ಮರೆಯಲ್ಲ ಸರ್. ನಮ್ ತಂದೆ ತಾಯಿಗಳು ಕೂಡ ನಮ್ಮನ್ನ ಕೀಳಕ್ಕೆ ಕಂಡ್ಬಿಟ್ರು, ಅಂತದ್ರಲ್ಲಿ ನೀವು ನಮಗ್ ಸಹಾಯ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಸರ್. ಇದ್ರಲ್ಲಿ ನಂದೇನಿದೆ, ನೀವೆಲ್ಲ ಬದಲಾಗಿದ್ದೀರಾ ಅಂತ ಅನ್ನಿಸ್ತು, ಅದಕ್ಕೆ ಕೊಟ್ಟೆ. ಬಟ್ ದಿಸ್ ಇಸ್ ನಾಟ್ ಎ ಗಿಫ್ಟ್, ಮತ್ತೆ ವಾಪಸ್ ಕೊಡ್ಬೇಕು ಸರ್. ಇನ್ ಮೂರ್ ತಿಂಗಳೊಳಗೆ ನಿಮ್ ಸಾಲನ ಬಡ್ಡಿ ಸಮೇತ ತೀರಿಸ್ಬಿಡ್ತೀವಿ ಸರ್. ಗುಡ್, ಈಗ ನಿಮ್ಗೆ ಜವಾಬ್ದಾರಿ ಬಂದಿದೆ, ಇದೇ ಛಲ ಇಟ್ಕೊಂಡ್ ಮುಂದೆ ಬರಬೇಕು. ಆದ್ರೆ ಓದು ನಿಲ್ಲಿಸ್ಬೇಡಿ, ಅದನ್ನು ಮುಂದುವರಿಸಿ. ಆಲ್ ದ ಬೆಸ್ಟ್. ತುಂಬಾ ಥ್ಯಾಂಕ್ಸ್ ಸರ್. ಮನೆಯನ್ನು ಕೊಂಡರೆ ಕೀ ಕೊಡುತ್ತಾರೆ, ಸೈಟ್ ಅನ್ನು ಕೊಂಡರೆ ಪತ್ರ ಕೊಡುತ್ತಾರೆ, ನಮ್ಮ ಕ್ಯಾಂಟೀನ್ ಅನ್ನು ಕೊಂಡದಕ್ಕೆ ನಿಮಗೆ ನಾನು ಇದನ್ನು ಕೊಡುತ್ತೇನೆ. ಸೂಪರ್ ದರ್ಶಿನಿ ದರ್ಶಿನಿ. ಬೆಲೆ 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 ಬೆಲೆ, ಇಡ್ಲಿನೂ ಕಮ್ಮಿ ಬೆಲೆ, ದೋಸೆನೂ ಕಮ್ಮಿ ಬೆಲೆ, ನೋಡಯ್ಯ ನಮ್ಮ ಕಲೆ ನೀಡಯ್ಯ ಒಳ್ಳೆ ಬೆಲೆ. ಕಲೆ 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 ಕಲೆ, ಹೂವಂತ ಮೊಸರನ್ನ ರುಚಿಯಾದ ಚಿತ್ರಾನ್ನ ನವರಾದ ಪೂರಿ ತಿನ್ನಯ್ಯ ಒಂದ್ಸಾರಿ. ಇದ್ದರೆ ಮಾರ್ಗ ತಿಳಿಯೋ ಕಲಿಯೋ ಸೂಪರ್ ದರ್ಶಿನಿ. ಬೆಲೆ 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 ಬೆಲೆ, ಇಡ್ಲಿನು ಕಮ್ಮಿ ಬೆಲೆ, ದೋಸೆನು ಕಮ್ಮಿ ಬೆಲೆ, ನೋಡಯ್ಯ ನಮ್ಮ ಕಲೆ ನೀಡಯ್ಯ ಒಳ್ಳೆ ಬೆಲೆ. ಕೈ ಕೆಸರು ಆದ್ರೆ ಬಾಯ್ ಮೊಸರು, ಗುಡ್ ಬಾಯ್ ಆದ್ರೆ ಒಳ್ಳೆ ಹೆಸರು. ದುಡಿಯೋದು ನಮ್ಮ ಸಿದ್ಧಾಂತ, ಸ್ವಯಂ ಉದ್ಯೋಗ ನಮ್ಮ ಬೆಳ್ದಂತ. ಬೀದಿ ಬೀದಿ ಸುಟ್ಟು ಅಂತ ಮೇಡ್ ಇನ್ ಗುಜರಿ ಕ್ಯಾಂಟೀನ್, ಆದ್ರೂ ಕೂಡ ಇದುವೆ ನಮಗೆ ಫುಡ್ ಕೊಡುವ ಹೆವೆನ್. ಚಳಿಯಲ್ಲಿ ನಡುಗದ ಮಳೆಯಲ್ಲಿ ನೆನೆಯದ ಸ್ನೇಹದ ದರ್ಶಿನಿ, ಸೂಪರ್ ದರ್ಶಿನಿ, ಅಮೃತ ದರ್ಶಿನಿ, ಜನತೆಯ ದರ್ಶಿನಿ. ಯುವಕ ಮನಸ್ಸು ಇದ್ದರೆ ಮಾರ್ಗ ತಿಳಿಯೋ ಕಲಿಯೋ ಸೂಪರ್ ದರ್ಶಿನಿ.
ಬೆಲೆ 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 ಇಡ್ಲಿನೂ ಕಮ್ಮಿ ಬೆಲೆ ದೋಸೆನೂ ಕಮ್ಮಿ ಬೆಲೆ ನೋಡಯ್ಯ ನಮ್ಮ ಕಲೆ ನೀಡಯ್ಯ ಒಳ್ಳೆ ಬೆಲೆ ರುಚಿಯುಂಟು ಬಲು ಶುಚಿಯುಂಟು ಐಟಮ್ಸ್ ವೆರೈಟಿ ರೆಂಟ್ ಸಾಲವೆಲ್ಲ ಮೊದಲು ದಯ ಮಾಡಿ ನಮಸ್ಕಾರ ಮತ್ತೆ ದಯ ಮಾಡಿ ಹೇಳಿ ನೀವು ತಕ್ಷಣನೇ ಹಾಜರ್ ಹೇಗೆ ಬೇಕು ಹೇಳಿ ನೀವು ಹಾಟ್ ಹಾಟ್ ಬರ್ಗರ್ ಬಿಸಿ ಬಿಸಿ ಅಡುಗೆಯ ಸರಸರ ಚಲನೆಯ ಸ್ನೇಹದ ದರ್ಶಿನಿ ಪ್ರೀತಿ ದರ್ಶಿನಿ ಬಂಬಾಟ ದರ್ಶಿನಿ ಆಹಾ ನಮ್ ದರ್ಶಿನಿ ಯುವಕ ಮನಸ್ಸು ಇದ್ದರೆ ಮಾರ್ಗ ತಿಳಿಯೋ ಕಲಿಯೋ ಸೂಪರ್ ದರ್ಶಿನಿ ಸಾರಿ ಸರ್, ನೀವೇನ್ ಹೇಳ್ತಾ ಇದ್ರಿ ಅಂತ ಕೇಳಿಸ್ತಾನೆ ಇಲ್ಲ ಸರ್. ಇವಾಗ ಹೇಳಿ ಸರ್. ನಿನ್ ಕಿವುಡೇನ? ಹೌದು ಸರ್. ಇಶಿ ಸರ್, ನಂಗೆ ಗೊತ್ತೇ ಇರ್ಲಿಲ್ಲ ನಿನ್ ಕಿವುಡು ಅಂತ. ಸರಿ ಬರಿ ಬರಿ. ನಿದ್ದೆ ಮಾಡಕ್ ಬಂದವನು ಎಕ್ಸಾಮ್ ಅಲ್ಲಿಗೆ. ಮಹೇಶ ಅಕ್ಬರ್ ರಜಪೂತರ ಮೇಲೆ ದಾಳಿ ಮಾಡಿದ್ದು ಎಷ್ಟಲ್ಲೋ 1726. ಇಲ್ಲಿ ನಿಂತರ ಯಾರು ಕೇಳ್ರಿಲ್ಲ, ಮನ್ಸಲ್ಲಿ ಹೇಳ್ಕೊಂಡ್ ಬರೀ. ಪ್ರಾಬ್ಲಮ್ ಸರ್. ಮನ್ಸಲ್ಲಿ ಹೇಳೋದಕ್ಕೆ ಏನೋ ಪ್ರಾಬ್ಲಮ್ ಬರೀ. ನಿನಗಲ್ವೋ, ಇಲ್ಲೊಬ್ಬ ಡಬ್ಬ ನನ್ ಮಗ ತಲೆ ತಿಂತ ಇದ್ದಾನೆ. ಏನದು? ಏನಿಲ್ಲ ಸರ್. ನೆಕ್ಸ್ಟ್ ಕ್ವಶನ್ ಹೇಳೋ. ಯಾರಿಲ್ಲ ಸರ್. ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಸಾರಿ ಸರ್, ಸಾರಿ ಸರ್, ಹೊಡಿಬೇಡಿ. ಮೊಬೈಲ್ ಎಲ್ಲ ಆನ್ಸರ್ಗಳು. ಸಾರಿ ಸರ್. ಬಾ ಬರೆಯೋ. ಶ್ಯಾಮ ಏನ ನಮ್ ಬಿಸ್ನೆಸ್ ಆಗಿದ್ರು ಚೆನ್ನಾಗ್ ನಡೀತಾ ಇದೆ. ನಮ್ ಫಸ್ಟ್ ನೈಟ್ ನ ಅಶೋಕ್ ಹೋಟ್ಲಲ್ಲಿ ಇಟ್ಕೊಂಡ್ಬಿಡೋಣ. ಪೊಲೀಸ್ ದೊರೆ ಬರಲ್ಲ ನೋಡ. ಪ್ರಿನ್ಸಿಪಾಲ್ ಕೊಟ್ಟಿರೋ ಸಾಲ ತೀರೋವರೆಗೂ ಯಾವ ಫಸ್ಟ್ ನೈಟ್ ಇಲ್ಲ ಲಾಸ್ಟ್ ನೈಟ್ ಇಲ್ಲ. ಏನ? ಹೌದು ಮಗ, ಪ್ರಿನ್ಸಿಪಲ್ ದೇವರಂತ ಮನುಷ್ಯ, ಅವ್ರು ಕೊಟ್ಟಿರೋ ಸಾಲ ನಾಳೆ ತೀರಿಸ್ಬಿಡೋಣ. ನಾಳೆ ತಗೊಂಡು ಕೊಟ್ಬಿಡೋಣ ಕಣ. ಏನದು? ಇವತ್ತು ಕೃಷ್ಣ ನಮ್ಮ ಮೂರು ಜನದ ಫೋಟೋ ಸಮೇತ ಬಂದಿದ್ದೀರಾ ಮಿಸ್ಟರ್ ಪ್ರಸಾದ್? ನಾಳೆ ಫಂಕ್ಷನ್ಗೆ ಒಬ್ಬ ಸ್ಟಾಫ್ ಮಿಸ್ ಆಗ್ಬಾರ್ದ್ರಿ. ಓಕೆ ಸರ್. ಆಮೇಲೆ ಆಡಿಟೋರಿಯಂ ನ ಇವತ್ತೇ ಡೆಕೋರೇಷನ್ ಮುಗಿಸ್ಬಿಡಿ. ಕೊನೆ ಮೂಮೆಂಟ್ ವರೆಗೂ ಡೆಕೋರೇಟ್ ಮಾಡ್ತಾನೆ ಇರ್ಬೇಡಿ. ಡಬ್ಬಲ್ ಬರಲ್ಲ. ಬಾಯ್ ಸರ್. ನಮಸ್ಕಾರ. ನಮಸ್ಕಾರ. ಹಲೋ ಮೈ ಡಿಯರ್ ಬಾಯ್ಸ್, ಹೌ ಆರ್ ಯು? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಸರ್. ಸರ್, ನಿಮ್ಮಂತ ಗುರುಗಳು ನಮಗೆ ಸಿಕ್ಕಿದ್ದ ಪುಣ್ಯ ಸರ್. ತಗೊಳ್ಳಿ ಸರ್. ಏನಿದು ಚೆಕ್? ನಿಮ್ಗೆ ಕೊಡ್ಬೇಕಾದ ಪೂರ್ತಿ ದುಡ್ಡು ಅದರಲ್ಲಿದೆ. ಇಷ್ಟು ಬೇಗ? ವೆರಿ ಗುಡ್, ವೆರಿ ಗುಡ್. ನಮ್ಮ ಬದುಕಿಗೆ ಒಂದು ಹೊಸ ದಾರಿ ತೋರಿಸ್ದವ್ ಸರ್ ನೀವು. ಇದ್ರಲ್ಲಿ ನಂದೇನಪ್ಪ ಇದೆ, ಎಲ್ಲ ಭಗವಂತನ ದಯೆ. ಬಿಸ್ನೆಸ್ ಆಗಿ ನಡೀತಾ ಇದೆ. ಚೆನ್ನಾಗಿ, ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ರೈತ ಸಂಘದ ಮೀಟಿಂಗ್ ನಡೀತಾ ಇದೆ. ಒಂದು 150 ಊಟ ಆರ್ಡರ್ ಬಂದಿದೆ ಸರ್. ಗುಡ್, ಹೋಗ್ತಾ ಇದೀವಿ. ವೆರಿ ಗುಡ್. ಈ ಊಟ ಕೊಡೋ ಗಲಾಟಿಲಿ ನಾಳೆ ಫಂಕ್ಷನ್ ಗೆ ಬರೋದು ಮರಿಬೇಡ್ರಪ್ಪ. ಹೈಯೆಸ್ಟ್ ಸ್ಕೋರ್ ಮಾಡಿರೋ ನಿಮ್ಗೆ ಕಾಲೇಜ್ ಅಲ್ಲಿ ಸನ್ಮಾನ ಇಟ್ಕೊಂಡಿದೀವಿ. ಗೊತ್ತು ತಾನೆ, ಸ್ಪೆಷಲ್ ಗೆಸ್ಟ್ ಬೇರೆ ಬರ್ತಾ ಇದಾರೆ, ಮರಿಬೇಡಿ. ಸರ್, ಸ್ಪೆಷಲ್ ಗೆಸ್ಟ್ ಯಾರು ಸರ್? ನಾಳೆ ನೀವು ಬರ್ತಿದ್ದೀರಲ್ಲ ಆಗ ನೋಡುವ್ರಂತೆ. ಬಾಯ್. ಥ್ಯಾಂಕ್ ಯು. ಸ್ಪೆಷಲ್ ಗೆಸ್ಟ್ ಮಗ ಯಾರಿರಬಹುದು? ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಕೊಲೀಗ್ಸ್, ನಿಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಸಮಾರಂಭದ ಉದ್ದೇಶ ಏನು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ರ್ಯಾಂಕ್ ವಿಜೇತರಾದ
ಶ್ಯಾಮ್ ಗೋಪಿ ಕೃಷ್ಣ ಇವರುಗಳಿಗೆ ಸನ್ಮಾನ. ಈ ಮೂರು ಜನ ಯುವಕರು ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಎಷ್ಟೇ ಹಣವನ್ನು ಖರ್ಚು ಮಾಡಿದ್ರು ಮಕ್ಕಳು ಓದೋದು ಬಹಳ ಕಷ್ಟ. ಅಂತಾದ್ರಲ್ಲಿ ತಂದೆ ತಾಯಿಗಳಿಂದ ಹಣವನ್ನೇ ನಿರೀಕ್ಷಣೆ ಮಾಡದೆ ತಾವೇ ಸ್ವಂತ ಸಂಪಾದನೆ ಮಾಡಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಹಾಗೆಯೇ ಸರ್ಕಾರಿ ಕೆಲಸಕ್ಕಾಗಿ ಕಾಯದೆ ತಾವೇ ಸ್ವಂತ ಉದ್ಯೋಗವನ್ನು ಶುರು ಮಾಡಿ ಒಂದು ಉತ್ತಮವಾದ ಜೀವನವನ್ನು ನಡೆಸಬಹುದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇವರ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೀತಿ ನೀತಿ ಎಲ್ಲರಿಗೂ ಮಾದರಿಯಾಗಬೇಕು ಅಂತ ನನ್ನ ಹಾರೈಕೆ. ಈಗ ಪ್ರತಿಭಾವಂತರಿಗೆ ಸನ್ಮಾನ ಮುಖ್ಯ ಅತಿಥಿಗಳಿಂದ. ಅವ್ರು ಯಾರು ಅಂತಂದ್ರೆ ಇಂಥ ಮುತ್ತಿನಂತ ಮಕ್ಕಳನ್ನ ಹೆತ್ತ ತಂದೆ ತಾಯಿಗಳು. ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಬನ್ನಿ. ಸ್ವಲ್ಪ ನಿಲ್ಸಿ ಸರ್. ಸರ್, ನೀವು ನಮ್ಗೆ ಸನ್ಮಾನ ಮಾಡ್ತಾ ಇದ್ದೀರಾ, ನಮಗೆ ಖುಷಿಯಾಗಿದೆ. ಆದ್ರೆ ಇವ್ರ ಕೈಯಿಂದನೇ ಅನ್ನೋದಾದ್ರೆ ದಯವಿಟ್ಟು ನಮಗಂತ ಸನ್ಮಾನ ಬೇಡ ಸರ್. ಬೀದಿಗೆ ಹೋಗೋ ಭಿಕ್ಷಕನ ಕೆಲಸ ಸನ್ಮಾನ ಮಾಡ್ತೀವಿ ಸರ್. ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಸನ್ಮಾನ ಮಾಡ್ತೀವಿ ಸರ್. ನಮಗೆ ಬೇಜಾರಿಲ್ಲ. ಆದ್ರೆ ಇವ್ರ ಕೈಯಲ್ಲಿ ಮಾತ್ರ ಸನ್ಮಾನ ಮಾಡ್ಸೋದು ಬೇಡ ಸರ್. ಅಪ್ಪ ಅಂದ್ರೆ ಯಾವ ತರ ಎಲ್ಲ ಇರಬಾರ್ದು ಅಂತ ಇದೆಯೋ ಅದಕ್ಕೆಲ್ಲ ಜೀವಂತ ಉದಾಹರಣೆ ಇವರು ಸರ್. ಈ ಜಗತ್ತಿನಲ್ಲಿ ಒಬ್ಬ ಕೆಟ್ಟ ತಂದೆ ಇದ್ದಾನೆ ಅಂತಂದ್ರೆ ಅದು ಇವರೇ ಸರ್. ಯಾವುದೇ ಒಬ್ಬ ತಂದೆ ತನ್ನ ಮಗ ಊಟ ಮಾಡಿದ್ರೆ ಅದಕ್ಕೆ ದುಡ್ಡು ಕೇಳೋದಿಲ್ಲ, ತನ್ನ ಮಗ ಸೊಸೆನ ಬೇರೆ ಬೇರೆ ಮಾಡೋದಿಲ್ಲ. ಆದ್ರೆ ನಮ್ಮಪ್ಪಂದ್ರು ನಮ್ಮನ್ನ ನಮ್ಮ ಹೆಂಡತಿಯಿಂದ ದೂರ ಮಾಡಿದ್ರು, ನೀನು ಉದ್ಧಾರನೇ ಆಗಲ್ಲ ಅಂತ ಪ್ರತಿ ಕ್ಷಣ ಹಂಗಸಿದ್ರು. ಕೊನೆಗೆ ಇನ್ನು ಅನ್ನೋ ಕರುಣೆ ಇಲ್ಲದೆ ಕಿತ್ಕೊಂಡ್ರು ಸರ್, ಕರುಣೆ ಇಲ್ಲದೆ ಕಿತ್ಕೊಂಡ್ರು. ಕಾಗೆ ಒಂದು ತುತ್ ಕಂಡ್ರೆ ತನ್ನ ಬಳಗನೆಲ್ಲ ಕರೆಯುತ್ತೆ, ಕೋಳಿ ಕಾಳ್ ಕಂಡ್ರೆ ತನ್ನ ಮರಿಗಳನ್ನೆಲ್ಲ ಕರೆಯುತ್ತೆ. ಅಷ್ಟೇ ಯಾಕೆ, ಪ್ರಾಣಿಗಳು ತಮ್ಮ ಮರಿಗಳು ಹಸ್ಕೊಂಡಿದ್ರೆ ತಾವು ಹಸ್ಕೊಂಡಿದ್ರು ಪರವಾಗಿಲ್ಲ ಅಂತ ಮೊದಲು ಮರಿಗಳಿಗೆ ಆಹಾರ ತಂದ್ಕೊಡುತ್ತೆ. ಆದ್ರೆ ನಮ್ಮ ತಂದೆ ತಾಯಿಗಳು ನಾವು ತಿನ್ನೋ ಅನ್ನಕ್ಕೆ ಲೆಕ್ಕ ಹಾಕೋರು ಸರ್, ಲೆಕ್ಕ ಹಾಕೋರು. ಸರ್, ನಮಗೆ ನಮ್ಮ ಬದುಕಿಗೆ ಹೊಸ ಅರ್ಥ ಕೊಟ್ಟವರು ನೀವು ಸರ್. ಹೌದು ಸರ್, ನಾವು ಕಷ್ಟದಲ್ಲಿದ್ದಾಗ ನಮಗೆ ಬಿಸ್ನೆಸ್ ಮಾಡಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡಿ ದೇವ್ರು ಸರ್. ನೀವು ಸನ್ಮಾನ ಮಾಡಿ ಸರ್, ಅದನ್ನ ಒಪ್ಕೊಂತೀವಿ. ಆದ್ರೆ ಇವ್ರ ಕೈಯಿಂದ ಸನ್ಮಾನ ಅಂದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್. ಇಷ್ಟೊತ್ತು ಇಷ್ಟಿಷ್ಟುದ್ದ ಮಾತನಾಡಿದ್ರಲ್ಲ, ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ಅಪ್ಪಂದ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀರಾ? ಆವಾಗಿನಿಂದ ನಾನ್ ದುಡ್ಡು ಕೊಟ್ಟೆ ಅಂತ ಹೇಳ್ತಾ ಇದ್ದೀರಲ್ಲ, 30 ರೂಪಾಯಿ ಕೊಟ್ರೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ, ಇನ್ನು 3 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಗೋವಿಂದ ಅಂತ ಹೇಳ್ತಾ ಇದ್ದಿದ್ ನಾನು, ಅಷ್ಟೊಂದು ದುಡ್ಡು ಹೇಗೆ ಯಾಕೆ ಕೊಡ್ಲಿ? ನೋಡಿ, ನಾನು ನಿಜ ಹೇಳ್ತೀನಿ, ಆ ದುಡ್ಡು ಕೊಟ್ಟಿದ್ ನಾನಲ್ಲ, ಇವರು ನಿಮ್ಮ ಅಪ್ಪಂದ್ರು. ನೀವು ಕ್ಯಾಂಟೀನ್ ತಗೊಳ್ಳೋದಕ್ಕೆ ದುಡ್ಡುಗೋಸ್ಕರ ಸ್ನೇಹಿತರ ಹತ್ರ ಸೇಟುಗಳ ಹತ್ರ ಅವರಿವ್ರ ಹತ್ರ ಭಿಕ್ಷೆ ಬೇಡ್ತಾ ಇದ್ದಿದ್ದನ್ನ ಇವ್ರು ಕಣ್ಣಾರ ಕಂಡು ಈಗಲಾದ್ರೂ ನಮ್ಮ ಮಕ್ಕಳು ಉದ್ಧಾರ ಆಗ್ಬಹುದು ಅಂತ ಒಬ್ಬೊಬ್ರು 1 ಲಕ್ಷ ತಗೊಂಡು ನನ್ನ ಹತ್ರ ಬಂದ್ರು. ಮೇಷ್ಟ್ರೇ, ಇದು ನಮ್ಮ ದುಡ್ಡು ಅಂತ ಅವ್ರ ಕೈ ಕೊಟ್ರೆ ಅಪ್ಪನ ದುಡ್ಡು ಅಂತ ಮಜಾ ಮಾಡ್ಬಿಡ್ತಾರೆ, ನಿಮ್ಮ ದುಡ್ಡು ಅಂತ ಕೊಟ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೆ ಅಂತ ಕೇಳ್ಕೊಂಡ್ರು. ಆಗ್ಲೇ ನಾನು ನಿಮ್ಮ ಹತ್ರ ಬಂದು ದುಡ್ಡು ಕೊಟ್ಟಿದ್ದು. ಒಂದು ಮಾತು ಹೇಳ್ತೀನಿ ಕೇಳಿ, ಜಗತ್ತಲ್ಲಿ ಕೆಟ್ಟ ಮಕ್ಕಳಿರಬಹುದು, ಆದ್ರೆ ಕೆಟ್ಟ ತಂದೆ ತಾಯಿಗಳು ಮಾತ್ರ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ರಯ್ಯ, ನಮ್ಮನ್ನ ಹಂಗಿಸ್ತಾರೆ, ನಮ್ಮನ್ನ ದಂಡಿಸ್ತಾರೆ, ಬೈತಾರೆ ಅಂತ ಹೇಳ್ತಿರಲ್ಲ, ನಿಮ್ಮನ್ನ ಸಾಕಿ ಸಲಹಿ 20 ವರ್ಷ ಬೆಳೆಸಿದಾರಲ್ಲ, ಅವ್ರಿಗೆ ಅಷ್ಟು ಅಧಿಕಾರ ಇಲ್ವಾ? ಹೋಗ್ಲಿ ಬಿಡಿ. ಏನ್ ಸರ್ ಇದು,
ಹೋಗ್ಲಿ ಬಿಡಿ ಅಂತ ಇದ್ದೀರಾ? ನೀವಲ್ದೆ ಯಾವುದೇ ತಂದೆ ತಾಯಿ ಆಗಿದ್ರು ಅವ್ರ ಹಣೆ ಬರ ಅಂತ ಸುಮ್ಮನೆ ಇದ್ದು ಬಿಡ್ತಾ ಇದ್ರು, ಆದ್ರೆ ನೀವು ಹುಡ್ಕೊಂಬಂದು ಲಕ್ಷ ಲಕ್ಷ ಸಹಾಯ ಮಾಡಿದೀರಾ. ಇಂಥ ತಂದೆ ತಾಯಿಗಳು ಪಡೆಯೋದಕ್ಕೆ ಪುಣ್ಯ ಪುಣ್ಯ ಮಾಡಿರ್ಬೇಕು ಇವರು. ಸರ್ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಸರ್. ನನ್ನ ನಲ್ರಪ್ಪ ಕ್ಷಮೆ ಕೇಳ್ಬೇಕಾಗಿರೋದು ಈ ಪುಣ್ಯಾತ್ಮರನ್ನ ಕೇಳಿ, ಇಲ್ಲಿ ಕ್ಷಮೆ ಕೇಳಿ. ನಮಗೆ ಕ್ಷಮಿಸ್ಬಿಡ್ರಪ್ಪ, ಹೋಗ್ಲಿ ಬಿಡು. ನನಗೇನು ಬೇಜಾರಿಲ್ಲ ಕಣೋ, ನನಗೇನು ಬೇಜಾರಿಲ್ಲ. ನಿನ್ ಮೇಲೆ ಸ್ವಲ್ಪ ಇಲ್ಲ ಕಣೋ, ನನ್ ಮೇಲೆ ಚಾಲೆಂಜ್ ಮಾಡ್ತಿದ್ಯಲ್ಲ ಅದೇ ಸಂತೋಷ, ಅದೇ ಸಂತೋಷ. ನಿಮ್ಮ ಕಾಲೇಜಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿರ್ಬೋದು, ನಾವು ನಿಮಗೆ ಬೇರೆ ಮೆಡಲೇ ಕೊಡ್ತೀವಿ. ಬೇರೆ ಮೆಡಲ್ ಅದ್ಯಾವ್ದಪ್ಪ? ನೋಡು ಅಲ್ಲಿ ನೋಡು, ನೋಟ್ಸ್ ಬದಲಾಗ್ಬಿಡುತ್ತೆ. ಉಸಿರ ಬೇಡ. ಏನ್ರಮ್ಮ ನಗತ ನಿಂತು ಬಿಟ್ರಿ? ಅಬ್ಬ ಅಬ್ಬ ಅಬ್ಬ, ಎಲ್ಲ ಸುಖವಾಗಿ ಮುಗೀತು. ಅಪ್ಪ ಇನ್ನೊಂದು ಕೆಲಸ ಬಾಕಿ ಇದೆ. ಇನ್ನೊಂದು ಕೆಲಸ ಬಾಕಿ ಇದೆಯಾ? ಏನೋ ಅದು ಫಸ್ಟ್ ನೈಟ್. ಫಸ್ಟ್ ನೈಟ್.